ಏನಾಗುತ್ತೆ ಇಬ್ಬರು ಮಕ್ಕಳಿಗೂ ಯಾವಾಗಲೂ ಅಜ್ಜಿ 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 ಹೆತ್ತವಳು ನಾನು ಏನ್ ಹಾಳಾದ್ರೆ ಏನಂತೆ ನನ್ನ ಮಕ್ಕಳಿಗೆ ನನ್ನ ಕಂಡ್ರೇನೆ ಆಗದಂತೆ ಮಾಡ್ಬಿಟ್ಟು ನಿಮ್ ತಾಯಿ ಎಲ್ಲಾದ್ರೂ ಉಂಟೆ ಸಾಕು ಸುಮ್ಮನಿರೆ ಹೌದೌದು ಯಾವತ್ತಿದ್ರು ನೀವು ನೀವು ಒಂದು ನಾನ್ ತಾನೇ ಹೊರಗೆ ನೋಡು ಅಜ್ಜಿ ಅಜ್ಜಿ ನೋಡಜ್ಜಿ ನಾನು ಸ್ಕೂಲ್ಗೆ ಫಸ್ಟ್ ಇಲ್ಲದಜ್ಜಿ ನಂಗೆ ಹೆಡ್ ಮಾಸ್ಟರ್ ಪ್ರೈಸ್ ಕೊಟ್ಟಿದ್ದಾರೆ ಅಣ್ಣ ಸೆಕೆಂಡ್ ಅವನ್ಗೇನು ಇಲ್ಲ ಜಂಬಿಕೊಳ್ಳಿ ಏನ್ ಅಡ್ಡೇಟ್ ಒಂದ್ ಗುಡ್ಡೇಟ್ ಅಂತ ಫಸ್ಟ್ ಬಂದ್ಬಿಟ್ಲು ನಮ್ಮ ಕಷ್ಟಪಟ್ಟು ಓದಿ ನಂಬರ್ ತೆಗೋ ಗೊತ್ತಾಗುತ್ತೆ ನಿಮ್ಗೆ ಸದಾ ಆಟ ಅಲ್ವೇ ಅಜ್ಜಿ ಓಹೋ ಬರೀ ಓದ್ತಾ ಇದೆ ನಂಬರ್ ಸೆಟ್ ಬರ್ತೇನೋ ಆಡುವಾಗ ಆಡ್ಬೇಕು ಓದುವಾಗ ಓದ್ಬೇಕು ಅದೇನಜ್ಜಿ ಇರ್ಲಿ ನೋಡ್ತಾ ಇರು ದೊಡ್ಡ ಪರೀಕ್ಷೆಯಲ್ಲಿ ನಿನಗಿಂತ ಜಾಸ್ತಿ ನಂಬರ್ ನಾನು ತೆಗಿಲಿಲ್ಲ ನನ್ನ ಹೆಸರು ಶಂಕರನೇ ಅಲ್ಲ ಓಹೋ ನೀನ್ ತೆಗ್ದಿಟ್ಲೋ ನನ್ನ ಹೆಸರು ಸರೋಜ ಅಲ್ಲ ಆಹಾ ಚಿನ್ನ ಜಾಣ ಮರಿ ಕೊಡೋ ಇಲ್ಲಿ ನಮ್ಮಮ್ಮ ಅದೃಷ್ಟವಂತೆ ಅದೃಷ್ಟದ ಬೆಟ್ಟನೇ ಹೊತ್ಕೊಂಡು ಬಂದಿದ್ದಾಳೆ ಹೆಣ್ಣು ಮಕ್ಕಳ ಅದೃಷ್ಟ ಈಗ ನಮ್ಮ ಗೊತ್ತಾಗುತ್ತೆ ಕತ್ತಿಗೆ ತಾಳಿ ಬಿಡೋವಾಗ ತಾನೆ ಅವಳಿಗೇನೋ ಕಡಿಮೆ ಅವಳನ್ನ ಯಾರ ಮದ್ವೆ ಆದ್ರೂ ಯಾರ್ಯಾರೋ ಯಾಕೆ ಬರ್ತಾರೆ ನಮಗಿಂತ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಇದ್ದು ಹುಡುಗ ಕೊನೆ ಪಕ್ಷ ಐಎಎಸ್ ಆದ್ರೂ ಪಾಸ್ ಮಾಡಿದ್ರೆ ನನ್ನ ಮಗ ನಾನ್ ಕೊಟ್ಟೇನೆ ಅಂದ್ರೆ ಅವಳಗಾಗ್ಲೇ ಸಂಬಂಧ ನೋಡ್ಬಿಟ್ಟಿದೀಯೇ ನೋಡಿ ಟ್ರೇನ್ ಆಯ್ತು ಹಣೆ ಬರಹ ಋಣಾನ್ ಬಂಧ ಇರ್ಬೇಡ್ವೇ ಋಣಾನ್ ಬಂಧ ಹಾಗೆ ಅಂತ ನಿಮ್ಮ ಮಗಳ ಹಾಗೆ ಮಾನ ಗೆಟ್ಟು ಯಾವನು ತಲೆಮಾಸವನ್ನು ಕಟ್ಕೊಂಡು ಆಮೇಲೆ ಅವನು ಓಡ್ ಹೋದ ಅಂತ ಬಾಯ್ ಬಾಯ್ ಪಡ್ಕೋಬೇಕೆ ಯಾಕಮ್ಮ ಶಿವ ಪದೇ ಪದೇ ಗಿರ್ಜಮ್ಮನ್ ಈಗ ಮೂದಲ್ಸ್ ಮಾತಾಡ್ತೀಯ ನಮ್ ಜಿಸ್ತಿಲ್ ಸಂಬಂಧ ಮಾಡ್ಕೊಂಡ್ಲು ಅಂತ ಅವಳು ದಿಕ್ಕಿಲ್ದೆ ಒಂಟಿಯಾಗಿದ್ರು ನಾವೆಲ್ಲ ಅವಳು ಬಿಟ್ಬಿಟ್ಟಿಲ್ವೇ ಬಿಟ್ಬಿಟ್ಟಿದ್ರಿ ಒಳಗೆ ಸರಬರಾಜ್ ನಡೀತರು ನನ್ ಗೊತ್ತಿಲ್ಲ ತಿಳ್ಕೊಬೇಡಿ ಶಿವ ಸುಮ್ನೆ ರೀ ಅಷ್ಟು ಧೈರ್ಯ ಆಯ್ತರೆ ಕಣ್ಣದ್ರಿಗೆ ದೋಚ್ಕೊಳ್ಳಿ ಕಳ್ಳನಾಗೆ ಸಾಗಿಸ್ಬೇಕು ಸಾಕಮ್ಮ ಸಾಕು ಇಷ್ಟು ವರ್ಷ ಬಾಳಿ ಬದುಕಿದ ಕರ್ಮಕ್ಕೆ ನಿನ್ನ ಹತ್ರ ಕಳ್ದನ ಪಟ್ಟ ಬೇರೆ ಕಟ್ಟಿಸ್ಕೋಬೇಕೆ ಅಮ್ಮಯ್ಯೋ ಕೇಳ ನೋಡಿದ್ರೆ ಕೇಳ ಇಷ್ಟೊಂದು ನಾಲ್ಗೆ ಇರೋರು ಆ ಮುದ್ದು ಮಗಳ ಇಲ್ಲೇ ತಂದಿಟ್ಕೊಂಡು ಪೂಜೆ ಮಾಡುತ್ತಾನೆ ಅಪ್ಪಬ್ಬಾ ಶಿವು ಸಾಕು ಸುಂದರೆ ಹೌದೌದು ಯಾವತ್ತಿದ್ರು ನೀವು ನೀವೇ ಓದು ನಾನ್ ತಾನೇ ಹೊರಗೆ ನೋಡು ಅಮ್ಮ ಅಮ್ಮ ನೀನ್ ಯಾಕಮ್ಮ ಕಣ್ಣಿರುತ್ತಾ ಇದ್ದಿ ಶಿವು ಶಿವು ಎಲ್ರೂ ಚಾಣ್ರಾಗ್ಲಿ ಅಂತ ಶಿವು ಮರ್ತು ಬಿಡೆ ಜಾಣ ಮರಿ ಜಾಣ ಮರಿ ಮರ್ತು ಬಿಡ ಮರ್ತು ಬಿಡು ನಂಚಿನ ನನ್ ಮಾತಿ ಬೆಲೆ ಕೊಡಲು ನೀನು ಪ್ಲೀಸ್ 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 ಅದು ಒಳ ಮಾತು ಪರಂತು ಗುರುಕಾರ ಮಹಾದೇವಪ್ಪನವರಿಗೆ ದಾಸಾನುದಾಸ ಶಾನ್ ಭೋಗ ಶಾಂತಯ್ಯ ಶರಣು ಉಂದ ಯಾವಾಗ ಬಂದಿದ್ದು ಏನ್ ಕತೆ ಇದೇನ್ ಹೀ ಕೇಳ್ಬಿಟ್ರಿ ನಿಮ್ಮ ಮನೆ ಮುಂದೆನೆ ರೈಲು ಬಿಟ್ಟಿಳ್ದನಲ್ಲ ತಕ್ಕಳಪ್ಪ ರೈಲ್ ಬಿಡೋದ್ಲ ಅಸಾಧ್ಯ ಕಣಯ್ಯ ನೀನು ಶಿವು ಶಾನ್ ಭೋಗ್ರೆ ಕಾಫಿ ತಿಂಡಿ ಆ ಕಾಫಿ ಗೀಫಿ ಎಲ್ಲ ನಮಗೆ ನಿಷೇಧ ಹಾಲು ಹಣ್ಣು ತಗೋ ಅಭ್ಯಂತರವಿಲ್ಲ ಆದ್ರೆ ಪಥ್ಯ ನೀರು ಬೆರೆಸ್ತೇ ಇರೋ ಹಾಲೇ ತಗೋಬೇಕು ಅಂತ ಪಂಡಿತರು ಹೇಳ್ತಾರೆ ಈಗಿನ ಕಾಲದಲ್ಲೂ ಇಷ್ಟಾಚಾರವಾದ್ರೆ ಹೇಗಪ್ಪ ಏನ್ ಮಾಡೋದು ಅಪ್ಪ ಹಾಕದ ಹಾಲದ ಮರ ಅಂತ ನಾನು ಇನ್ನೂ ಅದಕ್ಕೆ ನೇತಾಕೊಂಡೇ ಇದ್ದೀನಿ ಅಂದ್ರೆ ನೋಡಿ ಯಜಮಾನ್ರೆ ಈ ವರ್ಷ ಬೆಳೆ ತುಂಬಾ ಏಡ್ತಿಂತು ಇದು ಒಳ ಮಾತು ಪರಂತು ಇದನ್ನೇ ನೆವ ಮಾಡ್ಕೊಂಡು ರೈತರು ಎಲ್ಲಾದನ್ನು ಅದುಮಿ ಬಿಡೋಕ್ ನೋಡ್ತಾ ಇದ್ರು ನಾನು ಸಿಕ್ಕದಷ್ಟನ್ನೇ ಕೆರ್ಕೊಂಡು ಬಂದಿದ್ದೀನಿ ಅಂತ ಇಟ್ಕೊಳ್ಳಿ ತಗೊಳ್ಳಿ ಇನ್ನು ಇದಕ್ಕಿಂತ ಹೆಚ್ಚಾಗಿ ಏನಾರು ಕೇಳೋಕ್ ಹೋದ್ರೆ ತದಕೆ ಹಾಕಿಬಿಡ್ತಾರೆ ಅಂತ ಕಾಣುತ್ತೆ ಯಜಮಾನ್ರೆ ಯಾವುದಕ್ಕೂ ನೀವು ಒಂದು ಸಾರಿ ಗ್ರಾಮಕ್ಕೆ ದಯ ಮಾಡ್ತಿ ತದಗಿಸ್ಕೊಳ್ಳಿ ಅಂತೀಯಾ ಉಂಟೆ ತಮ್ಮಂತ ದೇಶಭಕ್ತರನ್ನೇ ಅಯ್ಯೋ ಸ್ವಾತಂತ್ರ್ಯಕ್ಕೋಸ್ಕರ ಅಂಥ ದಿವ್ಯನಾದ ಪೊಲೀಸ್ ಸೂಪರಿಂಟ್ ಪದವಿಗೆ ರಾಜೀನಾಮೆ ಕೊಟ್ಟ ದೊಡ್ಡ ತ್ಯಾಗ ಮೂರ್ತಿಗಳಾದ ನಿಮ್ಮ ಮೇಲೆ ಕೈ ಮಾಡುವರು ಈ ಭೂಮಂಡಲದಲ್ಲಿದ್ದಾರೆ ಅಯ್ಯೋ ಚೆನ್ನಾಗಿ ಹೇಳಿದ್ರಿ ಆ ಕಾಲದಲ್ಲಿ ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಸಾವಿರಾರು ಜನ ತದಕ್ಬೋದಾಗಿತ್ತು ಅಂದ್ರೆ ಮುಗಿಸ್ಬಿಟ್ರ ಕಾಫಿ ಇದ್ದಾಗಿತ್ತು ಕಾಫಿನೇ ಹೋಗ್ಲಿ ಬಿಡಿ ಮೈಲಿಗೆಲ್ಲ ಜಠರಾಗ್ನಿಲೇ ಬೆಂದು ಹೋಗುತ್ತೆ ಅಮ್ಮ ನೀವೇ ಹೇಳಿ
ವರ್ಷಕ್ಕೊಂದು ಸಲವಾದ್ರೂ ಯಜಮಾನರು ರೈತರ ಕಣ್ಣಿಗೆ ಬೀಳದೆ ಹೋದ್ರೆ ಹೇಗೆ? ಇದನ್ ನಾನ್ ಬೇರೆ ಹೇಳ್ಬೇಕೆ, ಆ ಊರ್ಗ ಹೋಗ್ಬೇಕು, ಆ ತಂಗಿ ನೋಡ್ಬೇಕು ಅಂತ ಎಷ್ಟು ಆಸೆ ಇದೆ. ಏನೋ ನನ್ ಬಾಯಿಗೆ ಬೆದರೋ ತರ ನಟಿಸ್ತಾರೆ ಅಷ್ಟೇ. ಯಾವತ್ತಿದ್ರು ಅವ್ರವ್ರೇ ಒಂದು, ನಾನ್ ತಾನೆ ಹೊರಗಿನವಳು. ಚೇಚೆ ಏನು ಮಾತೆ ನೋಡು ಶಾಂತಯ್ಯ, ನನ್ ತಂಗಿ ಮುಖ ನೋಡಿ 10 ವರ್ಷ ಆಯ್ತು. ಈಗ ಊರ್ಗ ಹೋಗಿ ಅವಳು ನೋಡದೆ ಬಂದ್ರೆ ಚೆನ್ನಾಗಿರಲ್ಲ. ನೋಡಿದ್ರೆ ಚೆನ್ನಾಗಿರಲ್ಲ ಅಂದೆ. ಅದಕ್ಕೆಪ್ಪ ರೈತರ ವ್ಯವಹಾರ ಅಲ್ಲ, ನೀನೇ ಹೇಗೋ ಸರಿಪಡಿಸ್ಕೊಂಡು ಹೋಗೋದು ವಾಸಿ. ಶಿವು ಇದನ್ನ ಒಳಗಡೆ ಇಡು. ಅದು ಒಳ ಮಾತು, ಪರಂತು ಆ ನನಗ ಅಪ್ಪಣೆ. ಶಾಂತಯ್ಯ ನನ್ ತಂಗಿ ಹೇಗಿದ್ದಾಳೆಯ? ಅಯ್ಯೋ ಏನೋ ಕೃದ್ರವಾಗಿ ಬಂತೆ ನೋಡಿ. ನೋಡಿದ್ರೆ ಕಾಯಿಲೆ ಗೀಲೆ ಏನು ಇರುವಾಗ ಕಾಣಿಸಲ್ಲ ಅಂದ್ರೆ, ಆದ್ರೆ ಉಸಿರಾಡಿದ್ರೆ ಆಯಾಸು ಬಂತೆ ನೋಡಿ. ಹಸಿರು ಪಥ್ಯಾಗಿತ್ಯ ಅಂತ ನಾಟಿ ಔಷಧಿಗಳೆಲ್ಲ ಆಯ್ತು, ಆದ್ರೂ ಗುಣ ಕಾಣಿಸ್ಲಿಲ್ಲ. ಇದು ಒಳ ಮಾತು, ಪರಂತು ಆ ದಿಕ್ಕಿಲದ ಹೆಣ್ಣನ್ನ ನೀವೇ ತಂದಿಟ್ಕೊಂಡು ನಮ್ಮ ಮನೆ ಹಾಳು ಮಾಡ್ಕೊಳ್ಳಿ ಅಂತೀರಾ? ಆ ಹದ್ದು ಮೆದುಳು ಇಲ್ಲಿ ಕಾಲಿಟ್ರೆ ನಮ್ಮ ಮಕ್ಕಳು ನಮ್ ದತ್ತಾರಿಯೇ. ಯಾಕಮ್ಮ ಇಷ್ಟನ್ನು ಮಾತಾಡ್ತಾ ಇದ್ದೀನಿ? ಈಗ ನನ್ನ ಮಗಳನ್ನ ಯಾರಮ್ಮ ಇಲ್ಲಿ ಕರ್ಕೊಂಡು ಬರ್ಬೇಕು ಅಂತ ಇರೋದು? ನಿಮ್ ಮಗಳು ಯೋಚನೆ ನನ್ಗ್ಯಾಕೆ? ನನ್ ಮಕ್ಕಳ ವಿಚಾರ ನಾ ಮಾತಾಡ್ತಾ ಇದ್ದೀನಿ. ಸಾಕು ಸುಂದರೆ, ನೀನ್ ಒಬ್ಳೆ ಇಲ್ಲ, ಮಕ್ಳು ಹೆಚ್ಚು ಸಾಕಿರೋಳು. ನೋಡ್ತಾ ಇದ್ರಲ್ಲ ಮಿಕ್ಕವರು ಹೆಚ್ಚು ಸಾಕಿದ ಲಕ್ಷಣ. ಸಾಕಮ್ಮ ಸಾಕು, ಮಾತು ಮಾತ್ಗೂ ನನ್ ಯಾಕಮ್ಮ ಹೀಕೊಳ್ತೀಯ? ಇಲ್ನೋಡಿ ಈ ಒಂದು ವಿಷಯದಲ್ಲಿ ಮಾತ್ರ ಬಾಯಿ ಮುಚ್ಕೊಂಡಿರೋದು ಒಳ್ಳೇದು ಅಲ್ವೇ? ಮತ್ತೆ ಯಾವತ್ತಿದ್ರು ನೀವು ನೀವೇ ಒಂದು, ನಾನ್ ತಾನೆ ಹೊರಗಿನವಳು. ಅಮ್ಮ ಅಮ್ಮ ನೀನ್ ಯಾಕಮ್ಮ ಕಣ್ಣಿಗೆ ಸುರಿಸ್ತಿ? ಅಯ್ಯೋ ನಿನ್ ಸೊಸೆ ವಿಷಯ ನಿನ್ಗೇನು ಹೊಸ್ತೆ? ಹೋಗು ನೀನೇ ನಾಲ್ಕನ ಇದ್ ಬಾ. ಜನ ಸಹಾಯವಿಲ್ಲದೆ ಪಾಪ ಗಿರಿಜಾ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ. ನೀನು ಒಂದ್ಸರ್ತಿ ಬಂದು ಅವಳು ನೋಡ್ಬಾರ್ದೇನಪ್ಪ? ಅದಕ್ಕೇನಮ್ಮ, ಮತ್ತೆ ನೀನ್ ಹೋಗಿ ಅವಳು ಒಳ್ಳೆ ಔಷಧಿ ಕೊಡ್ಸು, ಹಣ ಸಾಲ ಹೇಳಿ ಕಳಿಸು. ನನ್ ಕಷ್ಟ ಪಾಪ ಅವಳ ಆರೋಗ್ಯ ಸ್ವಲ್ಪ ಸುಧಾರಿಸ್ಲಿ, ಪ್ರಾಣಿ ಕೆಲಸ ಸಿದ್ಧ ಮಾಡು. ಎಷ್ಟು ದುಡ್ಡು ಕೊಟ್ಟೆ ದಾರಿ ಖರ್ಚಿಗೆ ಅಂತ? ಹೊರಟೋಗ್ಲಿ ಅಂತ ಸಾಲದೆ ಇದ್ರೆ ಇನ್ನೂ ಕೊಡ್ತೀನಿ. ಅಯ್ಯೋ ಸುಮ್ಕೆ, ಅವ ಕಣ್ಣೋರ್ತೆ ಕಣೆ. ಇವರಿಗೆ ಕೊಡೋ ಬದಲು ಹೊಳೆಗೋ ಭಾವಿಗೋ ಹಾಕೋದ್ ಲೇಸು. ಏನ್ ಹೇಳ್ತೇ? ಪರವಾಗಿಲ್ಲ ರೀ, ನಿಮ್ಗೂ ಬುದ್ಧಿ ಬರ್ತಾ ಇದೆಯಲ್ಲ. ಪರವಾಗಿಲ್ಲ ರೀ, ನಿಮ್ಗೂ ಅರ್ಥವಾಗ್ತಾ ಇದೆ. ಅಲ್ಲಿ ಕೊಚ್ಚೆ ಬಚ್ಚಲು ನಿಮ್ಗೆ ಕಾದಿದೆ, ಹೋಗ್ ಹೊರಡ್ ಬರ್ತೀನಪ್ಪ. ಹೊರಡ್ ಬರ್ತೀನಮ್ಮ. ಸರಿ ಹೇಳಿ. ಅವಳು ಯಾಕೆ, ಅವಳೆಲ್ಲ ಒಳಗಡೆ ಆಡ್ತಾ ಇದ್ದಾಳೆ, ನಿಮ್ಮ ನೋಟ ನಿಮ್ ಜೊತೆ ಬರ್ಬೇಕು ಅಂತ ಹೇಳ್ತಾಳೆ, ನೀವು ಹೋಗ್ಬಿಡ್ಬೇಕು. ಅಯ್ಯೋ ಸರ ಸರ, ಇದೇನ್ರಿ ಸರ, ಎಲ್ಲ ಹೋಗ್ತಾ ಇದ್ದಾಳೆ. ಕಾ ನಿಲ್ಸ್ರಿ, ಏನ್ ನೋಟ ನಿಂತಿದ್ಯಾ? ನಾನಂದ್ರೆ ಎಲ್ರಿಗೂ ಅಲಕ್ಷ್ಯ, ಎಲ್ರು ಸೇರ್ಕೊಂಡ್ರು ನನ್ ಮಕ್ಕಳು ನನ್ನಿಂದ ದೂರ ಮಾಡ್ತಿದ್ರ. ಏನ್ ಮದ್ದಾಗಿ ಮಕ್ಕಳ ವಶೀಕರಣ ಮಾಡ್ಕೊಂಡಿದ್ದಾಳೋ ಕಾಣೆ. ಹುಚ್ಚುಚ್ಚ ಮಾತಾಡ್ಬೇಡವೆ, ಆ ಮದ್ದು ಯಾವ ಅಂಗಡಿಲಿ ಸಿಗುತ್ತೋ ನೀನು ಹುಡುಕು. ಹೌದೌದು, ಯಾವತ್ತಿದ್ರು ನೀವು ನೀವೇ ಒಂದು, ನಾನ್ ತಾನೇ ಹೊರಗಿನವಳು. ಅಮ್ಮ ಮನ ಮೆಚ್ಚಿದವ್ರನ್ನ ಮದುವೆ ಮಾಡಿಕೊಂಡು ಅಣ್ಣನ ದ್ವೇಷ ಕಟ್ಕೊಂಡೆ. ನನ್ನ ದುರ್ದೈವದಿಂದ ಯಜಮಾನರ ದೇಶಾಂತರ ಹೋದ್ಮೇಲೆ ಮನುಷ್ಯನ್ನೆಲ್ಲ ದ್ವೇಷ ಕಟ್ಕೊಂಡೆ. ಈಗ ನಾನ್ ಸತ್ತು ತಲೆ ತಪ್ಪಿಸ್ಕೊಂಡ್ಬಿಟ್ರೆ ನನ್ ಮಗು ಚಂದ್ರಗತಿಯಮ್ಮ. ಏನಮ್ಮ ಗಿರ್ಜ ಇದೆಲ್ಲ, ಇಂಥ ಮಾತನ್ನೆಲ್ಲ ಆಡಿ ನನ್ ಕೈ ಕಾಲ ಬಿಡಿಸ್ಬಿಡ್ತಿದ್ಯಲ್ಲ. ಅಳ್ಬೇಡ ಪುಟ, ನೋಡು ಔಷಧಿ ಕೊಡಿ. ಅಳ್ಬೇಡ, ನನಗ್ ಬೇಕಾಗಿರೋದು ಔಷಧಿ ಅಲ್ಲಮ್ಮ, ನೆಮ್ಮದಿ. ಅಣ್ಣ ನನ್ನನ್ನು ಕ್ಷಮಿಸ್ತಾನೆ, ಒಡೆದು ಹೋಗಿರೋ ನಮ್ಮ ಮನಸ್ಸಿನಗಳು ಒಂದಾಗುತ್ತೆ. ಅಮ್ಮ ನನ್ ತಬ್ಲಿ ಮಗು ಚಂದ್ರಗೊಂದ ಆರಿ ಸಿಕ್ಕುತ್ತೇನಮ್ಮ. ಅಳ್ಬೇಡ ಗಿರ್ಜಾ, ನೋಡು
निम्म अण्णन कोपनू आर्ता बंदिदे अम्मा जीवद मेल आसे हुटली नोड़ महादेव इवते कागद बर्त कर्स बिड्तीनि नोड़को अजी 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 नोड़ी अल हूड़ग ना मद्वे आटाड़ता ना बोबे कट इवने अजी इवने अज्जी 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 नमज्जी 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 अज्जी अज्जी ना अज्जी नम बंद ननगे रफ्तु मावन मगळु कणो बेंगळूर मावन मगळु ओहो सरोजना ना निनगू अज्जी अवळिगू अज्जी ಹೌದು ಪುಟ ನನ್ನ ಮಗ ಚಂದ್ರು ಅವ ನಿನಗೆ ಏನಾಗಬೇಕು ಹೇಳು ಹಾ ವಾ ನನ್ನಮ್ಮ ಜಾಣಮತಿ ಅಜ್ಜಿ ನಂಗೆ ಸೀರೆ ಉಡಿಸಿ ನಿನಗೆ ಯಾಕೆ ಪುಟ ಸೀರೆ ನಾವು ಬಾಂಬೆ ಮದುವೆ ಮಾಡಬೇಕು ಇಲ್ಲ ಬಾ ನಂಚಿನ ನಾನು ಉಡಿಸ್ತೀನಿ ಬಾ ನನ್ನ ಮದುವೆ ಸೀರೆ ನಿನಗೆ ಉಡಿಸ್ತೀನಿ ನನ್ನಮ್ಮ ಒಳ್ಳೆ ಮದುವೆ ಹೆಣ್ಣು ಇದ್ದಾಗೆ ಇದೆ ನಂಚಿನ ಹೋಗುತ್ತೆ ನಾನೇ ಮದುವೆ ಹೆಣ್ಣು ಬೀಗ ಹಾಗಾದ್ರೆ ಬೀಗ್ರಿ ಯಾರೆ ನಾನೇ ಹೊತ್ತಾಯ್ತು ಬಾ ಅಮ್ಮ ಯೋಪನ ಚಂದ್ರು ಯೋಪನಮ್ಮ ಅಕ್ಕಾಜಿ ನಾನು ಎಲ್ಲರೂ ತಪ್ಪಿಸ್ಕೊಂಡ್ ಬಿಡ್ತೀನಂತ್ಲ ನನ್ ಕೈ ಸಿಕ್ಕ ಮೇಲೆ ತಪ್ಪಿಸ್ಕೊಳ್ಳ ಬರ್ತೇಲ ಬಾ ಬಾ मलने मग अलंकार Thank you.
ಮದುವೆ 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 ಮಲ್ಲಿಗೆ ಅರಳಿಗೆ ಮುತ್ತಿನ ಚೆಂಡಿಗೆ ಮದುವೆ 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 ಮಾವನ ಮಗಳಿಗೆ ಭಾವನ ಕಾಣಿಕೆ ಒಲವೇ 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 ಇವತ್ತು ರಾತ್ರಿ ಕಳೆದು ಬಿಟ್ರೆ ಆಮೇಲೆ ಏನು ಭಯವಿಲ್ಲ, ನಾನು ಹೋಗಿ ಔಷಧ ಕಳಿಸ್ತೀನಿ. ಅಳ್ಬೇಡ ಕಣೋ ರಾಜ, ಅಳ್ಬೇಡ. ಡಾಕ್ಟರ್ ಕೂಡ ಹೇಳ್ಬಿಟ್ಟೋದ್ರು ಅಮ್ಮನಿಗೇನೂ ಆಗೋಲ್ಲ. ಅಳ್ಬೇಡ ಪುಟ, ಸುಮ್ಮನೆ ಅಮ್ಮ. ಅಣ್ಣಯ್ಯ ಬರ್ಲಿಲ್ವೇನಮ್ಮ? ಬಂದೆ ಬರ್ತಾನಮ್ಮ, ಶಾನ್ ಬೋಹರ್ನ ಸ್ಟೇಷನ್ ಕಳಿಸಿದ್ದೀನಿ. ನೀನ್ ಆಯಾಸ ಪಟ್ಕೋಬೇಡ ತಾಯಿ, ಯಾವಾಗ ಬರ್ತಾನೋ ಏನು. ರೈಲ್ ಪೂರ್ತ ಹುಡುಕ್ ನೋಡ್ಬಿಟ್ಟೆ, ಅವ್ರು ಕಾಣ್ಲಿಲ್ಲ ತಾಯಿ. ನನಗೇನು ಅವ್ರು ಬರೋ ವಿಷಯದಲ್ಲಿ ನಂಬಿಕೆನೆ ಇಲ್ಲಮ್ಮ. ಯಾಕಮ್ಮ ವೇದನೆ ಪಡ್ತಾ ಇದೀಯಾ? ನಾನ್ ಸತ್ ಹೋಗ್ತೀನಿ ಅಂತ ನನಗ್ ಗೊತ್ತಮ್ಮ, ಅದಕ್ಕಾಗಿ ನಾನು ಹೇಳ್ತಾ ಇಲ್ಲ. ಆದ್ರೆ ನನ್ನ ಕೊನೆ ಆಸೆ ಒಂದ್ ನೆರವೇರದೆ ಹೋದ್ರೆ ನನ್ನ ಆತ್ಮಕ್ ಶಾಂತಿ ಇರೋದಿಲ್ಲಮ್ಮ. ಏನಮ್ಮ ನೀವ್ ಹೇಳ್ತಾ ಇರೋದು? ಹೆಚ್ಚ ಚಂದ್ರು ಸರೋಜ ಇಲ್ವಮ್ಮ? ಅಮ್ಮ ಈಗ ಕೂಡ್ಸಿರೋ ಈ ಕೈಗಳು ಎಂದೆಂದಿಗೂ ಬೇರೆ ಆದ್ರೂ ಹಾಗೆ ಮಾಡಮ್ಮ. ಇವರಿಬ್ರು ಮದುವೆ ನನ್ನ ಕಣ್ಣಿಂದ ನೋಡುವಷ್ಟು ಭಾಗ್ಯ ನನಗಿಲ್ಲ. ಒಡೆದು ಹೋಗಿರೋ ನಮ್ಮ ಮನೆತನಗಳನ್ನ ಒಂದಾಳು ಸೇರ್ಸುವಂತ ಈ ಮದುವೆ ನೆರವೇರಿಸ್ತೀನಿ ಅಂತ ನೀನ್ ನನಗ್ ಮಾತು ಕೊಡಮ್ಮ, ಮಾತು ಕೊಡು. ಚಿಚ್ಚ ಅಮ್ಮ ಏನಮ್ಮ ನೀ ಹೇಳ್ತಿರೋದು? ಈ ವಿಚಾರ ಸರೋಜನ ಅಪ್ಪ ಅಮ್ಮನ್ ಸೇರಿದ್ದಲ್ವೇ? ನಾನ್ ಸೇರಿ ನಮ್ಮ ಮಾತು ಕೊಡ್ಲಿ ಚಿಚ್ಚ ಅಮ್ಮ. ನಿನ್ ಸರೋಜನಿಗೂ ಅಜ್ಜಿ, ಚಂದ್ರಗೂ ಅಜ್ಜಿ, ನೀನು ಒಪ್ಪಿದ್ರೆ ಎಲ್ರು ಒಪ್ಪದ ಹಾಗೆ ಇಲ್ವೇ ಅಮ್ಮ. ಅಮ್ಮ ಅಣ್ಣನ್ ಕೋಪನು ಆರ್ತಾ ಬಂದಿದೆ ಅಂತ ನೀನೇ ಹೇಳ್ದಿಯಲ್ಲಮ್ಮ, ಅವನೇ ಮದ್ವೆ ಗಡ್ಡಿ ಬರ್ತಾನೆ. ಅಮ್ಮ ಅಮ್ಮ ಸಾಯ್ತಾ ಇರೋ ನಿನ್ ಮಗಳ ಕೊನೆ ಆಸೆ ತೀರ್ಸಮ್ಮ. ಅಮ್ಮ ಅಮ್ಮ ಕಿಚ್ಚ ಕಿಚ್ಚ ಹೋಗ್ಲಿ ಬಿಡು, ಹೋಗ್ಲಿ ಬಿಡಮ್ಮ.
ನಿನ್ನ ಮಗಳು ಬೇಕಾದ ನಿನ್ನ ಮಗ ಪುಣ್ಯ ಅಂತ ನಿನಗೆ ಹೇಗಮ್ಮ ಮನಸ್ಸು ಬರುತ್ತೆ? ಪರವಾಗಿಲ್ಲ ಹೋಗಿಬಿಡು, ನಾನು ಹಾಗೆ ಹೋಗ್ತೀನಿ. ಏನು ಮನ ಹೇಳೋದು ಗಿಜ್ಜ? ನಿನ್ ಕಣ್ಣೆದ್ರಿಗೆ ಮದುವೆ ನಡೆಸ್ಕೊಡ್ತೀನಿ. ಈ ಋಣಾನ್ ಬಂಧನ ಯಾರು ತಪ್ಪಿಸಲಾರದು. ಶಾನ್ ಬೋಗ್ರೆ, ಶಾನ್ ಬೋಗ್ರೆ. ಅಮ್ಮ ತಾಯಿ, ನೀವು ಅವಸರ ಪಟ್ಟು ಹೀಗೆಲ್ಲ. ನನಗೆಲ್ಲ ಗೊತ್ತಿದೆ ಶಾನ್ ಬೋಗ್ರೆ, ಮೊದಲು ಪುರೋಹಿತನ್ ಬರ್ ಹೇಳಿ. ಮಹಾದೇವ್ ಬಂದಿದ್ರೆ ಬಹಳ ಚೆನ್ನಾಗಿತ್ತು. ಬಂದೆ ಬರ್ತಾನೆ, ಅವನು ಬರೋದ್ರೊಳಗೆ ನನ್ನ ಮಗಳು ಬದುಕಿರ್ತಾಳೋ ಇಲ್ವೋ ಗೊತ್ತಿಲ್ಲ. ಅವಳ ಕಡೆ ಬೈಕಿ ನಾನು ತೀರಿಸಲೇಬೇಕು. ಶಾನ್ ಬೋಗ್ರೆ, ಮಹಾದೇವ್ ಬರೋದ್ರೊಳಗಾಗಿ ಮದುವೆಗೆಲ್ಲ ಸಿದ್ಧ ಮಾಡಿ. ನೀವೇನೋ ತೀರಿಸ್ತೀರಿ, ನಾಳೆ ಈ ಮದುವೆಯಿಂದ ಏನೇ ಬರ್ಲಿ ನಾನು ಅನುಭವಿಸೋಕ್ ಸಿದ್ಧ. ಏನಾಗಿ ಹೋಗುತ್ತೆ, ಆ ಹೆಣ್ಣನ್ನು ಹೆತ್ತು ತಂದೆ ಅವರಾದ್ರೆ, ಅವ್ರನ್ನ ಹೆತ್ತು ತಾಯಿ ನೀವಲ್ರೆ, ನಿಮಗಿಲ್ಲದ ಹಕ್ಕು ಮತ್ತಾರಿಗಿರುತ್ತೆ? ಇದು ಒಳ ಮಾತು. ಪರಂತು ನಾನು ಹೋಗಿ ಪುರೋಹಿತನ ಕರ್ಕೊಂಡು ಬರ್ತೀನಿ. ಡ್ರೈವರ್ ಬೇಗ ಊರು ಸೇರ್ಬೇಕು, ಬೇಗ ಬೇಗ. ಅವನು ಬರ್ದೇ ಇದ್ರು ಈ ಮದುವೆ ನಡೆದೇ ನಡೆಯುತ್ತೆ ಗಿರ್ಜಾ. ಬೇಗ ನಡೀಲಿ. ಇಲ್ಲಮ್ಮ, ಅವನ್ ಬರೋಲ್ಲ, ಅಮ್ಮ ಅವನ್ ಬರೋಲ್ಲ. ಕೊನೆ ಗಳಿಗೆವರೆಗೂ ಅವನನ್ನೇ ನೆನೆಸ್ತಾ ಇದ್ದೆ ಅಂತ ಇದು ಹೇಳ್ತೀಯಮ್ಮ. ಏನೇ ನಿನ್ ಗೋಳು? ಹಾ ಹಾ, ಬೇಗ ಸರ್ ಮಾಡು, ಗೊತ್ತಾಯ್ತು. ವ್ಯವಹಾರ ಜ್ಞಾನವಿದೆಯೇ ನಿಮಗೆ? ಇಂಥ ಕೊಡಕಿನ ವಿಷಯದಲ್ಲಿ ಬಹಿರಂಗವಾಗಿ ಸಂಬಂಧ ಪಡಬಹುದೇ? ಇದು ಒಳ ಮಾತು, ಪರಂತು ಬತ್ತಿ. ಒಳ್ಳೆ ಸಮಯ ಆಶೀರ್ವಾದ ಮಾಡಿನ. ಎಂಥ ಕೆಲಸ ಮಾಡಿಬಿಟ್ಟೆ, ಎಂಥ ಕೆಲಸ ಮಾಡಿಬಿಟ್ಟೆ. ಹಾಲ್ಗೆಲ್ಲ ಹೆಸಳೆ ತಂದು ಕಳ ತಂದಿನ ತಾಳೆ ಕಟ್ಟಿಸೋದೆ, ಅವಳು ಹೆತ್ತ ತಂದೆ ತಾಯಿಗಳು ಸತ್ತೋದನ್ನು ತಿಳ್ಕೊಳ್ಳೇನು? ಅಪ್ಪ, ನನ್ನ ಮಾತು ನಂಬು, ನಾನು ಯಾರಿಗೂ ದ್ರೋಹ ಬಗೆದಿಲ್ಲ ಕಣು. ಯಾವ ದುರಭಿಪ್ರಾಯ ಕೂಡ ಇಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಸದ್ಭಾವನೆಯಿಂದ. ಸದ್ಭಾವನೆ ಯಾವ್ದಮ್ಮ ಸದ್ಭಾವನೆ? ಇದೆ ನಮ್ಮ ಮಗು ಮೇಲೆ ನಾವು ಎಷ್ಟೆಷ್ಟೋ ಆಸೆಗಳು ಇಟ್ಕೊಂಡಿರ್ತೀವಿ, ಏನೇನೋ ಹುಂಗರನ್ಸುಗಳನ್ನ ಕಾಣ್ತಾ ಇರ್ತೀವಿ. ಆಸ್ತಿಯೇ, ಅಂತಸ್ತೇ, ವಿದ್ಯೆಯೇ, ಬುದ್ಧಿಯೇ, ಏನಿದೆ ಅಂತ ಮಾಡಿದೆಮ್ಮ? ಏನಮ್ಮ ನಿನ್ನ ಸದ್ಭಾವನೆ? ನಾಳೆ ಇವಳ ಗತಿ ಏನಮ್ಮ ಆಗ್ಬೇಕು? ಅಣ್ಣಯ್ಯ,
ನಾನ್ ಬಡವಳು ಅಂತ ತಾನೆ ನನ್ನ ಇಷ್ಟ ಹೀನಾಯವಾಗಿ ಮಾತಾಡ್ತಾ ಇದ್ದಿ. ಅದೃಷ್ಟವಿದ್ರೆ ಬಡವ ಭಾಗ್ಯವಂತನಾಗೋದು ಎಷ್ಟು ಹೊತ್ತು? ಸಾಕು ಸಾಕು, ಮಾಡಿದ ಪಾಪನೇ ಪುಣ್ಯ ಅಂತ ಸಾಸ್ತಿದ್ದೀರಾ? ಅಂಥ ಪಾಪದ ಕೆಲಸ ಯಾರು ಮಾಡಿಲ್ಲಪ್ಪ. ಕರ್ಣ ಸಂಬಂಧನೇ ಕತ್ತರಿಸಿ ವಿರೋಧಿಗಳಾದ ದೊಡ್ಡವರ ನಡವಳಿಕೆಯಿಂದ ಎಳೆಯ ಮಕ್ಕಳ ಸಿಹಿ ಮನಸ್ಸು ಕಹಿಯಾಗದೇ ಇರಲಿ ಅಂತ ನೆನೆಸಿದೆ. ಇದು ಮಹಾಪಾಪವಾದ್ರೆ ನಿನಗೆ ಯಾವ ಪ್ರಾಯಶ್ಚಿತ್ತ ಹೇಳಿದ್ರು ನಾನು ಅನುಭವಿಸಿದ್ದು. ಆದ್ರೆ ಒಂದು ಮಾತು, ನೀನು ಅವಳ ತಂದೆ, ನಾನು ನಿನ್ನ ತಾಯಿ, ಹೆತ್ತ ಮನಸ್ಸು ಹೇಗಿರುತ್ತೆ ಅಂತ ನನಗೂ ಗೊತ್ತು. ಸರು ನನ್ನ ತೊಡೆ ಮೇಲೆ ಬೆಳೆದೊಳ್ತಾನು, ನಾನು ಇವಳ ಬಾಳನ್ನು ಹಾಳು ಮಾಡ್ತೇನೆ. ಅಯ್ಯ, ಇದ್ರ ನಮ್ಮನ್ನು ತಪ್ಪೇನು ಇಲ್ಲ ಕಣೋ. ನನ್ನ ನೋಡು, ಒಡ ಹುಟ್ಟಿದವಳು ಕೊನೆಯ ಆಸೆಗೆ ಖಂಡಿತವಾಗಿ ನೀನು ಅಡ್ಡಿ ಬರೋದಿಲ್ಲ ಅನ್ನೋ ನಂಬಿಕೆ ಇದೆ. ಅಮ್ಮ ಈ ಮದುವೆ ಮಾಡಲು ನನ್ನ ಅಣ್ಣ. ಗಿರಿಜಾ, ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡಬಲ್ಲೆ, ಆದರೆ ಇದು ಮಾತ್ರ ಸಾಧ್ಯ. ಪದೇ ಪದೇ ಅದನ್ನೇ ಹೇಳಿ ನನ್ನನ್ನು ಕೆಟ್ಟೋನ್ ಮಾಡೋಕ್ ಬದಲು ಈ ಆಸೆನ ಬಿಟ್ಬಿಡೋದೇ ಮೇಲೆ. ಅಣ್ಣಯ್ಯ, ಸಾಕ್ಷ್ಯಗಳ ಆಧಾರದ ಮೇಲೆ ಬಾಲ್ಯ ವಿವಾಹದ 6ನೇ ವಿಧಿಯ ಪ್ರಕಾರ ಹುಡುಗನಾಜ್ಜಿ ಗೌರಮ್ಮನನ್ನು ಮೊದಲನೇ ಅಪರಾಧಿಯನ್ನಾಗಿಯೂ, ಅದೇ ಕಾನೂನಿನ 5ನೇ ವಿಧಿಯ ಪ್ರಕಾರ ಮದುವೆಯನ್ನು ಮಾಡಿಸಿದ ಪುರೋಹಿತ ಮಹಾಲಿಂಗ ಶಾಸ್ತ್ರಿಯನ್ನು 2ನೇ ಅಪರಾಧಿಯನ್ನಾಗಿಯೂ ತೀರ್ಮಾನಿಸಿ ಮೊದಲನೇ ಅಪರಾಧಿ ಗೌರಮ್ಮನಿಗೆ 2,000 ರೂಪಾಯಿ ಜುಲ್ಮಾನೆ. ಜುಲ್ಮಾನೆ ಕೊಡಲು ತಪ್ಪಿದರೆ 1 ತಿಂಗಳ ಸಾದಾ ಶಿಕ್ಷೆಯನ್ನು, 2ನೇ ಅಪರಾಧಿ ಮಹಾಲಿಂಗ ಶಾಸ್ತ್ರಿಗೆ 100 ರೂಪಾಯಿ ಜುಲ್ಮಾನೆ. ಜುಲ್ಮಾನೆ ಕೊಡಲು ತಪ್ಪಿದರೆ 7 ದಿನಗಳ ಸಾದಾ ಶಿಕ್ಷೆಯನ್ನು ವಿಧಿಸಿ ಮೇಲ್ಕಂಡ ವಿವಾಹವನ್ನು ರದ್ದುಪಡಿಸಲಾಗಿದೆ. ಅಯ್ಯೋ 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 ಅಯ್ಯೋ, ಎಲ್ಲಿಂದ ತರಲಿ? ನನಗೂ 100 ರೂಪಾಯಿ ಹಾಕಿದಾರಲ್ಲ, ನಾ ಎಲ್ಲಿಂದ ಕೊಡ್ಲಿ? ರೇ ಸುಮ್ಮನೆ ಯಾಕ್ರಿ ಅದೇ ತೆಕ್ಕೋತೀರಾ? ಹೇಗಾದ್ರೂ ಮಾಡಿ ಜುಲ್ಮಾನೆ ಕಟ್ಟೋಗ್ರಿ. ಕಟ್ಟಬೇಕು ಶಾನ್ ಹೋಗ್ರಿ, ಇದು ಮನೆ ಮಠ ದನ ಕರು ಎಲ್ಲ ಮಾಡಿ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕು, ಇಲ್ಲ ಜೈಲಿನಲ್ಲಿ ಹೋಗಿ ಕೂತ್ಕೋಬೇಕು. ಅಯ್ಯ ಅಯ್ಯೋ, ನಿಮ್ಗೆ ಯಾಕಮ್ಮ ಜೈಲಿಗೆ ಹೋಗೋ ಹಣೆ ಬರಹ? ನೋಡಿ, ಆ 2010 ಆ ಮಹಾದೇವಪ್ಪನವರಿಂದ ನಾನು ಕರೀಲಿಲ್ಲ, ನನ್ನ ಹೆಸರು ಶಾನ್ ಭೋಗ್ ಶಾಂತ ಇದೆಯಲ್ಲ. ಅಮ್ಮ, ಒಂದು ಸಲ ಹೋಗಿ ನಿಮ್ಮ ಮಗನ ನೋಡಿ ಬನ್ನಿ. ಯಾವ ಮುಖ ಇಟ್ಕೊಂಡು ಹೋಗಿ ಅವನ ಮನೆ ಹೊಸಲು ಮೆಟ್ಲಿ? ಇದು ತೀರ್ಮಾನ ತಾನೆ? ಹಾಗಾದ್ರೆ ನಿಮ್ ಜೀವನಾಂಶಕ್ಕೆ ಏರ್ಪಾಡು ಮಾಡೋದು ಆತನ ಕರ್ತವ್ಯ ತಾನೆ? ಕೇಳಿ, ಮಾತಲ ಕೊಡ್ಲಿಲ್ಲ, ಇದ್ದೇ ಇದೆ ಕೊರ್ಟು ಕಚೇರಿ. ತಾಯಿ, ನೀವೊಂದು ತುಂಡು ಕಾಗದಕ್ಕೆ ರುಜುವು ಮಾಡಿ ನನ್ನ ಕೈಲಿ ಕೊಡಿ, ಆಮೇಲೆ ನೋಡಿ ಅದ್ರ ಕರಾಮತ್ನ. ಚೆನ್ನಾಗಿದೆ ನೀವು ಉಪದೇಶ, ಹೆತ್ತ ಮಗನ್ನ ಕೋರ್ಟ್ ಹತ್ರ ನಿಲ್ಸುವಂತೀರಾ? ನಮ್ಮ ಮಂತ್ರದ ಗೌರವನ ನಾನೇ ಬೀದಿಗೆ ಎಳಿಬೇಕು ಅಂತೀರಾ? ಬೀದಿಗೆ ಬಂದೋಯ್ತಲ್ಲ ತಾಯಿ, ಮಾನ ಮರ್ಯಾದೆ ಬಿಟ್ಟು ಅವರೇ ಕೋರ್ಟ್ ಕಟ್ಟಿದ್ದಾರೆ, ಅಂಥವ್ರಿಗೆ ನಾವು ಮರ್ಯಾದೆ ಕೊಡ್ಬೇಕಾ? ಇದು ವರಮಾತು. ಪರಂತು ನೋಡಿ, ನಿಮಗಿಷ್ಟ ಇರ್ಲಿ ಬಿಡ್ಲಿ, ನಾನಂತೂ ಆತನಗೊಂದು ಒಳ್ಳೆಯ ಮಾತು ಹೇಳಿ ನೋಡ್ತೀನಿ. ಬಗ್ಗಿದ್ರೆ ಸರಿ, ಇಲ್ಲ ಇದ್ದೇ ಇದೆ ದಾಬಾ ಡಿಗ್ರಿ ಜಪ್ತಿ. ಅಜ್ಜಿ
ಅದಕ್ಕೆ ಯಾಕೆ ಓಡ್ಬೇಕು ಮರಿ? ಚೆನ್ನಾಯ್ತು, ಏನ್ ಮಾಡ್ಲಿ, ನನ್ ಜೊತೆ ಎಲ್ಲ ಹೋದವರೆಲ್ಲ ಬೆಂಗಳೂರು ಹೋಗ್ತಾ ಇದ್ದಾರೆ ಅಜ್ಜಿ. ಹೋದ್ರೋಗ್ಲಿ ಬಿಡು, ನೀನು ಹೋಗ್ವಂತೆ ಅದಕ್ಕೆ ಕಳ್ತಾರ. ಹೇಗ್ ಹೋಗೋದು ಅಜ್ಜಿ, ನಮ್ಮ ಹತ್ರ ದುಡ್ಡೇ ಇಲ್ಲಲ್ಲ. ಆಸ್ತಿಯೇ ಅಂತಸ್ತೇ ವಿದ್ಯೆಯೇ ಬುದ್ಧಿಯೇ ಏನಿದೆ ಅಂತ ಮರದಿಮ್ಮ, ಏನಮ್ಮ ನಿನ್ನ ಸದ್ಭಾವನೆ? ಚಂದ್ರು ಅಳ್ಬೇಡ ಮರಿ, ಅಳ್ಬೇಡ. ನೀನು ಓದ್ಲೇಬೇಕು, ವಿದ್ಯಾವಂತನಾಗ್ಲೇಬೇಕು. ಆರಾಮಾಗಿ ನಮ್ಮ ಚಂದ್ರುಗೆ ಇನ್ನೇನು ಕಡಿಮೆ ತಾಯಿ, ಹೋಗಿ ಕೆಲಸ ಹಣ್ಣು ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಜೀವನಾಂಶಕ್ಕಿಂತ ಮಹದೇವಕ್ನೂರ್ ಆರು ಕೊನೆ ಹೊಲದ ಪೈಕಿ 20 ಎಕರೆ ಜಮೀನನ್ನು ಬಿಟ್ಟಿದ್ದಾರೆ. ಹಾ, 20 ಎಕರೆನೆ? ಚಂದ್ರು ನಿನ್ ಭಾಗ್ಯಶಾಲಿ ಕಣೋ, ಇನ್ನು ಭಯವಿಲ್ಲ. ಓದು ಅನ್ನೋದು ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ನಿನ್ ಓದಿಸಬಲ್ಲೆ ತಾಯಿ. ಜಮೀನೇನೋ 20 ಎಕರೆನೆ, ಆದ್ರೆ ಅಷ್ಟು ಬೆಂಗಾಡು ಬೇಚರ ಬರೀ ಕಲ್ಲು. ಇದು ಒಳಮಾತು, ಪರಂತು ಆ ಜಮೀನಲ್ಲಿರೋ ಕಲ್ಲೇ ನಮ್ಮ ಭಾಗ್ಯಕ್ಕೆ ಚಿನ್ನ. ಶಾನ್ಭೋಗ್ರೆ, ನೀವೇನ್ ಚಿಂತಿಸ್ಬೇಡಿ. ಮೊದಲು ನಮ್ ಚಂದ್ರನ್ ಬೆಂಗಳೂರು ಕರ್ಕೊಂಡೋಗಿ ಅವನ ವಿದ್ಯಾಭ್ಯಾಸಕ್ಕೆಲ್ಲ ಏರ್ಪಾಡು ಮಾಡಿ. ಓ, ಅದಕ್ಕೇನಂತೆ, ನೆರೆಹೊರೆಯವರ ಕಷ್ಟಕ್ಕೆ ನಾವಾದ್ರೆ ನಮ್ಮ ಕಷ್ಟಕ್ಕೆ ಅವರ ಹಾಗೆ ಆಗ್ತಾರೆ. ಅದು ಒಳಮಾತು, ಪರಂತು ನಮಸ್ಕಾರ ಮಿಸ್ಟರ್ ಮಂಜುನಾಥ್. ನಮಸ್ಕಾರ. ಆಯ್ತೇನ್ರಿ ಗಾಡಿ? ಅದ ನೋಡಿ, ರೆಡಿ ಆಗಿದೆ. ವೆರಿ ಗುಡ್, ಬಿಲ್ ನಮ್ಮ ಅಪ್ಪನೇ ಕಳಿಸಿ. ಓಕೆ. ಅಜ್ಜಿ ನೋಡ್ಕೊಂಡ್ ಬರ್ಬೇಕು. ರೈಲ್ವೆ ಸ್ಟೇಷನ್ ಕಾರ್ ತಗೊಂಡ್ ಬಾರ ಅಂದ್ರೆ ಎಲ್ಲ ನಿನ್ ಕಾರು? ಯಾವ ಕಾರು? ನಿನ್ ಕಾರು ರಿಪೇರಿ. ರಿಪೇರಿನಾ? ಇಲ್ಲ ಬೈಲಿ, ನಿನ್ ಕಾರ್ ರಿಪೇರಿ ಮಾಡ್ಕೊ, ನಾನು ಊರ್ಗೆ ಹೋಗ್ಬಿಡ್ತೀನಿ ಅಜ್ಜಿ ನೋಡ್ಕೊಂಡು. ಏನೋ ಅನುಭವ ನಾವು ಚಂದ ಮೇಲೆ ಮಾಳಿಗೆ ಚಂದ, ಹೋಳಿಗೆ ತುಪ್ಪದ ಸವಿ ಚಂದ, ಹೋಳಿಗೆ ತುಪ್ಪದ ಸವಿ ಚಂದ, ಜೇನು ತುಪ್ಪವು ಚಂದ, ದಿನ ಪಗಗನಕ್ಕೆ ಚಂದ, ಘನ ಮಹಿಮತ ಶಿವ ಚಂದ.
ಘನ ಮಹಿಮತ ಶಿವ ಚಂದ ಮಕ್ಕಳ ಮನಗೊಬ್ಬ ಅಜ್ಜಿರೆ ಅದೇ ಚಂದ ಬಿದ್ದಿದ್ರೇಳೋ ಬಿದ್ದಿದ್ರೇಳೋ ಬಂದೆ ಬಾಜಿ ಅಜ್ಜಿ ಬಂದೆ ಬಂದೆ ಅಜ್ಜಿ ನಿನ್ ಕಜ್ಜಾಯ ವಾಸನೆ ಸ್ಟೇಷನ್ಗೆ ಬಂದು ಅಲ್ಲಿಂದ ಒಂದೇ ಹೆಸರು ಕೊಡ ಬಂತು ಇಲ್ಲೇ ನಿಂತು ಇನ್ನೊಂದು ಉತ್ಸವ ತುಂಬಾ ಚೆನ್ನಾಗಿದೆ ಅಜ್ಜಿ ತುಂಬಾ ಚೆನ್ನಾಗಿದೆ ಚಂದ್ರು ಯಾಕೆ ಇಷ್ಟು ಸ್ವರ್ಗ ಹೋಗಿದೆಯಾ ಮರಿ ಯಾಕಪ್ಪ ಇಷ್ಟು ಕಪ್ಪಾಗಿದೆ ಕಪ್ಪೆ ತಪ್ಪಾಗಿದ್ದಾನೇನಿ ಒಳ್ಳೆ ಮೈಸೂರು ಬಾಂಡದ ಹಾಗೆ ಚಂದ್ರೆ ಬಿಡ್ತೋನಿ ಬಿಡ್ತೋನಿ ಮಗುಗ್ ದೃಷ್ಟಿ ಆದೀತು ಮಗುವೆ ಲಗ್ನದ ಮಂಟಪಕ್ಕೆ ಲಾಯಕ್ ಆಗಿದ್ದಾನೆ ಪುಪ್ಪ ತಾಯಿ ನಾನಾಗಲೇ ಚಂದ್ರಗಿರಿ ಗೌಡರ ಮಗಳನ್ನ ಫಿಕ್ಸ್ ಮಾಡಿಟ್ಟಿದ್ದೀನಿ ಇನ್ನು ಅದಕ್ಕಿಂತ ಉತ್ತಮವಾದ ಸಂಬಂಧ ಹುಡುಕಿದ್ರೂ ಸಿಗೋದಿಲ್ಲ ಘನವಾದ ಆಸ್ತಿ ಒಬ್ಳೆ ಮಗಳು ಹುಡುಗಿಯೋ ತಿದ್ದಿದ ಗೌರಿ ಚಂದ್ರೆ ಏನ್ ನೀವು ಹೇಳೋದು ಇವನಿಗೆ ಎಷ್ಟೊತ್ತಿ ಮದುವೆ ಮಾಡೋದು ನೀವು ಅಲ್ಲಲ್ಲ ಅದು ಹೇಳ್ತೀರಾ ಅವರೇ ಹುಡುಗಿಗೆ ಇನ್ನೊಂದು ಮದುವೆ ಮಾಡಿಸೋಕ್ ಹೊರಟಿರುವಾಗ ಗಂಡಿಗೆ ಎಂಥ ಶಾಸ್ತ್ರ ಸಂಪ್ರದಾಯ ನೀವೇನ್ ಬೇಕಾದ್ರೂ ಹೇಳ್ಕೊಳ್ಳಿ ನಮ್ ಚಂದ್ರಿಗೆ ಇನ್ನೊಂದು ಮದುವೆ ಇಲ್ಲ ನೀನ್ ಹೇಳಿದ ಮೇಲೆ ನನಗೂ ಸ್ವಲ್ಪ ಸ್ವಲ್ಪ ಜ್ಞಾಪಕ ಬರ್ತಾ ಇದೆ ನಿಮಗಷ್ಟಾದ್ರೂ ಜ್ಞಾಪಕವಿದೆಯಪ್ಪ ಆಗ ಸರು ಏನು ಅರಿದ ಮಗು ಅವಳು ಸಂಪೂರ್ಣ ಮರ್ತು ಹೋಗಿರ್ಬೇಕು ಆ ಹುಡುಗಿ ಅವಳಪ್ಪ ನಿಮ್ ಸೋದರ ಮಾವನ ಮಗಳು ಸರೋಜ ಅಂತ ಯಾರು ನೀನ್ ಬೆಂಗಳೂರು ಮಾವ ಅಂತ ಆಗ ಹೇಳ್ತಿರ್ತೀಯಲ್ಲ ಅವನೇಪ್ಪ ಮಹಾದೇವಪ್ಪ ಅಂತ ಬೆಂಗಳೂರಿನ ಇದ್ದಾನಲ್ಲಪ್ಪ ಸರಿ ಅಜ್ಜಿ ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ ಚಂದ್ರು ಅವಸರ ಪಡ್ಬೇಡ ನೀನ್ ಯಾರು ಅಂತ ಅವ್ರಿಗೆ ತಿಳಿದ್ರೆ ಖಂಡಿತ ನಿಮ್ಮನ್ನ ಯಾರು ಸೋಮಾನ ಪಡಿಸ್ತಾರೆ ನಮ್ಮ ಮೇಲೆ ಬದ್ಧ ದ್ವೇಷ ಬೆಳೆಸ್ಕೊಂಡಿದ್ದಾರೆ ನಿನ್ನ ಮದುವೆನ ಕೋರ್ಟ್ ಮುಖಾಂತರ ರದ್ದುಗೊಳಿಸಿದ್ದಾರೆ ಅವ್ರು ಖಂಡಿತ ನಿನ್ನನ್ನು ಒಪ್ಕೊಳ್ಳೋದಿಲ್ಲಪ್ಪ ಆದ್ರೂ ಸರೋಜ ನಿನ್ನ ಹೆಂಡತಿ ನಿನಗೆ ಬೇರೆ ಮದುವೆ ಇಲ್ಲ ಇದು ನನ್ನ ತೀರ್ಮಾನ ಸತ್ತ ಸ್ವರ್ಗದಲ್ಲಿರೋ ನಿಮ್ಮ ಅಮ್ಮನ ತೀರ್ಮಾನ ಸರಿ ಅಜ್ಜಿ ಸೂಟ್ ಕೇಸು ಹೊಲ್ಲಾಲು ಬಿಟ್ಟು ಎಲ್ಲ ಬಂತ ಆಮೇಲೆ ಏನೋ ಮರ್ತಂತಿದೆಯಲ್ಲ ಹಾ ಗನ್ನು ಶಿವು ಶಿವು ನನ್ ಗನ್ನು ಬಹಳ ಚೆನ್ನಾಗಿದೆ ಎಲ್ಲಾದ್ರೂ ಮರ್ತು ಬಿಟ್ಟಿರಿಂದ ಇಲ್ಲೇ ತಗಲಾಗಿದ್ದೀರಲ್ಲ ಹೌದು ಹೌದು ಸರೋಜ ಬಂದೇನು ಕೈ ಕೈ ಹೊತ್ತಾಯ್ತು ಯಾವ್ದ ಕಾಗದ ಬಂದಿದೇನು ಏನ್ ಕಾಗದ ಸಿಂಕರು ಓ ನೀನ್ ಹೊರದ್ ನೋಡೇ ಇಲ್ಲ ಸುಶೀಲ ಶಿವು ನಾವು ಹೊರಟು ಪ್ರಯಾಣಗಳಿಗೆ ಬಹಳ ಚೆನ್ನಾಗಿದೆ ಸಿದ್ದಲಿಂಗಪ್ಪನವರಿಂದ ಕಾಗದ ಬಂದಿದೆ ಮಗ ಮಂಜುನಾಥನಿಗೆ ಸರೋಜನ್ ತಂದ್ಕೊಳ್ಳಕ್ಕೆ ಒಪ್ಕೊಂಡಿದಾರಂತೆ ನಿಶ್ಚಿತಾರ್ಥಕ್ಕೆ ಯಾವಾಗ ಬರೋಣ ಅಂತ ಕೇಳಿ ಕಾಗದ ಬರ್ದಿಯ ಅಲ್ಲಪ್ಪ ಹೆಣ್ಣಿನ ಗಂಡು ನೋಡಿಲ್ಲ ಗಂಡಿನ ಹೆಣ್ಣು ನೋಡಿಲ್ಲ ನಿಶ್ಚಿತಾರ್ಥ ಅಂದ್ರೆ ಹೇಗಪ್ಪ ಇರ್ಲಿ ಇರ್ಲಿ ನಾವೆಲ್ಲ ಹಳೆ ಕಾಲದವರು ಮದುವೆ ಗಂಡನ್ನು ನಾನು ನೋಡಿದೀನಿ ಅಷ್ಟೇ ಸಾಕು ಸರೋಜನ್ ನಡೀದು ಹೊತ್ತಾಯ್ತು ನೀವು ಓಹೋ ನಿನಗೆ ಆಸ್ಪತ್ರೆ ಕೆಲಸ ನೀನು ನಿನ್ನ ಹೆಂಡತಿ ಬರೋಗಿಲ್ಲ ಸರೋಜ ಇಲ್ಲಿ ಹೊರಡಿ ಹೊರಡಿ ಹೊತ್ತಾಯ್ತು ಸಂಪತ್ ಆಗಲಿ ನಿಮಗೆ ನೆನೆಸಿದ ಕಾರ್ಯ ಫಲಿಸಲಿ ನನಗೆ ಮನೆಯಲ್ಲಿ ಅಳಿಯ ಬೆಳಗಲಿ ನಿಮಗೆ ಸ್ವಾಮಿ ಏನೋ ಅಳಿಯ ಗಿಳಿಯ ಅಂತಿದ್ದಾರೆ ಸ್ವಲ್ಪ ಕಾರಣ ನಿಮಗೊಬ್ಬಳು ಮಗಳಿದ್ದಾಳೆ ಗಿಣಿಯಂತ ಮಗಳು ಮದುವೆಯಾದಳು ಅತ್ತೆ ಮಗನನ್ನು ಅವಳು ಅಯ್ಯೋ ಏನೋ ಹೇಳ್ತಿದ್ದೇನ್ರಿ ಗೌಳಿ ನುಡಿದೈತೆ ಗೌಳಿ ನುಡಿದೈತೆ ಮನಗೆಲ್ಲ ಹಿರಿಯಾಕೆ ಮಾಡಿಟ್ಟ ಶುಭ ಕಾರ್ಯ ಮಗ ಸೊಸೆಗೆ ಹಿಡಿಸಿಲ್ಲ ಪರಮಾತ್ಮ ಬಿಡಲೊಲ್ಲ ಅಮ್ಮ ಅಮ್ಮ ಈ ಸೀರೆ ಚೆನ್ನಾಗಿದೆಯಮ್ಮ ಬಹಳ ಚೆನ್ನಾಗಿದೆ ಅಮ್ಮ
ಸುಶೀಲ ಶಂಕರ್ಗೆ ಆಸ್ಪತ್ರೆ ಹೊಂದಿದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. ಮನೆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬಿದ್ದಿದೆ, ಜಾಗ್ರತೆ ಜೋಪಾನ. ಶಂಕರು ಬರ್ಲೆ? ಒಳ್ಳೇದಮ್ಮ. ಸ್ಟಾರ್ಟ್ ಮಾಡು, ನಂದಿ ಬೆಟ್ಟದ ಮೇಲೆ ಕಾರ್ ನಿಲ್ಲಿಸ್ಬೇಕು. ಆಕ್ಸಿಡೆಂಟ್ ಅಂತ ತಿಳ್ಕೊಂಡೇನು? ಇದು ಪೋರ್ಟಬಲ್ ಕಾರ್ ಅಪ್ಪ, ಗಾಡಿ ನಿಲ್ಲಿಸಬೇಕಾದ್ರೆ ಹೀಗೆ ದೀಪದ ಕಂಬರ ಮರಕ್ಕೂ ಹೋಗಿ ತಳ್ಳಬೇಕು. ಸರಿ, ಇಷ್ಟೊತ್ತಿಗೆ ನಾನು ಬರೋದು ಏನಪ್ಪ ಮಾಡ್ಲಿ? ಕಾರ್ ಸ್ಟಾರ್ಟ್ ಆದ ಮೂರುವರೆ ನಿಮಿಷಕ್ಕೆ ಇಲ್ಲಿಗೆ ಬಂದೆ, ಸ್ಟಾರ್ಟ್ ಆಗೋದು ಮಾತ್ರ ಮೂರುವರೆ ಗಂಟೆ ಆಯ್ತು ಅಷ್ಟೇ. ಸರಿ ಸರಿ, ಹೊರಡು. ಎಲ್ಲಿಗೆ? ನಂದಿ ಬೆಟ್ಟಕ್ಕೆ. ಆ ಮುಂದೆ ಹೋಗ್ತಾ ನೋಡೋದು ಗಾಡಿ, ಅದ್ರ ಹಿಡಿಬೇಕು. ಬೇಗ ನಡಿ ಈ ಗಾಡಿ ಇಲ್ಲ. ಓ ಫ್ರಾಯ್ಲ್ ಹತ್ರ ಸರಿ, ತಳ್ಳು 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 ಬೇಗ. ಆವದು ಎನಿಕೆಯ ಹುರು ಪಿಂದ್ರ
ಜ್ಞಾನ ಪ್ರವಾಹದಲ್ಲಿ ನಿಂತು ಮೈಮರೆ ಅಪ್ಪ ಎಂತ ಹಾಡು ವಾತಾವರಣದಲ್ಲಿ ತಂಪು ರಾಗದಲ್ಲಿ ಹಿಂಪು ಶರೀರದಲ್ಲಿ ಶಾರೀರದಲ್ಲಿ ಒಂದು ಇದೇ ಹಾಡಿನ ಗ್ರಾಮಫೋನ್ ರೆಕಾರ್ಡ್ ಅನ್ನತ್ತಾ ಇದೆ ಒಳ್ಳೆ ಅಚ್ಚುತ್ತದ ಹಾಡ್ಬಿಟ್ರಲ್ಲ ರೆಕಾರ್ಡ್ ನಾನೇ ಹಾಡಿದ್ದಾಗಿರ್ಬಾರ್ದೆ ಹಾಗಾದ್ರೆ ಡಬಲ್ ಕನ್ಗ್ರಾಚುಲೇಷನ್ ಹೌದು ರೆಕಾರ್ಡ್ ನಲ್ಲಿ ನೀವೇ ಹಾಡಿದ್ದೀರಾ ನನ್ನದಲ್ಲದನ್ನ ನನ್ನದು ಅಂತ ಹೇಳ್ಕೊಳ್ಳುವಷ್ಟು ಆಸೆಯೋ ಸಣ್ಣತನವೋ ನನಗಿಲ್ಲ ಹಾಗೇನೆ ನಿಮ್ದು ಅಂತ ತೀರ್ಮಾನ ಆಗಿರೋ ವಿಷಯನ ನೀವು ಕೊನೆಯವರೆಗೂ ಬಿಟ್ಕೊಡೋರಲ್ಲ ಅಂತ ಕಾಣಿಸುತ್ತೆ ಅಲ್ವೇ ನಿಮ್ಮ ಹಾಡ್ನ ನಾನು ದಿವಸಕ್ಕೆ 100 ಸಲ ಆದ್ರೂ ಕೇಳ್ತೀನಿ ಗೊತ್ತೆ ಏಕೆ ನಿಮ್ಮ ಪತ್ರ ಇರೋದು ಒಂದೇ ರೆಕಾರ್ಡ್ ಏನ್ ಇಲ್ಲಿಯ ಪ್ರಕೃತಿ ಸೌಂದರ್ಯ ಎಷ್ಟು ಅಮೋಘವಾಗಿ ಪ್ರತಿದಿನ ಇಲ್ಲಿ ಸ್ವಲ್ಪ ಹೊತ್ತಾದ್ರೂ ಕೂತಿ ಹೋಗ್ತೇನೆ ಹೋದ ಮನಸ್ಸಿಗೆ ನೆಮ್ಮದಿಯೇ ಇರೋದು ನನಗೂ ಹಾಗೆ ಮನಸ್ಸಿಗೆ ನೆಮ್ಮದಿನೇ ಇರೋದು ನೀವಲ್ಲಿ ಪ್ರತಿದಿನ ಬರೋದಂತೆ ಬರದೇ ಇರಕ್ಕಾಗತ್ತೆ ಈ ಸೌಂದರ್ಯನ ಸದಾ ನೋಡ್ತಾನೆ ಇಟ್ಬಿಡೋಣ ಓಹೋ ಹಾಗೆ ಮಾಡಿ ನಿಮ್ ಸೌಂದರ್ಯ ಪಾತ್ರೆ ಜ್ಞಾನಿಯ ಗಟ್ಟಿ ಆಗಿ ಬರಲೇ ಹೋಗ್ಲಿ ಹಾರೋದ್ಮೇಲೆ ಪ್ರಕೃತಿ ಕಾಡ ಮಾತ್ರ ನೀವು ಬನ್ನಿ ಜಾಣರು ಆದ್ರೂ ಗೊತ್ತಾಯ್ತಾನ ನಾನು ಬರ್ತೀನಿ ನಮಸ್ಕಾರ ಅಯ್ಯೋನ ಏನಾದ್ಲೋ ಗೊತ್ತಾಗ್ಲಿಲ್ವಲ್ಲ ಅಯ್ಯೋ ಬಿಡಿ 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 ನನಗೆ ಇಷ್ಟವಿಲ್ಲ ನಿಮ್ ತಮ್ಮ ಏನಂತ ಕೈ ಬಿಡಿ ಎಷ್ಟು ನಾಲಿಗೆ ಬೀದಿ ಬಾಯ್ ಮುಚ್ಕೊಂಡ್ ಬಾ ನಿಲ್ಪಡ್ರಲ್ರಿ ಏನ್ರಿ ಅನ್ಯಾಯ ಬೆಳೆದ ಹೆಣ್ಣು ನೀ ರೀತಿ ಬೀದಿ ನಡೆಸ್ಕೊಂಡು ಹೋಗ್ತಾ ಇದ್ರಲ್ಲ ನಾಚಿಕೆ ಆಗಲ್ಲ ನೀನೇನ ಕೇಳಕ್ಕೆ ಹೋಗೋ ಈ ವಯಸ್ಸಿನ ಹೆಣ್ಣು ಕಷ್ಟನ ನಮ್ಮ ವಯಸ್ಸವರೇ ಕೇಳಬೇಕು ಗೊತ್ತಾ ತಾತ ಯಾವ ತಾತ ನಾನು ತಾತ್ರ ಕಾಣಿಸ್ತೀನ ಮತ್ತಿನ್ನೇನು ಸದ್ಯಕ್ ತಾತ ಇನ್ನು ಸ್ವಲ್ಪ ದಿನದಲ್ಲೇ ದ್ವಾತ ಅಯ್ಯಿಗೆ ಅಪಿಸಿಕನವೇ ನಾನು ಈ ಹುಡುಗಿನ ಆತನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದೀನಿ ಸದ್ಯ ಶೇಖರ್ ನಿನಗೇನೋ ನಂದಿಲ್ ಕೆಲಸ ಆಯ್ತು ಬಂದೆ ನಿನಗೆ ಕಂಪ್ನಿಗೊಬ್ಬ ಬೇಕಾಗಿತ್ತು ನಾ ಬಂದೆ ಈ ಕಾರ್ಯ ತಂದಿದ್ದು ಅದ್ರಲ್ಲೇ ನೋಡಿರೋದು ಗಮ್ಮತ್ ನಾಳೆ ನನ್ನ ನಾಟಕಕ್ಕೆ ಈ ಕಾರ್ಯ ಬಹಳ ಮುಖ್ಯವಾದ ಅಂದಾಗ ಮಜ್ನು ನಾಲ್ಕು ಜನ ಗುದ್ದಾಡೋ ಸಿಗ್ತಾರೇನು ಅದಕ್ಕೆ ಯಾಕೆ ಒದ್ದಾಡ್ತೀಯೋ ನಾ ಕರ್ಕೊಂಡ್ಬಿಡ್ತೀನಿ ಆದ್ರೆ ಎಲ್ಲಿ ಯಾವಾಗ ಯಾಕೆ ಅದೇ ಕಥಾನಾಯಕಿನ ಅವ್ರು ಬಂದು ಹೆದರಿಸ್ಬೇಕು ಆ ಕಥಾನಾಯಕ ಬಂದು ಅವ್ರನ್ನ ಬಡದು ಓಡಿಸಿ ಕಥಾನಾಯಕಿನ ಕಾಪಾಡಬೇಕು ಅಷ್ಟೇ ತಾನೆ ನಡಿ ಅಳ್ಳು ಸೂಪರ್ ಕಥಾನಾಯಕಿ ಸಿದ್ಧವಾಗಿದ್ದಾಳೆ ನಾಟಕದ ಮೊದಲು ನಂಗೆ ಆರಂಭಿಸಿ ನಮಸ್ಕಾರ ಇದ್ದಾನೆ ಭದ್ರ ಅರೇ ಇದಕ್ಕಾಗಿ ಎಷ್ಟು ಹುಡುಕ್ಬಿಟ್ಟೆ ನನ್ನ ಪದಾರ್ಥ ನನ್ ಬಿಟ್ಟು ಹೋಗೋದಿಲ್ಲ ಅಂತ ಇದರಿಂದಾನೆ ತಿಳಿಯತ್ತೆ ಅಲ್ವೇ ಹಾಗೆಂತೀರಾ ಸರಿ ಬಂದು ಬಾಳ ಬಿಟ್ಟೆ ಮನೆಗೆ ಹೋಗ್ಬೇಕು ಬರ್ಲೆ ಹೋಗ್ಲೇಬೇಕೆ ಓಹೋ ಈ ಕಾರ್ ಒಂದೇನಾ ತುಂಬಾ ಚೆನ್ನಾಗಿದೆ
ಇದೇನ್ ಚಕ್ರದಲ್ಲಿ ಗಾಳಿ ಇಲ್ವಲ್ಲ? ಯಾಕೆ ಹೀಗಾಯ್ತು? ಸರಿ, ನನ್ ಕಾರ್ ಇದೆ, ಅದ್ರ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಡ್ರೈವರ್ನ ಕಳ್ಸೋಣ. ಇಲ್ಲ ಪರವಾಗಿಲ್ಲ. ಏನ್ ಪರವಾಗಿಲ್ಲ, ನೀವು ಹೋಗಿ. ನಾನು ಹೋಗಲ. ಅಂದಾಗ ಒಂದೇ ಒಂದು ವಿಷಯ, ಈ ಜಾಗದಲ್ಲಿ ನಿಮ್ಮಂತ ಹುಡುಗಿರು ಒಬ್ರು ಇರೋದು ಒಳ್ಳೇದಲ್ಲ, ಯಾಕೆಂದ್ರೆ ಸುತ್ತಮುತ್ತ ಎಲ್ಲ ಕಾಡು. ಹೇಳಿದೀನಿ ಸರಿ. ಮತ್ತೆ ಯಾಕೆ ಹಾಗೆ ನೋಡ್ತೀರಾ? ಗುಜರಿ ಗಾಯ ಇದ್ದಾಗಿದೆ ಅಂತ ತಾನೆ? ಕೂತ್ಕೊಳ್ಳಿ ನೋಡಿ. ನೋಡಕ್ ಹೀಗಿದೆ ಅಷ್ಟೇ. ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್. ಸ್ಟಾರ್ಟ್ ಆಗೋಯ್ತು ಅಂದ್ರೆ ಸುಮ್ಮನೆ ಓಡಲ್ಲ, ಹಾಗೆ ಹಾರತಾ ಇರುತ್ತೆ. ಹಾರತ್ತೆ ಹಾರತ್ತೆ. ನಾವ್ ಇವತ್ತೇ ಸ್ಟಾರ್ಟ್ ಮಾಡಕ್ಕಾಗತ್ತಲ್ವಿ? ಆರಂಭಿಸುವತ್ತ ಈ ಗಾಡಿ ಇಲ್ಲ, ಸುಮ್ಮನೆ ಹೊರಟು ಬಿಡ್ತು ಅಂದ್ರೆ ಬ್ರೇಕೇ ಇಲ್ಲ. ನೋಡಿ 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 ಕಾಣ್ತದೆ. ಇವಳನ್ನ ನಾವ್ಯಾಕೆ ಹೊತ್ತಾಗ್ಬಾರ್ದು? ಇವ್ರಿಬ್ರು ಹೊಡೆದಟ್ಟ ಹುಡುಗಟ್ಟ ಅಂದ್ಕೊಂಡವರೆ ಸರಿಯಾಗಿ ಎರಡು ಬಿಟ್ಟ ಹೋರುಪು ಹೊಂಟ ನಡ್ರಿ. ನೀನು ಸುಭದ್ರ ಏನ್ ಮಾಡ್ತೀಯ? ರೂಮ್ ಕರ್ಕೊಂಡು ಶುಶ್ರೂಷ ಮಾಡ್ತೀನಿ. ನೀನು ಇವರಪ್ಪನ ಸುದ್ದಿ ಮುಟ್ಟಿಸ್ಬೇಕಲ್ಲ. ರೂಮ್ ನಂಬರ್ ಹತ್ತು ಗೊತ್ತಲ್ಲ, ಬೇಗ ಹೋಗ್ತಿರ್ಲಿ. ಮಿಸ್ಟರ್ ಮಂಜುನಾಥ್ ನಮಸ್ಕಾರ. ನಮಸ್ಕಾರ. ಯಾರೋ ನನ್ನ ಮಗಳು ತಾರೇಲಿ ಕಳ್ರು. ಯಾರು? ಓ, ಹೊತ್ಕೊಂಡು ಹೋಗ್ತಾ ಇದ್ರು ಕಳ್ರೆ. ವಿಷಯ ಬಂದೆ. ಅತ್ತೆ ರೂಮಿನ ಮಗಳು? ಹೌದು. ನಮ್ ಸರೋಜನೆ ಕಳ್ರೆ. ನೀವು ಬೆಂಗಳೂರು ಮಾದೇವಪುರು, ನಿಮ್ಗೆ ಯಾಕೆ ಕಾಬ್ರಿ? ನಮ್ಮ ಸರೋಜ ಹಾಗೇನು ಅಂತದೇನಿಲ್ಲ. ಇಲ್ಲೇ 25 ರೂಮ್ನಲ್ಲಿ ಹುಡುಗಿಯ ಅಪಾಯ ಇಲ್ಲ. ಅಲ್ಲ ಇದೆ ಎಲ್ಲ ನಮ್ ಗನ್ನು ಗನ್ನು ಹೋದರು ನೀರನ್ನು.
ಹ್ಯಾಂಡ್ಸ್ ಅಪ್. ಯಾರ ನೀನು? ಯಾರ ನೀನು? ಸ್ವಲ್ಪ ತಾಳಿ, ಮೊದಲಿಗೆ ಗೆಚ್ಚಾಗಲಿ, ಆಮೇಲೆ ನಾನು ಯಾರು ಅಂತ ಹೇಳ್ತೀನಿ. ಏ ರ್ಯಾಸ್ಕಲ್, ನನ್ನ ಮಗಳನ್ನ ಕತ್ಕೊಂಡು ಬರೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನಿನ್ನ ಏನ್ ಮಾಡ್ತೀರಾ? ಉಡಾಯಿಸ್ಬಿಡ್ತೀನಿ. ಸರಿ, ಆಮೇಲೆ ನೀನೇ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹೇಗಿದ್ರು ನಿಮ್ ಮಗಳ ಪ್ರಜ್ಞೆ ಬಂದ್ಮೇಲೆ ವಿಷಯ ತಿಳಿಸೇ ತಿಳಿಸ್ತಾಳೆ. ಆಗ ಅಯ್ಯೋ ಪಾಪ, ಚಿಂದಂತ ಹುಡುಗ ಅನ್ಯಾಯವಾಗಿ ಸುಟ್ಟು ಭಸ್ಮ ಮಾಡ್ಬಿಟ್ಟಲ್ಲ ಅಂತ ನಿಮಗೆ ಕಾಸಿ ಆಗುತ್ತೆ, ಅದಾದ್ಮೇಲೆ ಪಾಸಿನೂ ಆಗುತ್ತೆ. ಏನ್ ಮಾಡೋದು? ಹಾಗ ನಾನು ಇರೋದಿಲ್ವಲ್ಲ. ನೀನು ಇರ್ಕೂಡ್ದು, ಸಿದ್ಧವಾಗು. ಒನ್ ಟೂ, ನೀನ್ ಈಗ ಬಾಮ್ಮ, ಮೊದ್ಲು ಆ ಕಳ್ಳ ರಾಸ್ಕಲ್ ಮುಗಿಸ್ಬಿಟ್ಟು. ಬಹಳ ಒಳ್ಳೆಯವರು. ಏನು ನೀನ್ ಕದ್ಕೊಂಡು ಬಂದವ್? ನೀನು ಒಳ್ಳೆಯವನೇ. ಅಯ್ಯೋ, ಅವ್ರು ನನ್ ಕಾಪಾಡ್ದವ್ರಪ್ಪ, ಕಳ್ಳ್ರ ಕೈಯಿಂದ ಬಿಡ್ಸ್ಕೊಂಡ್ ಬಂದವ್ರು. ಪಾಪ, ತನ್ನ ಪ್ರಾಣನೇ ಪಣವಾಗಿಟ್ಟು ಕಳ್ಳ್ರ ಜೊತೆಲಿ ಕಾದರೆ ನನ್ ಕಾಪಾಡಿದ್ರಪ್ಪ. ಇಲ್ದೆ ಹೋಗಿದ್ರೆ ನಾನು ಏನಕ್ ಹೋಗ್ತಿದ್ನೋ ಏನೋ. ಏನನ್ನು ನೀವ್ ಹೇಳ್ತಾ ಇರೋದು? ನಿಜವೇ? ಸತ್ಯವಾಗಿಯಪ್ಪ. ಹಾಗಾದ್ರೆ ಇವನು ಕಳ್ಳನಲ್ಲಿವೆ. ಅಲ್ಲೇ ಎಂಥ ತಪ್ಪಾಗೋಯ್ತು? ಐ ಆಮ್ ಸಾರಿ. ಇಲ್ಲಿ ನೋಡಪ್ಪ ಮಗು, ತಿಳಿದೆ ನಾನು ಏನೇನು ಅಂದ್ಬಿಟ್ಟೆ. ಪರವಾಗಿಲ್ಲ ಸರ್, ನಾ ಮೊದಲೇ ಹೇಳಿದೆ, ಕೇಳಿದ್ರ? ಸುಮ್ಮನೆ ಅವಸರ ಪಟ್ಬಿಟ್ರಿ ಅಷ್ಟೇ. ಕರೆಕ್ಟ್. ನೀನ್ ಮಾಡಿರೋ ಉಪಕಾರಕ್ಕೆ ನಾನು ಏನ್ ಮಾಡಿದ್ರು ಸಾಕು. ಹೌದು, ಯಾವೂರಪ್ಪ ನಿಂದು? ಬೆಂಗಳೂರು. ಬೆಂಗಳೂರೇ? ಬೇಸ್ ಬೇಸ್, ವೆರಿ ಗುಡ್. ಬಹಳ ಹತ್ರದೋನೇ ಆಗ್ಬಿಟ್ಟೆ. ನೀನ್ ಊರಿಗೆ ಬಂದ ತಕ್ಷಣ ತಪ್ಪದೆ ನಮ್ಮ ಮನೆ ಬರಬೇಕು. ಖಂಡಿತ ಬರ್ತೀನಿ. ಇನ್ನೊಂದ್ ಸರ್ತಿ ಹೇಳ್ತೀನಿ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ನಾ ಬರ್ತೀನಪ್ಪ. ನಮಸ್ಕಾರ. ಬಾಮ ಹೋಗೋಣ. ನಡೆಯಪ್ಪ. ಒಂದ್ ನಿಮಿಷ. ಇವತ್ತು ಒದಗಿ ಕೆಲಸ ಹಾಕೊಂಡು ಸ್ಥಳನ, ನಾಳೆ ಮರೆತು ಹೋಗ್ಬಿಡ್ಬೇಡಿ. ಜೋಕೆ ಇದೇನೇ ಟಿಪ್ಪು ಡ್ರಾಪ್ ಅಂದ್ರೆ ಕೋಟೆ ಕೆಳಗಿದೊಂದು ದೊಡ್ಡ ಪ್ರಪಾತ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮರಣದಂಡನೆ ಗುರಿಯಾದವ್ರನ್ನ ಕೋಟೆ ಮೇಲಿಂದ ಇದ್ರೊಳಗೆ ನೂಗ್ತಾ ಇದ್ರಂತೆ. ಈಗಲೂ ಅಷ್ಟೇ, ಸ್ವಲ್ಪ ಕಾಲ್ಜಾಡ್ತು ಅಂದ್ರೆ ಸ್ವಾಂಪಾದವೇ ಗತಿ. ಬಾಬಾ ಹೋಗೋಣ. ಈಗ ನೋಡೋ ಚೆನ್ನೋ ಚೆನ್ನಾಗಿದ್ರಿ. ಸರಿ, ಈ ಪಾತಾಳಕ್ಕೆ ಬಿಡ್ತೀನಿ. ಅಚ್ಚಟ ಪ್ರಾಣ ಹೊದೇನೋ ಸರಿ, ಒಂದು ವೇಳೆ ಸಾಯಿದೆ ಕೈಯೋ ಕಾಲೋ ಕಣ್ಣೋ ಮಾತ್ರ ಹೋಯ್ತು ನೀ, ಆಗ ನಿಮ್ಮ ಗತಿ ಏನು? ಇದರ ಮೇಲೆ ನೀವು ಆತ್ಮಹತ್ಯೆ ಪ್ರಯತ್ನ ಪಡ್ತಿದ್ರಿ ಅಂತ ಪೊಲೀಸರು ಕೇಸ್ ಬೇರೆ ಹಾಕ್ತಾರೆ. ಅದು ಗೊತ್ತಾ? ಅಯ್ಯಯ್ಯೋ, ಕೇಸೆ ನನ್ನವರು ಅಂತ ನನಗೆ ಯಾರು ಇಲ್ಲ ಸರ್. ದೂರದಾಯಿ ಒಬ್ಬರು ಮನೆಯಲ್ಲಿ ದುಡಿತಾ ದುಡಿತಾ ಬೆಳೆದೆ, ಬೆಳೆದು ಹುಡುಗಿ ಎಲ್ಲ ಅಂತ. ಅವತ್ ನೀವು ನೋಡಿದ ಮುದುಕನಿಗೆ ಗಂಟು ಹಾಕಿ ಸಾಗ ಹಾಕಕ್ ನೋಡಿದ್ರು. ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದೆ? ಈ ಪ್ರಪಂಚದಲ್ಲಿ ಆ ಮುದುಕನ ಬಿಟ್ಟರೆ ಮದುವೆ ಗಂಡೇ ಯಾರು ಇಲ್ಲ ಅನ್ಕೊಂಡ್ರೇನು? ಇದಕ್ಕೆಲ್ಲ ನೀವ್ ಯಾಕೆ ತಾಯ್ಬೇಕು? ಸುಮ್ನೆ ನನ್ನ ಜೊತೆಲಿ ಬನ್ನಿ, ನಿಮ್ಮ ತಂಟೆಗೆ ಯಾರು ಬರ್ದಾಗ ನಾನ್ ನೋಡ್ಕೊತೇನೆ. ಬೇಡಿ ಬೇಡಿ, ನಾನು ನೀವೇ ಕಷ್ಟ ಸಿಗಾಕೊಳ್ಬೇಕು. ಇಷ್ಟೊತ್ತಿಗೆ ಅವ್ರು ಪೊಲೀಸ್ಗೆ ರಿಪೋರ್ಟ್ ಮಾಡಿಸ್ತಾರೆ. ಅಂದ್ಮೇಲೆ ನಾವಿಬ್ರು ಒಂದು ಕ್ಷಣ ಈ ಸ್ಥಳದಲ್ಲಿ ಇರಬಾರದು. ಬನ್ನಿ, ಖಾಲಿ ಬುದ್ಧಿ ಹೇಳ. ಹಿಡಿಯೋನು ನೋಡಿದ್ರೆ ನನ್ನ ವಿಮಾನ ಹೊತ್ತುಟ್ಟೋ ಮುಂಚೆ ಸಪ್ತ ಸಮುದ್ರ ದಾಟಿಸಬಲ್ಲೆ. ನೋಡಿ, ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ರೆ ಪೊಲೀಸ್ ಇಳಿಗೆ ಬಂದರು. Thank you.
ನೀವು ಬರೋದೇ ಇಲ್ವೇನೋ ಅಂತಿದ್ದೆ. ಬಂದ್ರಲ್ಲ, ಯಾಕೆ? ನಾನು ಬಂದೇ ಇಲ್ಲ ಅಂತಲೇ ಇಟ್ಕೊಳ್ಳಿ. ಅದು ಅದು ಏನಿದು? ಈ ದಿನ ನಾವು ಊರಿಗೆ ಹೊರಡುತ್ತೇವೆ. ಏಕೋ ಈ ವಿಷಯವನ್ನು ನಿಮಗೆ ಹೇಳಿ ಹೋಗುವಷ್ಟು ಶಕ್ತಿ ನನ್ನ ತಿಟ್ಟಿಗಳಿಗೆ ಇಲ್ಲವೆನಿಸಿತು. ಆದ್ದರಿಂದ ಕಾಗದ ಬರಿಬೇಕಾಯ್ತು. ಬರುವ 31ನೇ ತಾರೀಕು ನನ್ನ ಹುಟ್ಟಿದ ಹಬ್ಬ, ಖಂಡಿತ ಬರಬೇಕು. ನಿಮ್ಮನ್ನೇ ಎದುರು ನೋಡುತ್ತಿರುವ ಸರೋಜ. ಏನ್ ಚಿಕ್ಕಪ್ಪ? ಏನ್ ಸಾರ್, ನಾಪತ್ತೆ ಆದ ಹುಡುಗಿ ಕಾರ್ ನಲ್ಲಿ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಈ ರಸ್ತೆಯಲ್ಲಿ ತಾನೇ ಬರ್ಬೇಕು? ಹೌದು ಚಿಕ್ಕಪ್ಪ. ಚಿಚಿ, ತೂಟಿ ಮೇಲಿರೋ ಚಿಕ್ಕಪ್ಪ ಅನ್ಬೇಡ ಅಂತ ಎಷ್ಟಲ್ಲ ಹೇಳೋದ್ ನಿನ್ಗೆ. ಸಾರನ್ನು ಉದ್ಯೋಗಕ್ಕೂ ನಂತಸ್ಗೆ ಸಂಬಂಧವಿಲ್ಲ. ಹುಷ. ಸರಿ ಸರ್. ಈಗ ಶೆಲ್ಲಿಟ್ ಹೊಡೆದು ಸಾರಂದು ಏನ್ ಹೇಳ್ತೀವೋ ಹೇಳು ಸರ್. ರಿಪೋರ್ಟ್ ಕೊಟ್ಟವ್ರು ನಾನು ಒಂದ್ ವಿಷಯ ಕೇಳೋದ್ ಮರ್ತು ಬಿಟ್ಟಿದ್ದೀವಿ ಸರ್. ಏನ್ ವಿಷಯ? ಹುಡುಗಿ ವಯಸ್ಸಿನಲ್ಲಿ ಸುಳ್ಗಿಳಿಲ್ವೆ ಅಂತ. ಯಾಕೋ ಹೆಂಗಸರು ವಯಸ್ಸನ್ನ ಕಮ್ಮಿ ಹೇಳ್ಕೊಡೋದ್ ಪದ್ಧತಿ. ನಾನು ಹುಡುಗಿ ಕಾಯ್ತಾ ಇದ್ದು ಅದ್ ಮುದುಕಿ ಆಗಿದ್ದು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ. ಅಯ್ಯೋ ಗವಾರ್, ನಿಜವಾದ ಹುಡುಗಿ ಈ ಫೋಟೋ ನೋಡು. ನನಗ್ ತೋರಿಸ್ಬಾರ್ದು ಅಂತ ಫೋಟೋ ಮುಚ್ಚಿಟ್ಕೊಂಡಿದ್ರಲ್ಲ ಚಿಕ್ಕಪ್ಪ. ಚಿಚಿ ಸರ್, ಸರ್ ಒಂದ್ ವೇಳೆ ಹುಡುಗಿ ಕಾರ್ನಲ್ಲಿ ಬರ್ದೆ ನಡ್ಕೊಂಡೆ ಹೊರಟಾಗ್ಬಿಟ್ಟೆ. ಬಿಟ್ಟು ಬಿಡ್ತಾರೆ, ಅದಕ್ಕೆ ಫೋಟೋ ಪಂಟಿತ್ತಿನ ಆ ಕಡೆ ಕಳ್ಸಿರೋದು ಹುಡುಕೋದಿಕ್ಕೆ. ಬೇ ಚಿಕ್ಕಪ್ಪ. ಇನ್ನು ಯಾಕೆ ಅಂಬಿಕೆ ಅಪರಂಜಿ, ಯಾಕೆ ಚಿಂತೆ ತೆಲುವಿನ ಕಾರಂಜಿ. ಇನ್ನು ಯಾಕೆ ಅಂಬಿಕೆ ಅಪರಂಜಿ, ಯಾಕೆ ಚಿಂತೆ ತೆಲುವಿನ ಕಾರಂಜಿ. ಕಳಚಿ ಬಿತ್ತೆ ಆಕಾಶ, ಕಳವಾಯ್ತೆ ಕೈಲಾಸ. ಕಳಚಿ ಬಿತ್ತೆ ಆಕಾಶ, ಕಳವಾಯ್ತೆ ಕೈಲಾಸ. ಭೂಮಿಗಿಂತ ಹಾರವಾಯ್ತೆ ಗುಲಗಂಜಿ, ಗುಲಗಂಜಿ. ಇನ್ನು ಯಾಕೆ ಅಂಜಿಕೆ ಅಪರಂಜಿ, ಯಾಕೆ ಚಿಂತೆ ತೆಲುವಿನ ಕಾರಂಜಿ. ದೇವರ ಹಾಗೆ ನೆರವಾದ ಸರದಾರ, ದೂರದಿಂದ ಶರಣಂಬೆ ಕೈಯಾರ. ದೇವರ ಹಾಗೆ ನೆರವಾದ ಸರದಾರ, ದೂರದಿಂದ ಶರಣಂಬೆ ಕೈಯಾರ. ದೇವರ ಹಾಗೆ ನೆರವಾದ ಸರದಾರ, ದೂರದಿಂದ ಶರಣಂಬೆ ಕೈಯಾರ. ಮರೆಯ ನಂಬ ನುಡಿಯಾಕೆ, ದೂರವೆಂಬ ಮಡಿಯಾಕೆ. ಮರೆಯ ನಂಬ ನುಡಿಯಾಕೆ, ದೂರವೆಂಬ ಮಡಿಯಾಕೆ. ಹೂವಿನಂತ ಮಾತಿನಲ್ಲಿ ಮುಳ್ಯಾಕೆ, ಮುಳ್ಯಾಕೆ. ಇನ್ನು ಯಾಕೆ ಅಂಜಿಕೆ ಅಪರಂಜಿ, ಯಾಕೆ ಚಿಂತೆ ತೆಲುವಿನ ಕಾರಂಜಿ. ದೇವರ ಹಾಗೆ ನೆರವಾದ ಸರದಾರ, ದೂರದಿಂದ ಶರಣಂಬೆ ಕೈಯಾರ. ಅಂದ ಚಂದ ಬೇಕಿಲ್ಲ, ಗಂಧ ಅರಸಿ ಬಂದಿಲ್ಲ. ಅಂದ ಚಂದ ಬೇಕಿಲ್ಲ, ಗಂಧ ಅರಸಿ ಬಂದಿಲ್ಲ. ನೀತಿ ಬಿಟ್ಟ ನೀಚ ಭೃಂಗ ನಾನಲ್ಲ, ನಾನಲ್ಲ. ಉಲ್ಲೆಯಂಥ
ಯಾಕೆ ಅಂಜಿಕೆ ಅಪರಂಜಿ ಹೊಯ್ ಯಾಕೆ ಚಿಂತೆ ತೆಲುವಿನ ಕಾರಂಜಿ ದೇವರ ಹಾಗೆ ನೆರವಾದ ಸರದಾರ ದೂರದಿಂದ ಶರಣಿಸಿ ಕೈಯಾರ ಸರ್ ಸರ್ ಕಾರ್ ಕಾರ್ ಈ ಕಾರ್ನಲ್ಲಿ ಅವ್ರು ಇದ್ದೇ ತೀರ್ಬೇಕು ಸರ್ ನಿಲ್ಸು ನಿಲ್ಸು ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್ ಇಬ್ರು ಗಂಡಸರಿದ್ದಾರೆ ಸರ್ ಸರ್ ನಿಮ್ದು ಯಾವ ಊರು ನಮ್ದು ಚಂದ್ರಮಂಡಲ ಚಂದ್ರಮಂಡಲ ಅಂತ ಒಂದೂರೇ ಉದುಕು ಮಂಡಲ ಅಂತ ಕೇಳಿದಿರ ಅದೇ ಊಟಿ ಅದ್ರ ಪಕ್ಕದಲ್ಲೇ ಚಂದ್ರಮಂಡಲ ಅಲ್ಲಿಗೆ ಇವರು ಶ್ರೀ 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 ಜಮೀನ್ದಾರರು ನಾನು ನಾನು ಇವರ ಇದು ಸರಿ ಸರ್ ನೀವು ಹೋಗ್ಬೋದು ಕಾರ್ ಸ್ಟಾರ್ಟ್ ಆಗಲ್ಲ ಸ್ವಲ್ಪ ತಳ್ತೀರಾ ಚಿಕ್ಕಪ್ಪ ಸಿದ್ಧೆ ತಳ್ಳು ನೋಡಿ ಇರೋದು ಒಂದು ರೂಮು ಇರಬೇಕಾದ್ರೆ ನಾನು ನೀವು ಪ್ರಪಂಚ ತಿಳ್ಕೋಬಾರ್ದು ನೋಡಿ ಅದಕ್ಕೆ ರೂಮ್ ಚೀಳಿ ಎರಡು ಭಾಗ ಮಾಡಿದ್ದೀನಿ ಏನ್ ಸರ್ ಎಲ್ಲ ಸರಿ ಹೋಯ್ತು ತಾನೆ ಸರಿ ಸರಿ ಏನ್ ಕೂತ್ ಬಿಟ್ರೆ ಇನ್ನು ಮಲಗಲಿಲ್ವೇ ಮಲಗಿ ಮಲಗಿ ನನ್ನ ಮಂಚದ ಮೇಲೆ ಮಲಗಿ ನನಗೆ ನನ್ನ ಮಂಚ ರೆಡಿ ಆಗಿದೆ ನೋಡಿ ಲಗಣಿ ಸರ್ ನನಗಿದ್ದೀನಿ ಬೇ ಸಾಕು ಏನ್ರಿ ನಿಮ್ಗಿನ್ನೂ ನಿದ್ರೆ ಬರಲಿಲ್ವೇ ಬೆಳಿಗ್ಗೆಯಿಂದ ನನ್ನ ವಿಮಾನದಲ್ಲಿ ಪ್ರಯಾಣ ಮೇಲೆ ಮನಸ್ಸಿನ ಗೊಂದಲ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ರೆ ಮಾಡಿ ಬೆಳಿಗ್ಗೆ ಹೊತ್ತಿಗೆ ಮೈಯಿ ಮನಸ್ಸೆರಡೂ ಹಗುರು ಆಗುತ್ತೆ ಏನ್ರಿ ನಿಮಗೆ ದೀಪ ಇರಬೇಕೆ ನನಗೆ ದೀಪ ಇದ್ರೆ ನಿದ್ರೆ ಬರೋಲ್ಲ ಸರಿ ಹಾಗಾದ್ರೆ ಥ್ಯಾಂಕ್ ಯು ಕೆಳಗಡೆ ಪುಸ್ತಕ ಬಿದ್ದ್ಬಿಡ್ತಷ್ಟೇ ಓಹೋ ನಿಮ್ ನಿದ್ದೆ ಬಂದ್ಬಿಡ್ತೇನು ಇದಾಯ್ತು ಮಾತೇ ಇಲ್ಲ ರೀ ಇಲ್ಲ ರೀ ಇಲ್ಲ ರೀ
ನಾನೇನೋ ಅಂತಿದ್ದೆ ಬಲೇ ಘಾಟಿ ಹುಡುಗಿ ರೇ ರೇ ಹೇಳ್ರಿ ಮ್ಯಾಲೆ ಬಾಗ್ರ ತೆಗೀರ್ರಿ ಬೆಳಗ್ಗೆ ಎದ್ದು ಸಾರಸಿ ಗುಡಿಸಿ ರಂಗೋಲೆ ಇಡಬೇಕಾದ ಹೆಣ್ಮಗಳು ಹೀಗಾದ್ರಿ ಹೇಗ್ರಿ ಬನ್ನಿ 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 ಏನೋ ಬಿಟ್ ಕಾಫಿನೋ ಅಥವಾ ಬಿಟ್ಟು ಫಲ ಆಮೇಲೆ ಅಲ್ಲುಜ್ಕೊಂಡ್ರಾಯ್ತು ಅಭ್ಯಾಸ ಇಲ್ವೋ ಹೇಳಿ ಪೇಸ್ಟು ಬ್ರಷ್ ಐ ಆಮ್ ಸಾರಿ ಬ್ರಷ್ ನಂದು ಬ್ರಹ್ಮಚಾರಿ ಸಂಸಾರ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಯಂಕಾಲ ಎಲ್ಲ ಹತ್ರ ಬರ್ತೀನಿ ಏನೋ ಹೊಟ್ಟೆ ಹಸಿವಾಗ್ತಾಯಿದೆಯೇ ಮತ್ತೆ ಎರಡು ದಿವಸ ಏನು ಇಲ್ಲ ಇನ್ನೇನಾಗುತ್ತೆ ಸೆಟ್ ದೋಸೆನೋ ಅಥವಾ ಬಿಸಿಬೇಳೆ ಭಾತೋ ಸ್ವಲ್ಪ ಅಮೃತ ಅಂದ್ರೆ ಇದೆಯೇ ಯಾಕೆ ನನ್ನ ಮಾತಿನಿಂದ ತಲೆ ನೋಯ್ತಾ ಇದೇನು ಇಲ್ಲ ನಿಜವಾಗೂ ತಲೆ ನೋಯ್ತಾ ಇದೆ ಹೌದೇ ಚಳಿ ಬಂದಿರಾಗಿದೆಯಲ್ಲ ಅಲ್ಲೂ ಜ್ವರ ಕೂಡ ಬಂದಿದೆ ಮತ್ತೆ ಇನ್ನೇನಾಗುತ್ತೆ ಹೊರಗಡೆ ಹಿಮ ಆನೆ ಅಂತ ಸೊಳ್ಳೆಗಳು ಜ್ವರ ಬರದೆ ಬಿಡ್ತೀನ ಕೇಳರಿಲ್ಲ ಕೇಳರಿಲ್ಲ ಹಾಕಳಿ ಸ್ವೆಟರ್ ನಡೀರಿ ಡಾಕ್ಟರ್ ಹೋಗೋಣ ಇಲ್ಲಿ ಕೇಳಿ ಡಾಕ್ಟರ್ ಈಗಿನ ಕಾಲದ ಹುಡುಗಿರು ಹೇಗೆ ದೊಡ್ಡವರ ಮಾತುಕೊಂಡು ಹಸಟ್ಟಿ ಆಗೋಗಿದೆ ಇಲ್ಲಿ ನೋಡಿ ಅನಾವಶ್ಯವಾಗಿ ಆಯಾಸ ಮಾಡ್ಕೊಂಡು ಮಾಗಿ ಸೀತಾ ತಂದ್ಕೊಂಡು ಇಲ್ಲಿ ಕೇಳಿ ಡಾಕ್ಟರ್ ಹುಷಾರು ತಪ್ಪಿಸ್ಕೊಂಡ್ರೆ ಹೇಗೆ ನೋಡಿ ಶರೀರದ ವಿಷಯದಲ್ಲಿ ಆರೋಗ್ಯ ವಿಷಯದಲ್ಲಿ ಹೆಣ್ಮಕ್ಳ ಜ್ವರ ಎಷ್ಟಿದೆ ಏನಿಲ್ಲ ನಾರ್ಮಲ್ ಮೆಡಿಸಿನ್ ಬರ್ಕೊಡ್ತೀನಿ ತಗೊಳ್ಳಿ ಎಲ್ಲ ಸರ್ ಮೇಡಿ ಡಾಕ್ಟರ್ ಇವ್ರನ್ನ ಆಸ್ಪತ್ರೆ ಸೇರಿಸ್ಕೊಂಡ್ರೆ ಉತ್ತಮ ಅಂತದೇನ್ ಸೀರಿಯಸ್ ಏನಿಲ್ವಲ್ಲ ಹೌದು ಆದ್ರೂ ಇಲ್ಲಿದ್ರೆ ಒಂಥರ ಅನುಕೂಲ ಅಂತ ಅಣ್ಣ ನನ್ ಹುಟ್ಟಿದ ಹಬ್ಬದ ಕೆಲಸ ಒಂದನ್ನು ನಿಮ್ ಗಮನಿಸಲಿಲ್ಲ ವೆರಿ ಸಾರಿ ಹೋಗ್ಲಿ ನಿನ್ ಬೇಕಾದ ಸ್ನೇಹಿತರಿಗೆ ಈ ಇನ್ವಿಟೇಷನ್ಸ್ ಆದ್ರೂ ಕಳ್ಸಿ ಶೂ ಶೂ ಸರದ ಯಾರು ಪ್ರೇಮನೇ ಏನಿ ಪ್ರೇಮ ಏನಾಗಿದೆ ಹುಷಾರಿದೆ ಛೇ ಅಂತದೇನಿಲ್ಲ ಸಿಂಪಲ್ ಫೀವರ್ ಅಷ್ಟೇ ಫೀವರ್ ಏನೋ ಸಿಂಪಲ್ ಆದ್ರೆ ಮನಸ್ಸಿನ ತುಂಬಾ ಕಾಂಪ್ಲಿಕೇಶನ್ಸ್ ಇವೆ ಯಾರೇ ಅದು ನಿಮ್ ಯಜಮಾನ್ರ ನನಗೆ ತಿಳಿಸೇನೆ ಮದುವೆ ಮಾಡ್ಕೊಂಡ್ ಬಿಟ್ಟೇನೆ ನೋ 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 ನಮ್ಮ ಸಂಬಂಧ ಇನ್ನೂ ಮದುವೆ ಮಟ್ಟಕ್ಕೆ ಬೆಳೆದಿಲ್ಲ ಇದರ ಮೇಲೆ ಋಣಾನ ಸಂಬಂಧ ಹೇಗಿದೆಯೋ ಗೊತ್ತಿಲ್ಲ ಅರೆ ನಾನು ಕೂಡ ಎಷ್ಟೊತ್ತು ಇವ್ರನ್ನ ನಿಮ್ ಕುಟುಂಬ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ನಲ್ರಿ ಎಲ್ರು ಹಾಗೆ ತಿಳ್ಕೊತಾರೆ ಅದು ಸರಿ ಅನ್ನಿ ಆದ್ರೆ ಇರೋ ವಿಷಯ ಏನಪ್ಪ ಅಂದ್ರೆ ಇವ್ರು ಆತ್ಮಹತ್ಯೆ ಪ್ರಯತ್ನಿಸಿದಾಗ ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ಯ ನಿನಗೇನೆ ಅಂತ ಹಣೆ ಬರಹ ಏನ್ ಮಾಡ್ಲಿ ಸ್ವರಾಜ ನಿನ್ನೋಕ್ ನೆರಳಿಲ್ಲ ನನ್ನವರು ಅಂತ ಹೇಳ್ಕೊಳಕ್ ಒಬ್ರು ಇಲ್ಲ ಬಿಡು ಪ್ರೇಮ ನೀನ್ ಯಾಕೆ ಯೋಚನೆ ಮಾಡ್ತೀಯ ಇವತ್ತಿಂದ ನಿನ್ನ ಜೊತೆನೆ ಇರುವಂತೆ ಬಾ ನೀವು ಮಾಡಿದ ಉಪಕಾರ ನಾನು ಎಂದೆಂದಿಗೂ ಮರೆಯೋದಿಲ್ಲ ಬರ್ತೀನಿ ಸರಿ ಸರಿ ಅವ್ರು ಹೇಳ್ದಾಗೆ ಕೇಳ್ಕೊಂಡು ಸುಖವಾಗಿರಿ ಇಲ್ಲಿ ನೋಡಿ ಒಂದ್ ಸಣ್ಣ ವಿಷಯ ಏನು ಅವರು ಊಟ ತಿಂಡಿ ಸರಿಯಾಗಿ ಮಾಡಲ್ಲ ಸ್ವಲ್ಪ ಗಮನಿಸ್ಕೊಳ್ಳಿ ಸರಿ ಇನ್ನೊಂದ್ ಸಣ್ಣ ವಿಷಯ ಏನು ಅವ್ರ ಹಿಮದಲ್ಲೇ ಮಲಗ ಅಭ್ಯಾಸ ಮತ್ತೊಂದ್ ಸಣ್ಣ ವಿಷಯ ನಂದೊಂದ್ ಸಣ್ಣ ವಿಷಯ ಏನು ನಾವು ಹೋಗೋವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರ ಬಾ ಪ್ರೇಮ ಎಷ್ಟು ಸೊಗಸಾಯ್ತು ನೀವು ಪ್ರಾಣ ಉಳಿಸಿದ ಹೆಣ್ಣಿಗೆ ಒಳ್ಳೆ ಆಶ್ರಯನೇ ಸಿಗದಾಗಾಯ್ತು ಮಿಸ್ಟರ್ ನೋಡಿ ನೀವೊಂದು ಕೆಲಸ ಮಾಡಿ ಸಾಮಾನ್ಯವಾಗಿ ಆತ್ಮಹತ್ಯೆ ಪ್ರಸಿದ್ಧವಾಗಿರೋ ಸ್ಥಳಗಳು ಹೋಗಿ ಜನರನ್ನ ಹಿಡೀರಿ ಅದು ಒಂದು ರೀತಿ ದೇಶ ಸೇವೆನೇ ಆಗುತ್ತೆ ಏನು ನಮಸ್ಕಾರ ಸರ್ ಓಹೋ ದಯಮಾಡಿಸ್ಬೇಕು ಮಂಜುನಾಥ್ ಹಲೋ ಶಿವು ಬಾಯಿಲಿ ಬಂದೆ ಬಂದೆ ಸ್ವಲ್ಪ ಕೆಲಸ ಇದೀರಿ ಬಾಯಿಲಿ ಯಾರು ಬಂದಿದ್ದಾರೆ ನೋಡು ಇದೀನಿ ನಮಸ್ಕಾರ ನಮಸ್ಕಾರ ಯಾರು ನಮ್ಮ ಅಳಿಯಂದ್ರು ಮಿಸ್ಟರ್ ಮಂಜುನಾಥ್ ನೋಡಿದ್ಯ ಒಳ್ಳೆ ವಿದ್ಯಾವಂತರು ಮನಸ್ಸು ಕೆಡಿಸ್ತೇನು
ನೀನು ಒಪ್ಪರೆ ಏನು ಪ್ರಯೋಜನ ಹುಡುಗಿ ಒಪ್ಪಕಲ್ಲ ಕರ್ಕೊಂಡು ಹೋಗಿ ಸರಿ ಸರಿ ಇವಳೆ ನನ್ನ ಮಗಳು ಸರೋಜ ನಮಸ್ಕಾರ ನಮಸ್ಕಾರ ಏನ್ ತಗೋತೀರಿ ಕಾಫಿ ಟೀ ಕೋಕೋ ಓಲ್ಟಿ ನಾಲ್ಕು ಅಯ್ಯೋ ನಮ್ಮ ಸ್ನೇಹಿತನಿಗೆ ಅದೆಲ್ಲ ಆಗಲ್ಲ ಅಪ್ಪಟ ಹಸಿವೆ ನಾಲ್ಕು ತರಿಸಿ ತಗೋತ ಕಡೆ ತಗೊಂಡ್ಬಿಡ್ತೀನಿ ಅಲ್ಲ ಸುಬ್ಬು ಏನಮ್ಮ ಕಣ್ಣುಗಳು ಏನ ಹುಡುಕ್ತಾ ಇವೆ ಏನು ಇಲ್ಲ ನಿಮ್ಮ ಅತ್ತೆಯವರು ಬರೀ ದ್ರವ ಪದಾರ್ಥ ವಿಷಯ ಆಡಿದ್ರೆ ಹೊರತು ಘನ ಪದಾರ್ಥ ಆಪದ್ ಬಾಂಧವರಿಗೆ ಏನ್ ಬೇಕೋ ಹೇಳೋದಕ್ ತೊಂದರೆ ಪಡ್ತಾ ಇದ್ದಾರೆ ಕೊಟ್ಟ ವಿಚಾರಿಸಿ ಅವ್ರ ಯೋಗಕ್ಷೇಮ ನೋಡ್ಕೋ ಇದು ನಿಮ್ಮ ದರ್ಶನವೇ ಅಪರೂಪ ಆಯ್ತಲ್ಲ ಏನೋ ಅಪಾಯದಲ್ಲಿ ತೋರ್ನ ಉಪಾಯದಿಂದ ತಪ್ಪಿಸ್ತವನಲ್ಲ ಅವನೇ ನಿಧಾನೇ ಸತ್ಯ ಅಂತ ನೋಡೋದಕ್ಕೆ ಒಂದ್ಸಾರ್ತಿ ನಾರು ಕಣ್ಣಿಗೆ ಬೀಳಬಾರದು ಹೌದೌದು ನೀವು ಮಹಾ ನನ್ನ ನೆನಸಿದ್ದು ಒಂದ್ ಆಕಳಿಗೆ ಕೂಡ ಬರ್ಲಿಲ್ಲ ದಿಕ್ಕಿಲ್ದ ಜೀವನ ಪಶ್ಚಾತ್ತಲ್ಲಿ ಬಂದ್ ಸೇರಿಸ್ತಲ್ಲ ಅವಳು ಏನಾದ್ರು ಅಂತ ಒಂದ್ಸರಿನಾದ್ರೂ ಬಂದ್ ನೋಡಿದ್ರ ನಾಳು ಪಟ್ಟ ಕಷ್ಟ ನಿಮ್ಗೆ ಹಾಗೆ ಗೊತ್ತಾಗ್ಬೇಕು ಈ ಬಂಗ್ಲೆ ಮುಂದೆ ಸುತ್ತಿದ್ದೀನಿ 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 ನೆಟ್ಟಿಗೆ ಹೋಗಿದ್ದು ದೇವರವಾಗಿ ಶಿವಪಾದ ಸೇರ್ಬಹುದಾಗಿ ನೀವು ಹಾಗೆ ಹುಚ್ಚಾಬಿಟ್ಟೆ ಸುತ್ತಿದ್ದೀರಿ ಅಂತ ನನ್ಗೆ ಹಾಗೆ ಗೊತ್ತಾಗ್ಬೇಕು ಓಹೋ ಹೌದಲ್ವೇ ನಿನ್ಗೆ ಹಾಗೆ ಗೊತ್ತಾಗಬೇಕು ಈಗ ನೀನ್ ಇಂದ್ರಲೋಕದಲ್ಲಿ ತಾನೇ ಇರೋದು ಆದ್ರೆ ಈ ದೇವಸ್ಥಾನದಲ್ಲಿ ನಾವು ಭೂಮಿ ಇಳಿಸೋದಕ್ಕೆ ಒಂದು ದಾರಿ ಕಂಡು ಹಿಡಿದಿದ್ದೀನಿ ಪ್ರಿಯೋಪಂಗಿ ಇದನ್ನ ಬಾರಿಸಿದ್ರೆ ರಂಭೆ ಮೇಲಕ್ಕೆ ಕೂಡ ಭೂಮಿಗಿಳಿದ ಬರಬೇಕು ಕರ್ಸಿ ನೋಡೋಣ ಈಗ ಅವರೆಲ್ಲ ಫ್ರೀ ಆಗಿರ್ತಾರೆ ರಾತ್ರಿಯಲ್ಲಿ ರೆಸ್ಟ್ ತಗೋತಾ ಇರ್ತಾರೆ ಸಂಜೆ ತಂಗಾಳಿ ಹೊತ್ತಿನಲ್ಲಿ ಕರೆದ್ರೆ ಅವರೇನು ಈ ಅಪ್ಸರೆ ಕೂಡ ಇಳಿದು ಬರಬೇಕು ಹೌದು ಇಂಥ ಪಂಕಿನ ಇನ್ಯಾರಾದ್ರೆ ಬಾರಿಸಿದ್ರೆ ಬಾರಿಸ್ಬಿಡ್ತಾರೆ ನಾನ್ ನಂಜಿ ಬೆಟ್ಟದಲ್ಲಿ ಹಾಡಿದ್ರೆ ಹಾಡಲು ಬಾರಿಸಿದ್ರೆ ಕಾಫಿ ತಗೊಳ್ಳಿ ಈ ಘನ ಪದಾರ್ಥ ಸಿಕ್ಕಿರ್ಬೇಕಾದ್ರೆ ಆ ದ್ರವ ಪದಾರ್ಥ ಯಾರಿಗೆ ಈ ಸಂತೋಷದ ಸಂದರ್ಭದಿಂದಲೇ ಇದು ನನ್ನ ಸಣ್ಣ ಬಹುಮಾನ ಥ್ಯಾಂಕ್ಸ್ ಬಹಳ ಚೆನ್ನಾಗಿದೆ ಯಾವುದು ಉಂಗ್ರಾನು ಇಲ್ಲ ಅದನ್ನು ತೊಟ್ಟಿರೋ ಕೈಯೋ ಏನ ಶಿವು ಎಲ್ಲಾನು ಒತ್ಕೊಂಡೆ ಬಂದ್ಬಿಟ್ಟಿದೆ ಅಳಿಯಂದ್ರು ಏನ್ ಬೇಕು ಅಂತ ಕೇಳಿದೆ ಹೇಳಕ್ ಸಂಕೋಚ ಪಟ್ರು ಎಲ್ಲ ಬಗೆ ಬಂದ್ಬಿಟ್ಟಿದ್ದೀನಿ ಅಳಿಯಂದ್ರು ಇವರಲ್ಲಿ ಅವರು ನಮ್ಮ ಅಂತರಸಂತೆ ಸಾವುಕಾರ ಸಿದ್ಲಿಂಗಯ್ಯನವ್ರ ಮಕ್ಕಳು ಮಿಸ್ಟರ್ ಮಂಜುನಾಥ್ ಹೌದೆ ಇಷ್ಟೊತ್ತು ನಾನು ಇವರೇ ಅಳಿಯಂದ್ರು ಅನ್ಕೊಂಡಿದ್ದೆ ಒಳ್ಳೇದಾದ್ರೂ ಹೇಳಿದ್ರಲ್ಲ ಯಾರು ಇವರೇ ನಂದಿ ಬೆಟ್ಟದಲ್ಲಿ ನಮ್ ಸರೋಜನ ಕಾಪಾಡಿದ್ರಲ್ಲ ಅವರು ಮಿಸ್ಟರ್ ಶೇಖರ್ ಇಲ್ನೋಡಿ ಅಳಿಮಯ್ಯ ನನಗಿರೋ ಕನ್ಫ್ಯೂಷನ್ ನಾ ಮರೆತರೂ ಮರೆತು ಬಿಟ್ಟೆ ನೀವಿಬ್ರು ಇವತ್ತು ನಮ್ಮನೆಯಲ್ಲ ಊಟ ಮುಗಿಸ್ಕೊಂಡು ಹೋಗ್ಬೇಕು ಏನೋ ಬಂದೆ ಗೌಡ್ರೆ ಬಂದೆ ಹೇಳಕ್ ಗೊತ್ತಾಯ್ತೇನ ಬರ್ತೇನೆ ಸರ್ ನಿನ್ನ ಹಾಲಲ್ವೇನೆ ಕುಡಿಯೋದು ಸರೋಜ ಡ್ಯಾನ್ಸ್ ಎಲ್ಲ ಸಿದ್ಧವಾಗೋಯ್ತು ನಿನ್ನ ನಡೀತಾನೆ ಮಾಡ್ತೀಯಾ
इन हि डर अदी मन ओर बंद अंत कंप्लेंट बंद्रेलो भ्रांति नम सरोजन स्ने मनल ओडोदोड़ गिड़ोदोड़ अंतल सर सर ऐनो विचार अदे पुर्सत काफी टिफन आयु सर नोड़ी सुशीला शंकर बंद्रे सर आपरेशन प्रिपेर बंदते केस तुम्बा सीरियस आगे ना हॉस्पिटल को बर्तने प्लीज हेल्प योर सर गार्डन केस विषय तुम्बा सीरियस अभ्यास इला नोडी यार मस्कट हाकंद्रे रूडी अंतापटे सुण हाकि बाय बंद ओडाड़ोदिंत अंगी बीड़ उपयोगसदे पद्धति नोडी सुण सर आगदेंपू के
ಕೆಂಪಾದ್ರೆ ಏನಿಲ್ಲ. ಪರವಾಗಿಲ್ಲ ಹೇಳಿ. ತುಟಿ ಕೆಂಪಕ್ಕಾದ್ರೆ ಅವರಿಗೆ ಹೆಂಡತಿ ಮೇಲೆ ಬಹಳ ಆಸೆ ಅಂತಾರೆ. ಸತ್ಯ, ಹೆಂಡತಿ ಮೇಲೆ ತಾನೆ ಅಂದ್ರೆ ನಿಮಗೆ ಮದುವೆ. ನಿಮ್ಮ ಅಭಿಪ್ರಾಯ? ಇಲ್ಲ, ಮದುವೆ ಆಗದೆ ಇರೋರು ಬೀಳ್ಲೆ ಹಾಕೋಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಓ ಹಾಗೋ, ನಿಮ್ಮ ಅಭಿಪ್ರಾಯದಲ್ಲಿ ಮದುವೆ ಅಂದ್ರೆ? ನಿಮ್ಮ ಅಭಿಪ್ರಾಯ ಹೇಗೆ? ತಾಳಿ ಕಟ್ಟಿದ್ರೆ ಮಾತ್ರ ಮದುವೆ ಅನ್ನಿಸ್ಕೊಳ್ಳೋದಿಲ್ಲ. ಎರಡು ಹೃದಯಗಳು ಕಲಿತು ಎರಡು ಆತ್ಮಗಳು ಒಂದಾಗಿ ಸೇರಿದ ನೆನೆ ಇದ್ದಾರೆ. ಒಂದು ಪಕ್ಷ ಆತ್ಮದಲ್ಲಿ ಐಕ್ಯತೆ ಮೂಡದೆ ಹೋದ್ರೆ ಕಟ್ಟಿದ ತಾಳಿನ ಕಿತ್ತು ಬಿಸಾಡೋದಕ್ಕೆ ಸಾಧ್ಯವೇ? ಹಾಗಂತ ಹೇಳೋದಕ್ಕೆ ನಾ ತಯಾರಾಗಿಲ್ಲ. ಆದ್ರೂ ಮನಸ್ಸು ಅನ್ನೋದು ಬಹಳ ಚಂಚಲವಾದ, ಎರಡು ಮನಸ್ಸು ಒಂದಾಗ ಒಂದಾದ ಮನಸ್ಸಿನಲ್ಲಿ ಒಡಕೊಟ್ಟು ಹೀಗೆ ಪ್ರತಿ ಕ್ಷಣವೂ ಬದಲಾಯಿಸಬಹುದು. ಆದ್ರಿಂದ ನಾನು ಕಟ್ಟಿತ್ತಾಳೇನೇ ಪವಿತ್ರ ಅಂತ ಭಾವಿಸೋದು. ಹೌದೌದು ಅಚ್ಚರಿ, ನಿಮಗೆ ಮದುವೆ ಆಗಿದೆಯಲ್ವೇ? ನೋಡಿದ್ರ ಎಲೆಡಿಕೆ ಹಾಕೊಂಡ್ರೆ ಜೀರ್ಣಶಕ್ತಿ ತುಂಬಾ ಒಳ್ಳೇದು ಅಂತ ದೊಡ್ಡವರು ಹೇಳ್ತಾರೆ. ಒಳ್ಳೆ ಊಟ ಆದ್ಮೇಲೆ ಎರಡೇ ಎರಡು ಎಲೆ ಬಿದ್ದರೆ ಸಾಕು, ಹೊಟ್ಟೆಯಲ್ಲಿ ಇರೋದೆಲ್ಲ ಹಾಗೆ ಬಸ್ ಮಾಡ್ಬಿಡುತ್ತೆ ಅಲ್ವೇ? ಇರಿ ಬಂದ್ಬಿಡ್ತೀನಿ. ಏನಾಗಿದೆ? ಇದ್ಯಾಕೆ ನೀವು ಕೂತ್ಬಿಟ್ಟೆ? ಹೊತ್ತಾಗ್ಲಿಲ್ಲ ಊಟಕ್ಕೆ. ಬಾಮ್ಮ, ಅಮ್ಮ ಅಪ್ಪನು ಬರ್ಲಿ, ಅವ್ರು ಎಷ್ಟೊತ್ತಿಗೆ ಬರ್ತಾರ ಏನೋ. ಪರವಾಗಿಲ್ಲ ಅತ್ತಿಗೆ, ನಿಧಾನವಾಗಿ ಬರ್ಲಿ, ನನಗೆ ಯಾಕೋ ಹಸು ಆಗ್ತಾ ಇಲ್ಲ. ಏನ್ರಿ? ಇಲ್ಲಿ ನೋಡಿ, ನೀವ್ ಹೀಗೆ ಬನ್ರಿ ಹೋಗ್ರಿ ಅಂತ ನನ್ ಕೂಗ್ದ್ರೆ ನಾನ್ ನಿಮ್ ಜೊತೆಲಿ ಮಾತಾಡಿದ್ರೆ ಸರು ಅಂತ ಕೂಗಿದ್ರೆ. ಮೈಸೂರು ಮಲ್ಲಿಗೆ, ನಿನ್ನ ಸೌಂದರ್ಯ, ನಿನ್ನ ಹೆಸರು, ಆಹಾ ಬ್ಯೂಟಿಫುಲ್, ವಂಡರ್ಫುಲ್. ನಿಮ್ ವರ್ಣನೆ ಹಾಗಿರ್ಲಿ, ನನ್ನ ನ್ಯಾಕಿಲಿಗೆ ಬರ್ಮಾಡಿದ್ರಿ ಅದ್ ಮೊದಲು ಹೇಳಿ. ಅದು ಕಿವಿಯಿಂದ ಹೇಳ್ಬೇಕಾದ ವಿಷಯ, ಬಾಯಿಲಿ ಅಲ್ಲಿಂದ ಹೇಳಿ. ಕೈ ಬಿಡ್ರಿ, ಯಾವಾಗ್ಲೂ ನಿಮ್ ಹುಡುಗಾಟ್ರೆ ನನಗೆ ಭಯ ಆಗುತ್ತೆ. ಅರುಣೆ, ನಾನಿರುವಾಗ ನಿನಗ್ಯಾಕೆ ಭಯ? ಅಲ್ಲ, ಏನು ಒಳ್ಳೆಯವಳು ಅಂತ ಈ ಮನೆಯವ್ರು ನನ್ನ ಸೇರಿಸ್ಕೊಂಡಿದ್ದಾರೆ. ಡಾಕ್ಟರ್ ದಯದಿಂದ ಒಂದ್ ನರ್ಸ್ ಕೆಲಸನೂ ಸಿಕ್ಕಿದೆ. ನಮ್ಮಿಬ್ಬರನ್ನ ಈ ಸ್ಥಿತಿಲಿ ಯಾರಾದ್ರೂ ನೋಡಿದ್ರೆ? ನೋಡಿದ್ರು ನೋಡೋದಕ್ಕೆ ಯಾರಿದ್ದಾರೆ? ಯಾರು ಇದು ಅಲ್ಲ. ಅದಕ್ಕೋಸ್ಕರ ನಿಮ್ಗೆ ಧೈರ್ಯ ಸರ್. ವಯಸ್ಸಿನಲ್ಲಿ ನಂಗೆ ತಿಳುವಳಿಕೆ ಬರೋದಕ್ಕೆ ಮುಂಚೆ ಒಂದು ಮುಖ್ಯವಾದ ವಿಷಯ ನಡೀತು, ಅದನ್ನ ನಿನ್ನ ಹೇಳ್ಬೇಕು ಅಂತ. ಹೇಳ್ಬೇಕು ಅಂತ ಇರೋದು ಹಿತವಾದ ವಿಷಯವಾಗಿದ್ರೆ ಹೇಳಿ. ಅದು ಹಿತವೋ ಅಹಿತವೋ ನಾನೇ ಹೇಳಿ. ಸಂದೇಹ ಇದ್ರೆ ಹೇಳಲೇ ಬೇಡ. ಹಾಗಿಲ್ಲ ಸರ್. ಬೆಳಕೆಗಳು ಯಾಕೆಷ್ಟು ತಣ್ಣಗಿರುತ್ತೆ ಹೇಳಿ. ಹೃದಯಗಳನ್ನ ಬೆಚ್ಚಿಗೆ ಮಾಡೋದಿಕ್ಕೆ. Thank you.
गलाटे होगली ननसु स्वल्पू हिडिसलिल्लू इष्टोत्नल्लि अदु ई इब्बी होत्नल्लि ईग हाडकोता इद्दिद्दु निम्म तंदेगे तक्षण कागद बरीतीनि याकेंद्रे इन्यातक्के अर्जेंट आगि मद्वे एर्पाटु माडोदक्के अर्जेंट मद्वे एर्पाटु याके नम्मप्पन तुंबा सीरियस बिट्टु अनि ಅಳಿಯಂದ್ರೆ ಅತ್ತೆಯವರೆ ಏನೋ ಆಗೋಯ್ತು ಅಷ್ಟು ಸೊಗಸಾದ ಹಾಡನ್ನ ಅರ್ಧಕ್ಕೆ ನಿಲ್ಸ್ಬಿಟ್ರಿ ಪುಟ್ಟು ಮಾಡ್ಬಿಡಿ ಮಾಡ್ಬಿಡಿ ಮಜಿನು ಥ್ಯಾಂಕ್ಸ್ ಸೋ ಮಚ್ ತುಂಬಾ ಥ್ಯಾಂಕ್ಸ್ ಯಶಕರ್ ಏನೋ ಆಗೋಯ್ತು ಬಿಡಿ ಅಷ್ಟು ಸೊಗಸಾದ ಹಾಡನ್ನ ಅರ್ಧಕ್ಕೆ ನಿಲ್ಸ್ಬಿಟ್ರಿ ಪುಟ್ಟು ಮಾಡ್ಬಿಡಿ ಪುಟ್ಟು ಮಾಡ್ಬಿಡಿ शेखर मगुन मुख नोड़े यहा आरोप साहोल शेखर इंत नमगेन नम सरोजन बुद्धि ने नम मुख्य ऐन बे चर्चे हाद्मा नहीं शेखर विषय सर वर्तस्ता सर नार्दार हित दृष्टिया नन हित ನನಗಿಂತ ನಮ್ಮ ಅಪ್ಪ ಅಮ್ಮನಿಗಿಂತ ಇನ್ನೂ ಬೆಳೆದ ಮುಖ್ಯವೇ ಹೌದಮ್ಮ ಮುಖ್ಯವಾಗಿರೋದಕ್ಕೆ ಹೇಳ್ತಾರೆ ಅಣ್ಣ ನಿನಗೆ ಯಾರು ಹೇಳಿದ್ರು ಅನ್ನೋದು ನನಗೆ ಗೊತ್ತು ಇನ್ಮೇಲೆ ಆದ್ರೆ ಅವರು ನನ್ನ ಸುದ್ದಿಗೆ ಬರದೇ ಇರಲಿ ಯಾಕಮ್ಮ ಅಷ್ಟು ಕೋಪ ಮೊದಲು ಅವರು ಹೇಳೋದನ್ನ ಶಾಂತವಾಗಿ ಕೇಳು ಅಣ್ಣ ನಿನ್ನ ಇಷ್ಟ ಬಂದ ಹಾಗೆ ನಡ್ಕೋ ಹೌದು ನನ್ನ ಇಷ್ಟ ಬಂದ ಹಾಗೆ ನಾನು ನಡೆಯೋದು ಅಪ್ಪ ಅಮ್ಮ ಕೂಡ ಅಡ್ಡಿ ಪಡಿಸಲಾರ ಇದ್ದ ವಿಷಯ ಹೇಳ್ತೀನಿ ಕೇಳಿ ನಾನು ಶೇಖರ್ ಮದುವೆ ಆಗಕ್ಕೆ ಸಿದ್ಧವಾಗಿದ್ದೀನಿ ನಿನ್ ಜೀವಮಾನದಲ್ಲಿ ಅದಕ್ಕೆಅವಕಾಶವಿಲ್ಲ ಸರ್ ಯಾಕೆ ನೀನು ಮದುವೆಯಾದ ಹುಡುಗಿ ಅಮ್ಮ ಹೌದಮ್ಮ ನಮ್ಮ ಸೋದರತೆ ಪರಯಾಸಿ ತೀರಿಸೋದಕ್ಕೋಸ್ಕರ
ಗೌರಜ್ಜಿ ನಿಮಗೂ ಸೋದರತ್ತೆ ಮಗ ಚಂದ್ರಿಗೂ ಮದುವೆ ಮಾಡಬೇಕು. ಆಗ ನೀವು ಇನ್ನೂ 7 ವಯಸ್ಸು. ಅಪ್ಪ ಅಮ್ಮ ಆ ಮದುವೆ ನಾ ಕೋರ್ಟ್ ಮುಖಾಂತರ ರದ್ದು ಮಾಡಿಸ್ಬಿಟ್ಟು. ಅಣ್ಣ ಇದೆಲ್ಲ ನಿಜವೇ? ನೀನು ಹೇಳಿದ್ರೆ ನಿಜವೇನ? ಇಂಥ ವಿಷಯದಲ್ಲಿ ಯಾರಾದ್ರೂ ಸುಳ್ಳೇಂತಾರೇನಮ್ಮ? ನೀನು ಮದುವೆ ಆಗಿ ಮನೆಗೆ ಬಂದ ದಿವಸ ಅಮ್ಮ ಕೋಪದಿಂದ ತಾಳಿ ಕಿತ್ತು ಎಸ್ಬಿಟ್ಲು. ಪವಿತ್ರ ಅಂತ ಭಾವಿಸ ರಜಾ. ಯಾರು? ಸರಣೆ. ನಾನೇ. ಇಲ್ಲ ಇಲ್ಲ, ಈಗ ತಾನೇ ಬಂದೆ. ಯಾಕೆ ಸರ್? ಗಂಟ್ಲು ಏನೋ ಒಂಥರ ಇದೆ, ಯಾಕೆ ಮೈ ಹುಷಾರಿಲ್ಲ? ಹಾಗೇನಿಲ್ಲ, ಚೆನ್ನಾಗೇ ಇದ್ದೀನಿ. ನಾನು ಮರಳಿದ್ದೀನಿ ತಿಳ್ಕೊಂಡಿದ್ದೆ ಅಲ್ವೇ? ಆದ್ರೆ ನನಗೆ ನಿನ್ ಮುಖ ಕಾಣಿಸ್ತಾ ಇದೆ ಸರ್. ಹೋಗ್ಲಿ ಬಿಡಿ, ಈಗ ನನ್ ಯಾತ ಕರೆದ್ರೆ ಏನಿಲ್ಲ. ಇವತ್ ಸಾಯಂಕಾಲ ಸಿನಿಮಾ ಪ್ರೋಗ್ರಾಮ್ ಕ್ಯಾಪ್ಸೋಣ ಅಂತ ಸರ್. ಸಂಜೆ ಯಾವಾಗತ್ತೋ? ಸೂರ್ಯನ್ ನಿನ್ನಂತ ಪ್ರೇಯಸಿ ಒಬ್ಬಿದ್ದೆ ಇಷ್ಟೊತ್ತಾಗ್ಲೇ ಮುಳುಗೋಗ್ತಿದ್ದಾಳೆ. ಏನ್ ಸರ್? ಕ್ಷಮಿಸಿ, ಇವತ್ ನನಗೆ ಬೇರೆ ಕೆಲಸ ಇದೆ. ಹಲೋ
प्रेम आ रेडियोग्राम निल्स मत्ते नेनु एष्टु उप अंतिरो निन्न मुख नोड्त कूतिरोदु नानु ओद्कोबेकु अय्यो पाप दोड्ड परीक्षे सरि ईग हेगे ओद्कोतीय नोड्ति अन्नोडु यार बंदिद्दारे अंत सरोज या नोड हाके याकोप बेगे केद्रे कारण मूक वेदन नोड़क प्रेम सरोज स्वल्प बरतिया शेखर नि करता तले नोटे अद्वर नीने बंद और मन सोप नन को सरोज इेन मनस्ताप होस प्रेम मन सोसे अब अतिया बिस्वे बा प्रेम दय नात के इवर को तले नोत बर अंत चंद्रू कल बस चंद्र चंद्री नोड़ूर सर नड़ी नावी होता यार नाने अदेला आगोदिल्ल निम्म मग डाक्टर आगि नीनु वेल्कम आगिरोदे साध्य इल्ल अज्जि बेडप्प शंकरु निम्म अम्मन मनसु केडुत्ते नम्म महादेवगू कष्टवागुत्ते ननगे एनप्प मरि वयसायितु इद्दरू ओंदे होगरू ओंदे एल्लरू होगरे अज्जि होगबेकाद्रू नरल्तानु अंत याक कार्पलागि नीन नम्मेल्लरू मध्य इद्दु नगिनत्त मुंदे इद्द मेले नानु हुट्टि प्रयोजन बदकू प्रयोजन आगन बेड़ शंकर आगन बेड़प बिड़ते बिड़ते
ಶಂಕರನ ಮದುವೆಗೆ ಅವನು ಬರ ಹೇಳಿಲ್ಲ, ಇನ್ನು ಈ ಮದುವೆಗೆ ಅವನು ಬರ ಹೇಳೋದು ನನ್ನ ಹಣೆಯಲ್ಲಿ ಬರ್ತಿದೆಯೇ? ಅಮ್ಮ
ಹೌದಪ್ಪ ಶಿವೋ ಚೆನ್ನಾಗಿದೆಯಮ್ಮ ಏನು ನೀನು ಹೇಳ್ತಿರೋದು ನೀನ್ ನಾಲ್ಗೆ ನರ ಇದ್ರೆ ಅವನ ಕಾಯಿಲೆ ನಿನ್ ಕಣ್ಣು ಕಾಣಲೇನೆ ನಾಟಕಗಳನ್ನ ನನ್ ಚೆನ್ನಾಗಿ ಗೊತ್ತು ನನ್ ಮನೆ ಮುರಿಯೋಕೆ ತಾಯ್ಕೊಂಡಿರೋರ್ನ ನನ್ ಕೊಂಡು ತಾಯಿರ್ಬಿಡಲ್ಲ ಇದರಿಂದ ನನ್ ತಾಳ ಹೋದ್ರು ಸರ್ ಶಿವಶಿವ ಶಿವಶಿವ ನೋಡಿದೆ ಶಂಕರು ನಾನು ಒಳ್ಳೆ ನೀನ್ ನನ್ ಮಾತು ಕೇಳಲಿಲ್ಲ ಬಿಡಜಿ ಅವಳು ಹಾಡ್ತಾರೆ ಹಾಡ್ಕೊಳ್ಳಿ ಬಿಡಜಿ ಅವಳ ಬಾಯಿ ಅಪ್ಪನ ಹೆದರ್ಸೋದು ನನ್ನಿನ್ನಲ್ಲ ಆ ಕಾಲದಲ್ಲ ಆಗ್ಬೋದು ಈಗ ನಮ್ ಕಾಲ ನನ್ನ ಇಷ್ಟ ಪುಟ್ಟ ನಮ್ಮಮ್ಮ ನಿನ್ನ ನೋಡದಲ್ಲ ಬಾಜಿ ಬಾಜಿ ಕೇಳಿದ್ರೆ ಶಂಕರ್ ಮಾತನ್ನ ಅವನು ಯಾರನ್ ಕೇಳಿ ಆತನ್ ತಗೊಂಡ್ಬಂದ ಅಂತ ನಾವು ಏರ್ಪಾಡು ಮಾಡಿರೋ ಮದುವೆನ ಮುರಿಯೋಕೆ ಮುಕ್ಕಿ ಬಂದಿರೋದು ಸರ್ ಸುಂಗ್ರೆ ಕೈಲಾಗದೆ ನಮ್ಮಮ್ಮ ಕಾಯಿಲೆ ಬಿದ್ದ್ಮೇಲೂ ನನ್ನ ಮನೆಗೆ ಬರದೆ ನೆಲ್ಲಿಗೆ ಹೋಗ್ಬೇಕು ಹೆಂಡತಿ ಹಿಡಿಸಿಲ್ಲ ಅಂತ ಹೆತ್ತ ತಾಯಿನ ಬೀದಿ ಹೆಣ ಮಾಡ್ಬಿಡ್ಲೇನು ಅನ್ಯನ್ ಯಾವತ್ತಿದ್ರು ನೀನಿಗೆ ಒಂದು ನಾನ್ ತಾನೇ ಹೊರಗಿರೋಳು ಇವಳೆನ ಶಂಕರು ನೀನ್ ಹೆಂಡತಿ ಹೌದಜ್ಜಿ ಇವಳೆ ನಿನ್ ಸೊಸೆ ಸೊಸೆ ಒಳ್ಳೆ ಮಹಾಲಕ್ಷ್ಮಿ ಇದ್ದಾಗಿದ್ದಕ್ಕನೋ ನೋಡ್ ಸರ್ ಈ ಔಷಧಿ ನಿಮ್ಗೆ ಪ್ರಕಾರ ಕೊಡ್ತಬ ಈಗ ಔಷಧಿಗೆ ಮೊದಲು ಒಂದ್ ಗ್ಲಾಸ್ ಕಿತ್ಲ ನಿನ್ ರಸ ಕೊಡು ಹಣ್ಣಿನ ರಸ ನಾನ್ ತರ್ತೀನಿ ಅಜ್ಜಿ ನಾನು ಹಾಸ್ಪಿಟ್ಲ್ ಹೋಗಿ ಬರ್ತೀನಿ ಯಾಕಜ್ಜಿ ನಾನು ಹಾಗೆ ನೋಡ್ತಾ ಇದೆಯಾ ಏನೂ ಇಲ್ಲಮ್ಮ ನೀನು ಉಟ್ಕೊಂಡಿರೋ ಸೀರೆ ನೋಡಿ ಏನೋ ಜ್ಞಾಪಕ ಬಂತು ಅದೇ ಸೀರೆನೇ ಅಜ್ಜಿ ಇದು ಹಾ ಅದೇ ಸೀರೆನೆ ಇನ್ನು ಇಟ್ಕೊಂಡಿದ್ಯಾ ಪುಟ್ಟ ನಾನೆಲ್ಲೋ ತೆಗೆದೆಸ್ಬಿಟ್ಟೇನೋ ಅನ್ಕೊಂಡಿದ್ದೆ ಸೀರೆ ಎಸ್ಬಿಟ್ಟ ಆ ಕ್ಷಣಕ್ಕೆ ಸಂಬಂಧ ಹರಿದೋಗುತ್ತೆ ಅಜ್ಜಿ ಈಗ ಅವ್ರು ಎಲ್ಲಿದ್ದಾರೆ ಇದೇ ಊರ್ಲಿ ಓದ್ಕೊಂಡಿದ್ದಾನಮ್ಮ ಈ ಊರಲ್ಲೇ ಮನೆಯಲ್ಲಿ ಅಜ್ಜಿ ಅದೊಂದು ನನಗೆ ತಿಳಿದಮ್ಮ ಅವನೆಲ್ಲಿದನ ತಿಳಿಯಂತ ಶಂಕರು ಹೇಳಿದ್ದೀನಿ ಏನೋ ಅಜ್ಜಿ ನನ್ ಬಾಳು ಉಯ್ಯಾಲೆ ಮೇಲಿಟ್ಟು ದೀಪದ ಹಾಗಾಗೋಯ್ತು ಹಾಗನ್ಬೇಡಮ್ಮ ದೇವ್ರ ಖಂಡಿತ ನಿನ್ ಕೈ ಹಿಡಿದವನ್ ಹತ್ರ ನಿನ್ ಸೇರಿಸ್ತಾನಮ್ಮ ಹೇಗೆ ಜ್ಯೂಸು ಅಜ್ಜಿ ಅತ್ತೆ ಅಮ್ಮನೇ ಕುಡಿದಿರ್ಬೇಕು ಹೌದು ನಾನೇ ಕುಡ್ದೆ ಯಾಕೆ ಕುಡಿಬಾರ್ದೇನು ಕುಡಿಬಾರ್ದು ಅಂತ ಯಾರು ಹೇಳ್ತಾರೆ ಅಮ್ಮ ಆದ್ರೆ ಅಜ್ಜಿಗೆ ಅಂತ ಮಾಡಿಟ್ಟಿದ್ದು ಹೌದು ಈ ಜ್ಯೂಸ್ ಇಲ್ದೇ ಪ್ರಾಣ ಹೋಗುತ್ತೇನು ತಾಯಿ ಅವರು ಅಮೃತ ಕೊಟ್ಟು ಸತ್ತೆ ಕಾಯ್ತಾರೆ ಅದನ್ಬಿಟ್ಟು ಸ್ವಲ್ಪ ವಿಷಾದ ಕೊಡೆ ನಿನಗೆ ಹಣ್ಣಿನ ರಸನೆ ಬೇಕಾಗಿತ್ತಲ್ಲ ಮನೇಲಿ ನಿನ್ನ ಹಣ್ಣು ಇಲ್ವ ಇಲ್ಲ ಇಲ್ಲಿ ಏನಂತೆ ಇದನ್ನ ಬಾಕಿ ಬಾಕಿ ಕೊಡಕ್ಕೆ ಧರ್ಮ ತಯೇನು ಅಮ್ಮ ನಿಂಗೆ ಯಾಕಮ್ಮ ಹೊಟ್ಟೆ ಕಿಚ್ಚು ಅಜ್ಜಿ ತಿನ್ನೋದು ನಮ್ಮ ತಾತನ ಸಂಪಾದಿಸುತ್ತು ನನ್ಗೆಲ್ಲ ಗೊತ್ತೇ ನೀನು ಮಾತಾಡ ಕಲ್ತುಬಿಟ್ಟಿಯಾ ನೀವೆಲ್ಲ ಸೇರ್ಕೊಂಡು ನನ್ನ ಮನೆಯಿಂದ ಆಟ ಕಟ್ಟಕ್ಕೆ ಮಾಡ್ತಿದ್ದೀರಾ ಎಷ್ಟೇ ಆಗಲಿ ನೀವು ನೀವೇ ಒಂದು ನಾನ್ ತಾನೇ ಹೊಡೆದಿರೋಳು ಅಪ್ಪ ಅಜ್ಜಿನ ಆಸ್ಪತ್ರೆಗೆ ಇಟ್ಕೊಳ್ಳೋಣಪ್ಪ ಯಾಕೆ ಬೇಡ ಈ ನರಕ 30 ವರ್ಷದ್ದಮ್ಮ ನನಗೇನು ಅವಸ್ಥೆ ಅವಳಿಗೆ ಬುದ್ಧಿ ಹಿಂದೆ ಹೋದ್ರೂ ಕೂಡ ನನಗೆ ರೂಢಿಯಾಗ್ಬಿಡ್ತು ಹಲೋ ಎಷ್ಟು ದಿವಸದಿಂದ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ ಗೊತ್ತೆ ಬೇಡಿ ನನಗೇನು ಹೇಳಬೇಡಿ ಯಾಕೆ ಸರ್ ನಿನ್ನ ಯಾಕೆ ಬದಲಾವಣೆ ನನ್ನ ಯಾಕೆ ಈ ರೀತಿ ಕೊಳ್ತಾ ಇದೀಯಾ ಏನ್ ನಡೀತು ಹೇಳ್ ಸರ್ ಕ್ಷಮಿಸಿ ದಯವಿಟ್ಟು ನನ್ನ ಮರ್ತಿ ಯಾರಮ್ಮ ಅದು
ಯಾರು ನನ್ನ ಸ್ನೇಹಿತೆ. ಸರು ಶೇಖರ್ ಇದಾನಲ್ಲ ಹೌದು ಅವನಿಗೆ ನಮ್ಮ ಹುಡುಗಿ ಮೇಲೆ ಪ್ರೇಮ ಅಂತೆ ಪ್ರೇಮ ಅವನಿಗೆ ಸ್ವರೂಪ್ ಫೋನ್ ಮಾಡಿದ್ರು ಅಯ್ಯೋ ಸುಮೇರಿ ಅವನೇನ್ ಹೇಳದ್ನೋ ನೀವೇನ್ ತಿಳ್ಕೊಂಡ್ರು ಸರಿ ಕೇಳಿ ಏನು ಬೇಕಿಲ್ಲ ಶುದ್ಧವಾಗಿ ಕರೆಕ್ಟ್ ಆಗಿ ಸಂದೇಹ ಜಾಗದಿಂದ ಹೇಳ್ತಾ ಇದ್ದಾನೆ ಅವನು ಅದು ನಿಮ್ಮ ಹತ್ರ ಹೇಳಿದ್ನೆ ಅಲ್ರಿ ಅದನ್ನ ಕೇಳ್ಕೊಂಡು ಸುಮ್ಮನೆ ಇದ್ರಲ್ಲ ಹಾಲು ಮುಟ್ಟು ಕೇಳಿ ಕೊಟ್ಟೆ ತಾಳು ತಾಳು ಅವನ್ನ ಹಲೋ ಹಲೋ ಶಿವು ಸರೋಜನ ಸ್ವಲ್ಪ ಮಾತಾಡೋ ವಿಷಯ ಅಂತ ತಿಳ್ಕೊ ಆಮೇಲೆ ಅವನ್ ಸಿಗುತ್ತೋ ಅಣ್ಣ ಕಟ್ಟಣ ಅಯ್ಯೋ ಅವನ ಜೊತೆ ನನ್ಗೇನ್ರಿ ಮಾತು ಸುಮ್ಮನೆ ಕಡೆ ಆ ಮೂವಂತ ಏನ ಮಾತು ಹಲೋ ಅಬ್ಬಪ್ಪ ಇಷ್ಟೊತ್ತು ಎಲ್ಲಡಿಗಿದ್ದೆ ಸರ್ ಅಥವಾ ಕಟ್ ಹಾಕಿದ ಕರಡಿಗಳಾಗೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಪಕ್ಕದ ಇದ್ರು ಈ ಬುದುಕರೇ ಹೀಗೆ ನೋಡ್ರಿ ನಮ್ಮ ಮುದುಕರು ಅಂತಾನೆ ನನ್ನ ಮುದುಕ ಅಂತಾನೆ ನಿಮ್ಮನ್ ಹೇಳಿದ್ರು ಪರವಾಗಿಲ್ಲ ನನ್ನ ಮುದುಕಿ ಅಂತಾನೆ ಅವನ್ ಬೈಕ್ ಬೆಂಕಿ ಬಿಡ ನೋಡ್ರಿ ಅವನು ನನ್ನ ಹತ್ರ ಏನು ಬುದ್ಧಿ ಹೇಳ್ಬೇಕಂತೆ ನಿನ್ನ ಹತ್ರ ಅಲ್ವಿ ಸರೋಜನ ಹತ್ರ ಕೇಳು ಕೇಳು ನೋಡಿ ಇವತ್ ರಾತ್ರಿ ಅವನ್ನ ನಾನು ಹೇಗಾದ್ರೂ ಮಾಡಿ ನೋಡ್ಬೇಕಂತೆ ಏನ್ ಸರ್ ರಾತ್ರಿ 10 ಗಂಟೆಗೆ ತೋರ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇಲ್ಲರು ಇವತ್ತಿನಿಂದ ನಿಮ್ಮ ಅಪ್ಪ ಅಮ್ಮನ ಭಯ ತಪ್ಪೋಯ್ತು ಅಂತ ತಿಳ್ಕೊ ಎಂಥ ಇಂಪಾಡ್ ಮಾತುಗಳನ್ನು ಕೇಳಿಸ್ತೆ ಥ್ಯಾಂಕ್ ಯು ವೆರಿ ಮಚ್ ಏನ್ರಿ ಇದು ಹಿಂದೂ ಮುಂದೆ ನೋಡಿದೆ ಇವತ್ತು ರಾತ್ರಿ ಅವನ ತೋಟಕ್ಕೆ ಬರ್ಲಿ ಕೀಲ್ ಕೀಲ್ ಕಿತ್ತೆಷ್ಟು ಮೂಳೆ ಮುರ್ಕ್ ಕಳಿಸ್ತೀನಿ ಆಮೇಲೆ ಯಾವ ಜಟ್ಟಿ ಕಲ್ಲಿ ಜೋಡಿಸಕ್ಕಾಗಬಾರ್ದು ಎಲ್ಲಿ ನನ್ಗನ್ನು ಛಿ ನಂದಲ್ಲ ನಿಂದು ಸ್ವಲ್ಪ ಹೇಳ್ಕೊಳ್ಳಿ ಮುಖ ಕಾಣ ಹೊರ ಹೊತ್ತಾಯ್ತು ಅಯ್ಯೋ ಸಾಕ್ಬೇಡಿ ನಾನ್ ಮಾಡೋ ಪಾತ್ರೆ ನೀವು ಹೋಗಿ ಮಲಗಿರಿ ಸರ್ ಈ ಏಕಾಂತವಾಗಿ ನಿನ್ ಭೇಟಿ ಮಾಡಿ ಮಾತಾಡ್ಬೇಕು ಅಂತ ನನ್ನ ಜೀವ ಎಷ್ಟು ಕಾಯ್ತಾ ಇತ್ತು ಇವತ್ತು ನಿನ್ನ ಅಭಾಗ್ಯ ನಿಮ್ಮಿಂದ ನಾನು ಇದ್ದೆ ಹೊಸಬಾಳಿನ ಬಯಸಿ ಒಳ್ಳೆ ತಿನ್ನೆ ಮುಖ್ಯ ಯಾಕೆ ಸರ್ ಮಾತಾಡೋದಿಲ್ಲ ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟರೆ ಸುಟ್ಟು ಗುಡು ಮಾಡ್ಬಿಡ್ತೀನಿ ಏನೋ ಒಳ್ಳೆ ಹುಡುಗ ಆಪತ್ಕಾಟ ಅಂತ ಮನೆ ಸೇರಿಸಿ ನಂಬಿಕೆ ದ್ರೋಹ ಬಗ್ಗಿದ್ದೀಯಾ ಇದು ನಂಬಿಕೆ ದ್ರೋಹ ಅಲ್ಲ ನನ್ನ ಸರೋಜರ ಜನ್ಮ ಜನ್ಮಾಂತರದ ಬಂಧನ ಬಹಳ ಚೆನ್ನಾಗಿದೆ ನಿನ್ ನ್ಯಾಯ ನಮ್ ಕಣ್ಣು ಮಣ್ಣರಿಚಿ ಎಷ್ಟು ದಿನ ನಡೆಸ್ತಾ ಇದ್ರು ಮಾಡ್ದಾನ ಇದು ನಾಟಕ ಅಲ್ಲ ಜೀವನ ಮದುವೆ ಅನ್ನೋದು ಮಕ್ಕಳಾಟ ಅಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ರದ್ದು ಮಾಡ್ಕೊಳ್ಳೋ ಸಾಧ್ಯವಿಲ್ಲ ಅನ್ನೋದನ್ನು ತೋರಿಸ್ಕೊಳ್ಬೇಕು ಅಂತ ಇದ್ದೀನಿ ಮದುವೆ ರದ್ದು ಹೌದು ನನಗೂ ಸರೋಜರಿಗೂ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗ್ಬಿಡ್ತು ಏಯ್ ಯಾರು ನೀನು ನಿಜ ಹೇಳು ಚಂದ್ರಶೇಖರ್ ನಿಮ್ಮ ಸೋದರಿ ಚಿಪ್ಪೆ ಗುಂಡಿಯಲ್ಲಿ ಸಿಂಹಾಸನೆಯಲ್ಲಿ ನೀನು ನನ್ನ ನಾಟಕ ಬರ್ತೀಯ ಮುಟ್ಟಾಳ ನೀನು ನನ್ನ ಅಳಿಯನೇನು ಆ ಸಂಬಂಧ ಯಾವತ್ತೋ ನಾಶವಾಗೋಯ್ತು ಸತ್ಯನ ಮುಚ್ಚಿಟ್ಟು ಮಂಕುಬುದ್ದಿಚ್ಚಲ್ಲಿ ನನ್ನ ಮಗನ ಹೊತ್ತಾಕ್ಬೇಕು ಅಂತ ಮಾಡ್ತಿದ್ದೀನಿ ಮುಚ್ಚು ಬಾಯ್ ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಓಡು ಹ್ಞೂ ಎಡ ನೀವು ಸುಟ್ಟರು ಸರಿ ಕೊಂದ್ರು ಸರಿ ನಮ್ಮ ಸಂಬಂಧ ಕತ್ತರಿಸಲಾರ ನಮ್ಮ ಪವಿತ್ರ ಬಂಧನ ಮುರಿಯೋದಕ್ಕೆ ಯಾರಿಗೂ ಸಾಧ್ಯ ಎಡ ಬಂಧನವಂತೆ ಬಂಧನ ನೀನು ವಿಷಯದಲ್ಲಿ ನನ್ನ ಗುರುತಿದ್ದ ಅದು ಸ್ವಲ್ಪ ಕಲಿಕರ ನನಗೆ ತಿಂದ ತೊಡಬೇಕು ತೊಡಗಾಚೆ ಹೊತ್ತೇನು
अयो स्टूपिड फूल कल्लन तक मैन बंदे नड़ियम अय्यो अदीन धमार अंतलो अदे शेखर अम्मा नम्मने बर्तिदल कॉलेज हुड़ग अवनु नम पर्मिशन इल्दे नम सरोजन मेले प्रेम आगे अंत ऐनेनो बहळ ಈಗಿನ ಕಾಲ ಹುಡುಗರಿಗೆ ಇದೊಂದು ರೋಗ ಸ್ವಲ್ಪ ಅವಕಾಶ ಕೊಟ್ಬಿಟ್ರೆ ಹದ್ನೀರ್ ಹೋಗ್ತಾರೆ ಚೆನ್ನಾಗಿ ಕೆನ್ನೆ ನಾನು ಕೊಟ್ಟು ಕಳಿಸಬೇಕಾಗಿತ್ತು ಕೆನ್ನೆ ಹೊಡೆಯೋದೆ ಉಡಾಯಿಸ್ಬಿಡ್ತಿದ್ದೆ ಗ್ರಹಚಾರ ಚೆನ್ನಾಗಿತ್ತು ತಪ್ಪಿಸ್ಕೊಂಡು ಹೋದ ನೀ ನಡಿಯಮ್ಮ ನೋಡಿ ಇಲ್ಲಿ ನೋಡಿ ಇದು ಅವನೊಬ್ಬನ ಕೆಲಸವಲ್ಲ ಇದಕ್ಕೆ ಮುದುಕಿನೂ ಶಾಮಿಲ್ ತಕ್ಷಣ ಸಿದ್ದಲಿಂಗಣ್ಣನಿಗೆ ಟೆಲಿಗ್ರಾಮ್ ಕೊಟ್ಟು ಲಗ್ನ ಕಟ್ಟಿಸಿ ಇಲ್ಲ ನಮ್ಮ ಹುಡುಗಿನ ಖಂಡಿತ ತಕ್ಕೋದಿಲ್ಲ ಇನ್ನೂ ಮೀನಾಮೇಶ ನೋಡ್ತೀನಿಯೇ ಮುಂದಿನ ಲಗ್ನದಲ್ಲೇ ಮದುವೆ ಮಾಡಿ ಮುಗಿಸ್ ಪಾರ್ಕಿ ಬಂದ್ರು ಬಿಡಲ್ಲ ಅಂತಾನೆ ಏ ಮಣ್ಣಕ ಅಪ್ಪ ಏನಾದ್ರು ನಾನ್ ಬೆಂಗಳೂರು ಬರ್ತೀನಿ ಅಂತ ಕಾಗದ ಬದ್ದು ರೂಮ್ ಇದೆ ಬೀದಿ ಬೀದಿ ಪೊಲೀಸಿದ್ಯಾ ಹೌದು ಮತ್ತೆ ಇನ್ನೇನ್ ಮಾಡ್ಲಿ ನೀನು ಮಾತೆತ್ತಿದ್ರೆ ಮಹದೇವಪ್ಪನ ಮಗಳು ಮದುವೆ ಮಹದೇವಪ್ಪನ ಮಗಳು ಹೋಗ್ತಿದ್ರೆ ರೂಮ್ ಇಲ್ಲ ಹಾಕಬೇಕು ನಿನ್ನ ತಪ್ಪಿಸ್ಕ ನಾನು ಪೋಲಿಯಲ್ಲಿ ಇರ್ತೀನಿ ನೀನು ನನ್ನ ಹುಡುಕೊಂಡು ಪೋಲಿಯಲ್ಲಿ ನಾನ್ ಬಂದಿರೋದೆ ಆ ಮದುವೆ ಸೆಟ್ಲ್ ಮಾಡ್ಬೇಕಣ ನಾನೇನ್ ಗೊತ್ತು ಜನ್ಮಂಡ ಹೊತ್ತು ಬಿಡ್ತೀನಿ ನಾನು ಓಡಿ ಬಿಡ್ತೀನಿ ಎಲ್ಲಿ ಹಾಗೆ ಹೊತ್ತು ಬಿಡ್ತೀನಿ ನೋಡು ಬಿಡ್ರಿ ಡ್ಯೂಟಿಗೆ ಹೊರಟಾಯ್ತು ರಾಂಗೆ ದೇಹ ಸ್ಥಿತಿ ಮನಸ್ಥಿತಿ ಎರಡೂ ಕೂಡ ಟಾಂಗ್ ಬಿರಾಂಗ್ ಆಗೋಗಿದೆ ಸರ್ ಎಲ್ಲಿ ಬಟ್ಟೆ ಬಿಚ್ಚು ಇದಕ್ಕೆಲ್ಲ ಬಟ್ಟೆ ಹಾಕಿ ಸರ್ ಬಿಚ್ಚಬೇಕು ಒಂದೊಂದು ಬರೀ ಹೊಟ್ಟೆ ನೋಡ್ತಾನೆ ಆದ್ರೂ ಪರೀಕ್ಷೆ ಮಾಡ್ಬಿಡೋದ್ರೆ ಹೋಗಿ ನೋಡಿ ಅಲ್ಲೇ ಇತ್ತು ಈಗಿನೆಲ್ಲ ಹೊರಟೋಗಿದೆ ಅಲ್ಲೇ 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 ತಿಂದು ಜೀರ್ಣ ಆಗುತ್ತೆ ತಾನೆ ಊಟ ಮಾಡ್ದಾಳೆ ಸರ್ ಜೀರ್ಣ ಆಗೋಕೆ ಊಟ ಕಂಡ್ರೆ ನಾವು ಅಕ್ಕಕ್ಕೆ ಬರ್ತೀವಿ ಸರಿಯಾಗಿ ಹೇಳಿ ಯಾವ ಸ್ಥಳದಲ್ಲಿ ಆಯ್ತಾ ಅಲ್ಲೇ 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 ಸೂಜಿ ಚುಚ್ಚಿದಾಗುತ್ತೆ ಓ ಸೂಜಿನೇ ದಬ್ಬದ ಚುಚ್ಚಿದಾಗುತ್ತೆ ವಾಂತಿ ಏನಾದ್ರೂ ಆಯ್ತೆ ವಾಂತಿನೇ ಒಂದ್ ಸಾರಿ ಆಯ್ತು ಸರಿ ಹಾಗಾದ್ರೆ ನೀವು ಇಲ್ಲೇ ಇರ್ಬೇಕಾಗುತ್ತೆ ಸರಿ ಸರ್ ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಪ್ಪ ಅಮ್ಮನೇ ತಂದೆ ತಾಯಿನೇ ಅವರೆಲ್ಲ ಯಾಕೆ ಸರ್ ಒಂದ್ ಸಮಯ ಆಪರೇಷನ್ ಮಾಡ್ಬೇಕಾಗಿ ಬಂದ್ರೆ ಅವರೆಲ್ಲರೂ ಪಕ್ಕದಲ್ಲೇ ಇದ್ರೆ ಉತ್ತಮ ಅಂತ ಹೇಳ ಅಷ್ಟೇ ಡಾಕ್ಟರ್ ಇದಕ್ಕೆಲ್ಲ ಆಪರೇಷನ್ ಯಾಕೆ ಸರ್ ನನಗೆ ಬೇಕಾಗಿರೋದು ನಿಮ್ ಕೋಆಪರೇಷನ್ ಏನು ಹೆದರ್ಕೋಬೇಡಿ ಎಲ್ಲ ಸರ್ ಹೋಗುತ್ತೆ ಇವ್ರನ್ನ 7 ನಂಬರ್ ರೂಮ್ ನಲ್ಲಿ ಅಡ್ಮಿಟ್ ಮಾಡಿ ಇದೇ ನಮ್ಮ ರೂಮ್ ರೆಸ್ಟ್ ತಗೊಳ್ಳಿ ಊಟದ ಏರ್ಪಾಡು ಅದನ್ನ ಬೇರೆ ನರ್ಸ್ ಬೇರೆ ನರ್ಸ್ ಅಂದ್ರೆ ನನ್ನ ಪ್ರೇಮಾನು ಇರಬೇಕು ಹಲೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಅಮ್ಮ ಅಮ್ಮ ನಿಮ್ಮ ಹೆಸರು ಮಂಜುನಾಥ್ ತಾನೆ ಓ ಕುಡಿ ನೀವು ಸ್ವಲ್ಪ ಹೊರಗಡೆ ಹೋಗ್ತೀರಾ ಏಕೆ ವಾಂತಿ ಬರಹದಾಗಿದೆ ಡೋಂಟ್ ವರಿ ಡೋಂಟ್ ವರಿ ಕಮಾನ್ ಕಮಾನ್ ನಿಂತಾಯ್ತು ದ
ಬೇಡ. ಕುಡಿಲೇಬೇಕು. ಕುಡಿದ ಹೋದ್ರೆ ಕುಡಿಸರಿ. ಅಮ್ಮ ಜಗಜ್ಜನೇ, ನನ್ನ ಕೈ ಬರಿ ಬೇಡ, ನಿನ್ನ ಕೈನ ಆ ಕೈ ಮೇಲೆ ಇಟ್ಕೊ, ನಾನೇ ಕುಡಿತೀರಿ. ದಟ್ಸ್ ಗುಡ್. ವೆರಿ ಗುಡ್, ಟೇಕ್ ರೆಸ್ಟ್. ರೆಸ್ಟ್ ಅರೆಸ್ಟ್. ವಿಧಾತ ನಿನಗಿನ ಅಧಮರ ಕಾಣೆ ಜಗದಲ್ಲಿ ಅಭಿಖಲ ಕುಯಲೆ. ವಿಧಾತ ವಿಧಾತ ವಿಧಾತ. ಅಮ್ಮ ಅಮ್ಮ, ನಿನ್ ಪಾತ ತುಕೊಂಡ್ರು ಬಿಟ್ಟಿನಿ ನಾನು. ನಿನ್ಗೆ ಬುದ್ಧಿ ಇರ್ಬೇಕಾದ್ರೆ ನಿಮ್ಮ ಅಪ್ಪ ನಾನು, ನನ್ಗೆ ಬುದ್ಧಿ ಇರ್ಬೇಕು. ನೋ ಸಾಕಲ್ಲ, ನಿನ್ನ ಆಟ ಎಲ್ಲ ಕಂಡಿದ್ದೀನಿ ಹೇಳ. ನತದೃಷ್ಟ ನತದೃಷ್ಟ. ಮಹದೇವಪ್ಪನವ್ರ ಮಗಳು ಎಂತ ಅವ್ರಿಗೆ ಏನ್ ಕಥೆ? ಕಣ್ಮಿಚ್ಕೊಂಡು ಕಣ್ಮಿಚ್ಕೊಂಡು ತಾಳಿ ಕಟ್ಬೋದಲ್ಲ. ಯಾಕೆ ಅಷ್ಟೊಂದು ಅಸಕ್ಷಿವೆ ಮುಜುಬ? ಲೋ ಮಗನೇ, ನಾನ್ ಯಾರು ಗೊತ್ತೋ? ಜರ್ಮಂಡ. ಇನ್ ಎರಡ್ ಮೂರು ದಿವಸದಲ್ಲಿ ಮುಹೂರ್ತ ಇರ್ಸಿ ನಿನಗೂ ಸರೋಜರಿಗೂ ಮದುವೆ ಮಾಡದೇ ಇದ್ರೆ ನಾನು ಮನುಷ್ಯನೇ ಅಲ್ಲ. ನಿಜ, ಮರಣಾವಸ್ಥೆಯಲ್ಲಿರೋ ಮಗನ ಮದುವೆ ಮಾಡ್ಕೋಬಾ ಅಂತ ಕರೆಯೋ ಮನುಷ್ಯನೇ. ನಮಸ್ಕಾರ ಮಾವ. ನೀನಾದ್ರೂ ಒಂದ್ ಸ್ವಲ್ಪ ಬುದ್ಧಿ ಹೇಳಪ್ಪ. ಮಹಾದೇವಪ್ಪನವ್ರ ಮಗಳು ಸರೋಜನ ಮದುವೆ ಮಾಡ್ಕೊಂತಂದ್ರೆ ಒಳ್ಳೆ ಅಂತಾನಪ್ಪ ಇವನು. ಮಾವ, ಮದುವೆ ವಿಷಯದಲ್ಲಿ ಅಪ್ಪನ ಮಾತ್ರ ನೀಡ್ತಿರೋನು, ಸ್ನೇಹಿತರ ಮಾತು ಕೇಳ್ತಾನೆ. ನೀನು ಸ್ನೇಹಿತರು ಯಾತ ಕೇಳ್ತಿರೋದು? ಒಂದ್ ಬೈಟು ಕಾಫಿ ಕುಡಿಯೋದಕ್ಕೇನು? ಹಾಗಲ್ಲ ಮಾವ, ನಮ್ಮ ಮಜ್ನು ಇದ್ದಾನಲ್ಲ, ಅಲ್ಲ ನಮ್ಮ ಮಂಜುನಾಥ, ಅವನ ಮನಸ್ಸಿನಲ್ಲಿ ಬೇರೆ ಯಾವ್ದಾದ್ರೂ ಹುಡುಗಿ ಲೌಕಿ ಮಾಡ್ಬಿಟ್ಟಿದ್ದಾನೆ. ಇದು ಅದ್ರ ನಾನೇ ಹೇಳಿ ಮಾವ, ಅದೆಲ್ಲ ನಂಗೆ ಗೊತ್ತಿಲ್ಲ. ಇನ್ ಎರಡ್ ಮೂರು ದಿವಸದಲ್ಲಿ ಮುಹೂರ್ತ ಎಷ್ಟು ನಾನು ಮದುವೆ ಏರ್ಪಾಡು ಮಾಡ್ತೀನಿ. ಅಷ್ಟೊಳಗೆ ಠಕ್ಕರ್ ಇಟ್ಕರ್ ಕೊಡ್ತೀವೋ, ನನ್ನ ಆಸ್ತಿನೆಲ್ಲ ಮಠಕ್ಕೆ ದಾನ ಮಾಡ್ಬಿಟ್ಟು ನಿನಗೆ ಕೈಗೆ ಕರ್ಕ ಬಂದ್ಬಿಡ್ತೀನಿ. ಹ್ಮ್, ಹುಷಾರ್. ನಾನು ಯಾರು ಗೊತ್ತೋ? ಗೊತ್ತಲ್ಲ. ಹ್ಮ್, ಸರಿಯಾಗಿ ಬುದ್ಧಿ ಹೇಳಿ ಒಪ್ಪಿಸು. ಯಾರು? ಜಗಮಂಟ. ಅಮ್ಮ ಶೇಖರ್, ಯಾವ್ದಾದ್ರೂ ಮಾಡಿ ಅಪಾಯಿಂದ ಪಾರು ಮಾಡು ಅಮ್ಮ. ಇಲ್ಲದೆ ಹೋದ್ರೆ ನನ್ನ ಪ್ರೇಮ ಎರಡನೇ ಸರ್ತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಕಣು. ನೋಡು, ನೀನು ಹೇಗಾದ್ರೂ ಮಾಡಿ ನೀವು ಮದುವೆ ನಿಲ್ಲಿಸ್ಬಿಟ್ರೆ ನಾನು ಪ್ರೇಮನು ಪ್ರತಿ ನೈಟು ನಿಮ್ ಹೆಸರು ಲೈಟ್ ಹಚ್ಕೋತೀವಪ್ಪ. ನಾನು ಒಳ್ಳೆ ಪಜಿತಿ ಬಂತಲ್ಲ, ಅವರೇನು ಒಪ್ಸು ಅಂತಾರೆ, ನೀನು ತಪ್ಸು ಅಂತೀಯ. ಸರ್ ತಾಳ್. ಈ ಸುದ್ದಿ ನನಗೆ ಆಶ್ಚರ್ಯವನ್ನುಂಟು ಮಾಡಬಹುದು. ತೀರಾ ಸಣ್ಣ ವಯಸ್ಸಿನಲ್ಲಿ ನನಗೂ ನಿನಗೂ ಮದುವೆಯಾಗಿ ಹೋಗಿದೆ. ನೀವು ನಮ್ಮಿಬ್ಬರ ಪವಿತ್ರ ಸಂಬಂಧನ ಯಾವ ಶಕ್ತಿಯೂ ಕಡಿದಾಕಲಾರದು. ಈ ಸುದ್ದಿಯಿಂದ ನಿನ್ನಲ್ಲಿ ಉಂಟಾಗಿರುವ ತಪ್ಪಭಿಪ್ರಾಯ ಸರಿ ಹೋದೀತೆಂದು ನಂಬಿರುವ ನಿನ್ನ ಚಂದ್ರಶೇಖರ್. ಓಡ್ಬೇಡ, ಪರವಾಗಿಲ್ಲಪ್ಪ, ನಿಮ್ಗೆ ಕಾಯ್ಕೊಂಡಿದ್ದೆ. ಏನಣ್ಣ? ಇಲ್ಲಡು, ಈ ಕಾಗದ ದಯವಿಟ್ಟು ಸರೋಜ ತಲುಪಿಸ್ತೀಯ. ಓ ಪ್ರೇಮಾ, ಪ್ರಭಾ ಸ್ವಲ್ಪ ಕೆಲಸ ಇದೆ. ಒಂದ್ರಾಂಗೆ ಯಾರಾಂಗು ಏನ್ ಪ್ರೇಮ ಅದು? ಪರವಾಗಿಲ್ಲ ಹೇಳು, ಅದೇನ ಅಂತ ರಹಸ್ಯ? ಅದಕ್ಕಲ್ಲ. ಓ ಅದೇ, ನನಗ್ ಬೇಕಾಗಿಲ್ಲ ಅಂತ ನಿನಗೆ ಗೊತ್ತಿದೆ. ಏನಮ್ಮ ಅದು? ಅಜ್ಜಿ ಅದು ಆ ಹುಡುಗನ್ ತಾನೆ. ಹೌದು, ಹೇಗಾದ್ರೂ ಮಾಡಿ ಈ ಕಾಗದನ ಸರೋಜಿನ ತಲುಪಿಸಿ ಉತ್ತರ ತಗೊಂಬ ಅಂತ ಗೋಗರ್ಕೊಂಡು. ಸರು, ಸಂತ ಸಾವಿತ್ರಿಯರಂತಹ ಮಹಾಪತಿವ್ರತರು ಹುಟ್ಟಿದ ಪುಣ್ಯ ಭೂಮಿ ಮಾಡಿದ್ರು. ಅವರು ನಡೆದಾರಿಯಲ್ಲಿ ನಡೆಯ ನಿಮಗೆ ಯಾವ ಭಯನೂ ಇಲ್ಲ.
ನೋಡ್ದೆ ಅಮ್ಮ, ನಮ್ಮಂತೆ ಕತ್ತಲಲ್ಲಿ ದಾರಿ ಹುಡುಕುತ್ತಿರುವವರಿಗೆ ಮಹಾಪುರು ಎಂತೆಂತ ದಾರಿ ದೀಪಗಳು ಇಟ್ಟು ಹೋಗಿದವರು. ಅವರು ನಡೆದ ದಾರಿಯನ್ನು ಅನುಸರಿಸಿದರೆ ಯಾವ ಕಾಲದಲ್ಲಿ ಯಾವ ಕೆಡುಕುಗಳು ಆಗೋದಿಲ್ಲ. ಆಗ್ಲೇ ಗಂಟೆ ಹತ್ತಾಯ್ತು, ಹೋಗ್ ಮರಂತಮ್ಮ. ಸರು? ಯಾರು? ನಾನೇ ಸರು. ದಯವಿಟ್ಟು ಹೊರಟು ಹೋಗಿ. ಹೊರಟು ಹೋಗ್ತೀನಿ, ಆದ್ರೆ ಹೋಗಕ್ ಮುಂಚೆ ಒಂದೇ ಒಂದು ಮಾತು. ಏನು ಬೇಕಾಗಿಲ್ಲ, ನಮಗೆ ಯಾವತ್ತೋ ಹೇಳಾಯ್ತು, ನಾನು ಮರ್ತು ಬಿಡಿ ಅಂತ. ಮರ್ತು ಬಿಡಿ ಇನ್ನೊಂದು ಸುಲಭ, ಆದ್ರೆ ನಮ್ಮಿಬ್ಬರನ್ನು ಕಟ್ಟಾಕಿರೋ ಪವಿತ್ರವಾದ ಸಂಬಂಧ ಹೊಂದಿದೆ, ಅದನ್ನು ಮರೆಯೋಕ್ ನಿನಗಾಗ್ಲಿ ನನಗಾಗ್ಲಿ ಸಾಧ್ಯವೇ ಇಲ್ಲ. ಏನೋ ಅರಿಯದೇ ಮಾಡಿದೆ ಒಂದು ಸಣ್ಣ ತಪ್ಪಾಗಿ, ನನ್ನ ಬಾಳನೇ ಹಾಳು ಮಾಡ್ಬೇಕು ಅಂತಿದ್ದೀರಾ ಸರ್? ನೀವು ಬಂದಿರೋದು ಅದಕ್ಕೆ ತಾನೆ. ಅವ್ವೇಳೆ ಒಬ್ಬಂಟಿಗಳಾಗಿರೋ ಹೆಣ್ಣಿನ ಮಲ್ಗೋ ಮನೆಯೊಳಗೆ ನೀವು ಕಾಲಿಡ್ಬೋದೆ? ನನ್ನ ಹತ್ರ ಮಾತಾಡ್ಬೇಕು ಅಂತಿದ್ರೆ ಇದೇನೆ ಹೊತ್ತು, ಇದೇನೆ ದಾರಿ? ನೀವು ನನ್ನ ಮರಿಬಂಟ್ರಿ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಾನು ನಿಮ್ಮಲ್ಲಿಟ್ಟ ಸದ್ಭಾವನೆಯನ್ನ ದುರುಪಯೋಗ ಪಡ್ಕೋಬೋದು ಅಂತ ಬಂದಿದ್ದೀರಿ. ನೀವು ಇಂಥ ನಡತೆ ಕೆಟ್ಟವರು ಅಂತ ನನ್ಗೆ ಖಂಡಿತ ತಿಳಿದಿರಲಿಲ್ಲ. ಹೊರಡಿ, ದಯವಿಟ್ಟು ಹೊರಟು ಹೋಗಿ. ನೀನ್ ಕೇಳುದು ಸರಿ, ಕೇಳದೆ ಹೋದ ಸರಿ, ನಾನು ಹೇಳ್ಬೇಕಾದ ಹೇಳ್ಬಿಟ್ಟೆ ಸರ್. ನಾನ್ ನಿನ್ ಗಂಡ. ಸಾಕ್ ಬಾಯ್ ಮುಚ್ಚಿ. ಎಷ್ಟೇ ನೀ ವಿದ್ಯಾವಂತ ಹೇಳ್ತೀನಿ, ಹೊರಡಿ. ಅಜ್ಜಿ ಯಾವ ನಾನು ಚಂದ್ರ ರಾಜ, ನಿಮ್ ಬಲೆ ಅದೃಷ್ಟಾಲಿ ಕಣೆ. ಏನೇ ನಮ್ ಚಂದ್ರು ಶಾಸ್ತ್ರ ತಾಲಿ ಕಟ್ಟಿ ನಿನ್ ಕೈಬಿಟ್ ಗಂಡ ಅಮ್ಮ. ನಾ ಹೇಳಿಲ್ವೆ ಸತ್ಯಕ್ಕೆಂದೇ ಸೋಲಿಲ್ಲ ಅಂತ, ಇದಕ್ಕೆ ಕಂಕಣ ಬಲ ಅಂತ ಹೇಳೋದು. ಅಂದು ಮನುಷ್ಯ ಸಂಕಲ್ಪದಿಂದ ನಡೆದ ಮದುವೆಗೆ ದೈವ ಬಲ ಇದೆ ಅಂತ ಆಯ್ತು. ಬನ್ನಿ, ಈ ಸಂಬಂಧನ ಆಗಿ ಪರ್ಯಂತ ಕಾಪಾಡ್ತೀನಿ ಅಂತ ದೇವರ ಮುಂದೆ ಪ್ರಮಾಣ ಮಾಡಿದ್ರಲ್ಲ. ನಿಮ್ಗಿಂತ ಮಿಗಿಲಾದ ದೇವರು ನಮ್ಮಿಬ್ಬರು ಯಾರಿದ್ದಾರೆ? ಈ ಸಂಬಂಧ ನಿಜವಾಗ್ಲೂ ಕಾಪಾಡ್ತೀನಿ. ಇವತ್ತು ನನ್ನ ಮನಸ್ಸಿನ ನೆಮ್ಮದಿ ಆಯ್ತು. ನೀವಿಬ್ರು ಇಂದಿನ ಹಾಗೆ ಎಂದೆಂದಿಗೂ ಇರಿ ತಂದು ಮಗಳಿಗೆ. ಬಾಳ ಕೆಟ್ಟವರು, ವಿಷಯ ತಿಳಿಸ್ತೆ ನನಗೆ ಇಷ್ಟು ಗೋಳು ಗೇಡ್ ಮಾಡೋದೆ. ಎಷ್ಟೋ ಸಲ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ, ಆದ್ರೆ ನೀನು ನನಗೆ ಅವಕಾಶ ಕೊಡಲಿಲ್ಲ. ನೀವ್ ಯಾರು ಅಂತ ತಿಳ್ಕೊಂಡೆ, ನಿಮ್ಮಂತ ದೂರ ಓಡ್ದೆ ಓಡ್ದೆ ಓಡ್ತಾನೆ ಇತ್ತು. ಓಡಿ ಓಡಿ ಕೊನೆ ಇಲ್ಲೇ ಬಂದು ಸೇರ್ತೆ. ಸಂಭ್ರಮವೂ ನಿರ್ಜಾತಿ ಜ್ಯೋತಿ.
विषय चेना गए तक ऐर्पाती धैर्य आगे ना बर वरदक्षिणे कोडोदु कानून विरुद्ध एनारु प्रेजेंट माडोण अंद्रे अदक्कू एनु तक्रारु इरो हागिदेयल्ल आ तक्रारिन तंतिये इल्ल अंद्रे नानु सिद्धलिंगप्पन संपूर्णवागि सरिपडिसिदीनि आदरे कोडबेकाद हणान लेक्कदल्लि तोरिसिदे रक्कवागि कोट्रे क्षेम अंद्रु हौदु हौदु ई विषय होरगडे बंद्बिट्रे हुडुगि गंडन मने होगुदन्न नावु जीवनक्के होगबेकागुत्ते शुभस्य शीघ्रं बरो शुक्रवार प्रशस्त अवर बंद निश्चितार्थ मे हाँ पुनः मद्वे शांति नडस्ती धर्म सम्मत अयो धर्म सम्मत अंत यार ताई हेतर ऐनो कर्तव्य अंत नोड़ी मातने तीर ऐन महादेव याकते इलीवरे कौ इल्लम्मा इल्ला अक्रम नानेंदू केळिल्ला अदु मद्वे आ हुडुगिगे गंड जीव सहित इरुवागले एरडने मद्वे माडो विषय नानल्ल नन्न वंशवे केळिल्लम्म केळोकागदे होद्रे किवि बायि मुच्चिकोंडु रक्त हाकोंडु मातळे एनु महादेवु ई अन्याय नीनु ओप्पिकोंडिद्दीया यावदम्म अन्याय नीनु हेळ्तिरोदे अथवा नावु माडबेकु अंतिरोदे नीनु माडिट्ट आ मद्वे नन्न भागक्के यावागलु रद्द आगुत्ते नंकार रद्दू नन अभिप्राय बल उंट नोड़ जो इन ताली कटा नोड़ महादेव इस मेले चंद्र के विद्या बुद्धि आस्ति अंत ऐन नहीं मदद मदलो रूप विद्या बुद्धि यू कड़म नहीं इपत्तर जमीन अवे सागणी मगल बंद हाँ विष को निष्ठा बंदा मे बर्ती अज्जी नानू बर्ती अज्जी नानू बर्ती सरोजा सुख नहीं मन नयसकोलती निष्ठ विरोध ये मद्वे मास्क यारू सा धैर्यवाम धैर्य सरोजा याकम्म इष्ट मंडतन मन दुनिया शुभ केस इे इष्ट इंत समय मन बिटार बेड़ ना कम यजमान निज ती स्व योचि नोड़ी इू परंतु विषय तले हाँ हेगू सर आगू सर स्त्रीजाति बले चंडीतन बले चंडीतन अलक्ष्य इष्ट निर्दाक्षिण एलू हिंदा हालांकि मन बिंकी इन्ेन लक्षण इपत् जमीन
ಈಗ ಕಳ್ಳನ ಕೈ ಕೊಟ್ಟು 40,000 ಕಮ್ಮಿ ಇಲ್ಲ ಅಂತದನ್ನ ಜೀವನಾಂಶಕ್ಕೆ ಅಂತ ಬಿಟ್ಕೊಟ್ಟಿದ್ದೀರಿ ಈಗ ನಿಮ್ಮನ್ನ ಯಾಕೆ ಲಕ್ಷ ಮಾಡಬೇಕು 40,000 ಅದಕ್ಕೆ ಅವ್ರಿಗೆ ಅಷ್ಟು ಧೈರ್ಯ ಅದನ್ನ ಬೇರೆ ಅವ್ರು ಕೊಡ್ತಾರಂತೆ ಯಾರಪ್ಪನ ಮನೆ ಸೊತ್ತು ವಾಪಸ್ ತಕೊಳ್ಳೋ ಪಾಪ ಅಂತ ತಿಳ್ಕೊಂಡಿರ್ಬೇಕು ಶಾಣಭೋಗರೆ ಅದನ್ನ ನಿಮಿತ್ತ ಮಾಡ್ಬಿಡಿ ಆ ಸ್ವಾಮಿ ಅಪ್ಪಣೆ ಏನು ಅದನ್ನ ಮಾರ್ಬಿಡ್ಲೆ ಯಾಕೆ ಸುಮ್ಮನಿದ್ದೀರಾ ಹೂ ಹೇಳಿ ನನಗಿರೋದು ಮುತ್ತಿನಂತ ಒಬ್ಳೇ ಒಬ್ಳು ಹೆಣ್ಮಗಳು ಅವಳು ಸಂತೋಷವಾಗಿ ಬಾಳೋದನ್ನ ನೋಡ್ಲಾರ್ದೆ ಜಗಳ ಆಡ್ಕೊಂಡು ಹೋಗ್ಲಲ್ಲೋ ನಮ್ಮಮ್ಮ ಮಾರ್ಬಿಡಿ ಶಾಣಭೋಗರೆ ಏನಾದ್ರೂ ಅಮ್ಮ ಅವರೇ ನೀವಿನ್ನೇನು ಯೋಚನೆ ಮಾಡಬೇಡಿ ಅದನ್ನ ಮಾರ್ಸೋ ಭಾರ ನನ್ನದು ಇದು ಒಳಮಾತು ಪರಂತು ಶಿವಶಿವ ಅಯ್ಯೋ ಯಾಕೆ ಸ್ನಾನ ಮಾಡಿಸ್ಬೇಕು ಅಯ್ಯೋ ಸಿಸ್ಟರ್ ನನಗೆ ಅಭ್ಯಾಸ ಇಲ್ಲ ನೋ 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 ಹಮಾನ್ ಅಯ್ಯೋ ಇದೇನೇನ್ರಿ ನಿಮ್ ವ್ಯಾಧಿ ಇದಕ್ಕೆ ಏನು ನಿಮ್ ಯಾಕ
ಅಲ್ಲ ಡಾಕ್ಟರ್ ನೋಡಿ ಸಾಕ್ಷಿಂದ್ರಿ ಎಷ್ಟು ದಿನ ನಡೀತಾ ಇದೆ ನಿಮ್ ಸರ್ಸ ಪ್ರೇಮ ಏನು ದಿಕ್ಕಿಲ್ಲದವಳು ಅಂತ ನೀನು ಇಲ್ಲಿ ನರ್ಸಾಗಿ ಸೇರಿಸ್ಕೊಂಡ್ರೆ ಇಷ್ಟು ಸಣತನ ಕೊಡದೆ ಇಂತಹ ನಡೆದಿಕ್ಕೆ ಕೆಲಸಕ್ಕೆ ನೀನು ಆಸ್ಪತ್ರೆಗೆ ಹೋಗ್ಸದೆ ಡಾಕ್ಟರ್ ಇಲ್ಲಿ ನಡೆದಿಕ್ಕೆಟ್ಟವರು ಯಾರು ಅವ್ರು ನಿನ್ನನ್ನು ಮದುವೆ ಮಾಡ್ಕೊತಾರೆ ಅವ್ರು ಹೌದು ಮಾಡ್ಕೊಳ್ತಾರೆ ಅವ್ರಿಗೇನು ಬಹಳ ಸುಲಭ ಇಲ್ಲಿ ನಿನ್ನ ಮದುವೆ ಮಾಡ್ಕೊಳ್ತಾರೆ ಸರೋಜನ ಮದುವೆ ಮಾಡ್ಕೊಳ್ತಾರೆ ಏನು ಶಂಕರು ಯಾರಪ್ಪ ಅದು ಸರೋಜನ ಮದುವೆ ಆಗುವಂತ ದೊಡ್ಡ ಮನುಷ್ಯ ಅಜ್ಜಿ ನೀನ್ಯಾಕೆ ಬಂದೆ ಅಜ್ಜಿ ಇಲ್ಲಿ ಏನಪ್ಪ ಮಾಡ್ಲಿ ಅಲ್ಲಿ ಮದುವೆ ಏರ್ಪಾಡೆಲ್ಲ ನಡೀತಾ ಇದೆ ಬೇಡ ಮಹಾಪಾಪ ಅಂತ ನಾನು ಎಷ್ಟು ಹೇಳಿದೆ ನನ್ನ ಮಾತು ಯಾರಪ್ಪ ಕೇಳಬೇಕು ಸರಿ ನಿನ್ ಹೇಳ್ಬಿಟ್ಟು ಊರ್ಗೆ ಹೋಗ್ಬಿಡೋಣ ಅಂತ ಬಂದೆ ಕೇಳ್ತ ಶಂಕರು ನೀನಿದ್ದು ಈ ಮದುವೆ ನಡೆಯಕ್ಕೆ ಅವಕಾಶ ಕೊಡ್ತೀಯೇನೋ ಏನ್ ಮಾಡೋದು ಅಜ್ಜಿ ಇಂಥ ಸಜ್ಜನ ಮದುವೆ ಮಾಡ್ಕೊಳ್ತೀನಿ ಅಂತ ಕಾದಿರ್ಬೇಕಾದ್ರೆ ಯಾರು ಇವನೇ ಏನಪ್ಪ ನನಗೆ ಬುದ್ಧಿದ್ದು ಇದೆಯೇ ಒಂದ್ಸಾರಿ ಮದುವೆ ಹುಡುಗಿನ ನೀನು ಇನ್ನೊಂದ್ಸಾರಿ ಮದುವೆ ಆಗ್ತೀಯ ಒಳ್ಳೆ ಗ್ರಾಹಕ ಆರಕ್ಕಂತಲ್ಲ ಅಜ್ಜಿ ನಾ ಸುಮ್ಮನೆ ಬೈತೀಯ ನನಗೇನು ಗೊತ್ತಿಲ್ಲ ಸಾಕ್ ಸಾಕ್ ಸುಮ್ಮನೆ ನಾಚಿಕೆಯಿಂದ ಮಾತಾಡ್ಬೇಡ ನೀನು ದೊಡ್ಡ ಮನುಷ್ಯ ಅಜ್ಜಿ ಚಂದ್ರು ಇವನ್ಯಾ ಸುಮ್ಮನೆ ಬೈತಾ ಇದೆಯಾ ಇವನ್ ನನ್ನ ಸ್ನೇಹಿತ ಇವನಿಗೆ ಆ ಮದುವೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಇವನ ಅಪ್ಪ ಅಮ್ಮ ಸುಮ್ಮನೆ ಪ್ರಾಣ ತೆಗೆದಿದ್ದಾರಷ್ಟೇ ಅಯ್ಯೋ ನನಗೇನಪ್ಪ ಗೊತ್ತು ಈಗ ಈ ಶಂಕರ ಹೇಳ್ಬಿಟ್ಟ ನಾನು ನಂಬಿಟ್ಟೆ ಕಣೋ ಅಜ್ಜಿ ಇವರು ಶೇಖರ್ ಅಲ್ವೇ ನಮ್ ಚಂದ್ರ ಕಣೋ ನಿಮ್ ಸೋದರ ಮಗ ಚಂದ್ರಶೇಖರ ನಮ್ ಸರೋಜನ್ ಗಂಡ ಕಣೋ ವಿಷಯ ತಿಳಿದೆ ಸರೋಜನ್ ಮನಸ್ಕರಿಸಿ ಗಂಡ ಹೆಂಡತಿಯನ್ನು ದೂರ ಮಾಡ್ಬಿಟ್ಟಿದೆ ಸದ್ಯ ನೀನ್ ನಮ್ ಪಾರ್ಟಿ ಆದ್ಯಲ್ಲ ಅಷ್ಟೇ ಸಾಕು ಹೌದಪ್ಪ ನೀವಿಬ್ರು ಆಲೋಚನೆ ಮಾಡ್ಕೊಂಡು ಹೇಗಾದ್ರೂ ಏನಾಗುತ್ತಾನೆ ತಪ್ಪಿಸ್ದು ಅಜ್ಜಿ ನೀನ್ ಏನು ಯೋಚನೆ ಮಾಡ್ಬೇಡ ಈ ಮದುವೆ ಖಂಡಿತವಾಗಿ ನಡೆಯೋದು ಅಬ್ಬಬ್ಬ ಸದ್ಯ ನಾವು ಬಚ್ಚಾವು ಅಪ್ಪ ಈಗ ನನ್ ಮನಸ್ಸು ನೆಮ್ಮದಿ ಆಯ್ತಪ್ಪ ನಿಧಾನವಾಗಿ ಊರ್ ಕಡೆ ಹೋಗಿ ಬರ್ತೀನಪ್ಪ ನೋಡಿ ಚಂದ್ರ ಅಜ್ಜಿ ಹೇಳ್ತಿರೋದು ಅಜ್ಜಿ ಊರ್ ಹೋಗ್ಲಿ ಇಲ್ಲಿ ಕೇಸ ನಾವೇ ಫೈಸಲ್ ಮಾಡ ಅಯ್ಯ ಮಜನು ನಾನು ಹೇಳ್ದ ಕೇಳ್ತೀಯ ನಾನು ಒಬ್ಬರೇ ಆಕಯ್ಯ ದಂಪತಿ ಸವೇತರ ಸಿದ್ಧ ಸರಿ ಹಾಗಾದ್ರೆ ಬನ್ನಿ ಹೋಗಿ ಬನ್ನಿ ಬರೋ 25 ಶುಕ್ರವಾರ ಬೆಳಗ್ಗೆ 7:30 ಮೇಲೆ 10 ಒಳಗೆ ಮುಹೂರ್ತ ಚೆನ್ನಾಗಿದೆ ಅಂತ ನಮ್ಮ ಪುರೋಹಿತರು ಬರೆದು ಕಳಿಸಿದ್ದಾರೆ ನಾನು ಅದನ್ನೇ ಸ್ಥಿರಪಡಿಸ್ಕೊಳ್ಳೋಣ ಅಂತ ನಿಮ್ಮ ಅಭಿಪ್ರಾಯ ಏನು ಅದಕ್ಕೇನಂತೆ ಮಂಗಳ ಬರೋದ್ರಲ್ಲಿ ಹೋಗ್ರಿ ಅಪ್ಪ ಒಂದ್ ಸಣ್ಣ ಸಂದೇಹ ಕೇಳಿ ಬಿಡಿ ಅಂದ್ರೆ ಪರಿಸ್ಥಿತಿ ಎಂಥದ್ದೇ ಇರ್ಲಿ ಆದ್ರೆ ಸಂದೇಹ ಮಾತ್ರ ಇರ್ಬಾರ್ದು ಮಾವಯ್ಯನವರೇ ನಿಮ್ಮ ಮಗನಿಗೆ ಹಿಂದೆನೇ ಒಂದು ಮದುವೆ ಆಗಿದೆ ಅಂತ ಒದಗ ಅದು ಬೊಂಬೆ ಮದುವೆನೋ ಒಂದ್ ಮದುವೆನೆ ಅರಿಯರು ಒಬ್ಬ ಕತ್ತಲ್ಲಿ ಕಳತನಾಗಿ ತಾಳಿ ಕಟ್ಟಿಸಿದ್ರೆ ಅದು ಒಂದ್ ಮದುವೆನೆ ಕಟ್ಟಿರುತ್ತೆ ಏನೇ ಇರ್ಲಿ ಮದುವೆ ಮದುವೆ ತಾನೆ ಹೌದ್ರಪ್ಪ ಆ ಮದುವೆ ಕೋರ್ಟ್ ಮೇಲೆ ರದ್ದಾಗೋಯ್ತಲ್ಲ ಇನ್ಯಾಕೆ ಆಕ್ಷೇಪಣೆ ಅಲ್ಲ ಆ ಮದುವೆ ರದ್ದಾದಾಗ ಈ ಮದುವೆ ರದ್ದಾಗಲ್ಲ ಅಂತ ಏನು ಗ್ಯಾರಂಟಿ ಸಾಕ್ಷಿದ ನಾನು ಯಾರು ಗೊತ್ತು ತಾನೆ ಜಗಮುಂಡ ಅರೆ ಒಂದು ವೇಳೆ ನಾನು ಮದುವೆ ಆಗ್ತೀನಿ ಆಮೇಲೆ ಆ ಹುಡುಗಿ ಒರಿಜಿನಲ್ ಗಂಡ ಬಂದು ನನ್ನ ಹೆಂಡತಿ ನನಗೆ ಕೊಡೋಂಡ್ರೆ ನನ್ನ ಮಾನ ಏನಾಗ್ಬೇಕು ನೋಡಿ ಹೀಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಹೋದ್ರೆ ಕೊನೆಯೇ ಇರೋಲ್ಲ ನಿಮ್ಗೆ ಇಷ್ಟು ಇಲ್ಲಿ ಏನು ಸ್ಪಷ್ಟವಾಗಿ ಹೇಳ್ಬಿಡಿ ನೋಡ್ರಿ ನಮ್ಮ ಹುಡುಗಿನ ಇಷ್ಟಪಟ್ಟು ಮದುವೆ ಆದ್ರೆ ನಿಮ್ದೇನೋ ಅಭ್ಯಂತರಲ್ಲ ತಾನೆ ಅದು ಲೆಕ್ಕಾಚಾರ ಆ ಹುಡುಗಿನ ನಮ್ಮ ಎದುರು ಬಂದು ಇವ್ರು ನಾನು ಮದುವೆ ಆಗಿ ಬಂದು ನಿಮ್ಗೆ ಹೇಳ್ಬಿಡ್ಬಾರ್ದು ವಯಸ್ಸು ಬಂದು ಹುಡುಗಿ ಇಷ್ಟು ಜನರ ಮುಂದೆ ನಾನು ಇದ್ದಾವನ್ನೇ ಮದುವೆ ಆಗ್ತೀನಿ ಅಂತ ಹೇಗೆ ಪರವಾಗಿಲ್ಲಮ್ಮ ಸರೋಜಿನ ಕರ್ಸಮ್ಮ ಅವ್ಳ ಬಾಯಿನಲ್ಲೇ ಹೇಳಿಸ್ಬಿಟ್ರೆ ಆಯ್ತದ ಏನ್ ಮಹಾ ದೊಡ್ಡ ವಿಷಯ ಹಾಗೆ ಅಂತ್ಯಾ ಹೌದಮ್ಮ ಸರೋಜ 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 ಬಂದ್ಬಿಟ್ಟೆ ಬೇಗ ಬರೇಮ್ಮ ಬೇಗ ನಾನು ಎಷ್ಟೊತ್ತು ವೇಷ ಬದಲಾಗ್ತದೆ ನಕಲಿ ಮದುವೆ ಬಿಟ್ಟು ಸಾಕ್ತಾರೆ ನೀನ್ ತಾನೇ ಅಕ್ಲಿ ಮದುವೆ ಬಿಟ್ಟು ನಾನ್ ಬರ್ತೀನಿ ಏನಮ್ಮ ನನ್ ಮದುವೆಗಿಂತ ಹೋಗ್ತಾ ಇದೀಯ ನಾನ್ ಬೇಗ ಹೋದ್ರೆ ನನಗ್ ಮದುವೆನೇ ಇರ್ಬೋದು ನೀವೇನು ಯೋಚನೆ ಮಾಡ್ಬೇಡ ನಿನ್ ಸಿಮ್ಮ ತಕ್ಕಂಟ ಬರ್ತದೆ ಮೊದ್ಲು ನನ್ ಸಿಮ್ ಅಂತಾನೆ ನಿನ್ ಸಿಮ್ ಅಂತಾನೆ ನೋಡೋಣ ಹೌದು ಎಲ್ಲಿ ಎಷ್ಟೊತ್ತಾಯ್ತು ಏನು ಅಲಂಕಾರ ಅಲಂಕಾರ ಬಂದಾಗ ಮಾಡಿ ಊಟ ಇಲ್ಲ ಅಂತ ಹೇಳೋಬಾರ್ದೆ ಅದಪ್ಪ ಏನು ಅಳಿಯಂದ್ರು ತುಂಬಾ ಉತ್ತರ ಪಡ್ತಾ ಇದ್ದೀರಲ್ಲ ನಮ್ಮ ಮಕ್ಕಳು ಕೇಳಿರಲ್ಲ ಏನ
ಇನ್ನೂ ಬರಲೇ ಇಲ್ವಲ್ಲ, ನನಗೆ ನಾನು ನಂಬಿಕೆ ಇಲ್ಲ. ಅದೇನು ಹಂಗೆ ಹೇಳ್ತಿದ್ದೀರಾ ನೋಡಿ, ಬರ್ತಾರೆ. ಇವಳೇ ನಿಮ್ಮ ಮಗಳು? ಹೌದು ಹೌದು. ಇವಳು ಎಂತ ಮಗಳು ಹೇಳಬಾರ್ದಾಗುತ್ತೆ. ಹ್ಞೂ
ಅಲ್ಲಿಂದ ಓಡ್ ಬಂದು ಇಲ್ಲಿ ತಲೆ ಆರಂಭಿಸಿದ್ಯಾ? ಎಲ್ಲೋ ಸರೋಜಿನಲ್ಲಿ ಇನ್ನೂ ನಿಮ್ಮ ಮಗಳ ಮೇಲೆ ಆಸೆ ಹೋಗಿದನು? ಬಾಬಾ, ಈ ಹಳೆ ಬಂದೂಕ ಕೇದ್ರಿ ಹೆಂಡತಿ ನುಡ್ಸು ಅಂತ ಹೇಳಿಯಲ್ಲ, ನಾನು ಇವತ್ತು ನಿನ್ನ ಉಡಾಯಿಸ್ಬಿಡ್ತೀನಿ. ಈ ಮಾತು ಕೇಳಿ ಕೇಳಿ ನನಗೂ ಸಾಕಾಗೋಯ್ತು. ಅದೇನು ಉಡಾಯಿಸ್ತೀರೋ ಉಡಾಯಿಸ್ಬಿಡಿ, ನಾನು ಉಡಾಯ್ಬಿಡ್ತೀನಿ. ಮದುವೆ ಆದ ಮಗಳಿಗೆ ಎರಡನೇ ತಾಳಿ ಕಟ್ಟೋರಿಗೆ ಅದೇನು ಕಷ್ಟವಾದ ಕೆಲಸ? ಅಂತ ಮದುವೆಗಿಂತ ಬಂದ್ವೇನೆ ಸರು, ನಿನಗ ಅವನ ಗಂಡಲ್ಲ, ಆ ಸಂಬಂಧ ಯಾವತ್ತೋ ಕಳೆದೋಯ್ತು. ಇಲ್ಲ ಇಲ್ಲ, ಆ ಸಂಬಂಧ ಕಂಠ ಹಬ್ಬಕ್ಕೆ ಬ್ರಹ್ಮನಿಗಳು ಸಾಧ್ಯವಿಲ್ಲ. ನಾನೊಬ್ಬ ಹಿಂದೂ ಹೈ. ನೀನು ಈ ಕಡೆ ಬಟ್ಟೆ ಇಲ್ವೋ? ಇಲ್ಲ, ಖಂಡಿತವಾಗಿಯೂ ಅಲ್ಲ. ಬದುಕು ಆಸೆಯಲ್ಲ, ಕೊಂದ್ಬಿಡಿ. ನಮ್ಮಿಬ್ಬರು ರಕ್ತ ಚೆಲ್ಲಾಡದ್ಮೇನಾದ್ರು ನಿಮ್ಮ ಹಣ ಮಾರಾಟನ ಆಕ್ರೋಶ ಕೊನೆಯಾಗಿ ನಮ್ಮಿಬ್ಬರು ದಂಪತಿಗಳಾಗಿ ಬಾಳ್ಸೋದು ಕಿಟ್ಟಿಲ್ಲಿದ್ದು ನಮ್ಮನ್ನು ಕಾಣಲಾದ್ರು ಒಂದು ಯಾಕೆ ಹೇಳ್ಕೊಂಡಿದ್ದು ಬಿಡ್ರಿ. ನಮ್ ಸುರಹಂಕಾರ ಕೊನೆ ನೀನು ಬಲಿಯಾಗ್ಬಿಟ್ಟೆ, ನಮ್ಮ ನೀನು ಬಲಿಯಾಗ್ಬಿಟ್ಟೆ. ಹೆಂಡತಿಗೆ ಹೆದ್ರೆ ಹೆತ್ತಾಯಿನ ಕೊಂದ ಪಾಪಗಳಲ್ಲೇ ನಾನು ಒಬ್ಬನಾಗ್ಬಿಟ್ಟೆ. ಅಮ್ಮ, ನನಗೆ ಕೆಲಸ ನನಗೇನು ಆಗಿಲ್ಲ ಮಗು. ನೀನ್ಬೇಡಮ್ಮ, ನಿನ್ನ ಮಗ ಅಂತ ಅನ್ನಿಸ್ಕೊಂಡು ಹೋಗ್ತೀನಿ. ನನಗಿಲ್ಲಮ್ಮ, ನನಗಿಲ್ಲಮ್ಮ, ನನಗಿಲ್ಲಮ್ಮ. ಹಾಗನ್ಬೇಡಪ್ಪ ಮಹಾದೇವು, ಎಲ್ಲ ಒಳ್ಳೇದಕ್ಕೆ ಆಯ್ತು. ಬಡವ ಭಾಗ್ಯವಂತ ಅಭಿಮಾನ ಅಂತಸ್ತನ್ನ ಸಣ್ಣ ತಾಳ್ಮೆಗಾಗಿ ರಕ್ತ ಚೆಲ್ಲಾಡ್ಬೇಕೆ? ಹಣ ಕೊಟ್ಟು ಭಾಗ್ಯವಂತನ ಮಾಡಬಹುದು, ಸತ್ತವರು ಪ್ರಾಣ ಕೊಡೋದಕ್ಕಾಗುತ್ತೆ ಮಹಾದೇವು? ಇನ್ಮೇಲಾದ್ರೆ ಈ ದ್ವೇಷ ಎಲ್ಲ ಮರೆತು ನಾವೆಲ್ಲರೂ ಒಂದಾಗಿ ಬಾಳೋಣಪ್ಪ. ಮಹಾದೇವು, ಈ ಮಕ್ಕಳಿಗೆ ಆಶೀರ್ವಾದ ಮಾಡಿ. ನೂರು ವರ್ಷ ಕಾಲ ಚೆನ್ನಾಗಿ ಬಾಳು. ಗಂಡು ಬೇಡ, ಬೇಡ, ನಿಮ್ಮ ಮೇಲೆ ಇದ್ರೆ ಸಾವಾಸ ಬೇಡ. ನಾ ತಗೊಂಡ್ ಬನ್ನಿ ಪ್ರೇಮ. ನಿನಗೆ ಹತ್ತು ಮನೆ ಹೆಣ್ಣು, ನಿನ್ ಬಸ್ತು ಹೊಕ್ಕು. ಹೌದೌದು, ಆ ಸುಶೀಲ ನೀನು ಹೊಸ ಸೊಸೆನೆ, ನಿನಗ್ಯಾಕೆ ಈ ಕೆಲಸ? ಆ ಹಳೆ ಸೊಸೆನ ಕರಿ ಬಡಿಸ್ತೀನಿ. ಹಳೆ ಸೊಸೆ ಯಾರಪ್ಪ ಅದು? ಅವಳೇ ಕಣವ್ ನಿಮ್ಮಮ್ಮ. ಎಲ್ಲವಳು? ಅವಳಿಗೆ ಹಸಿಲ್ಲ ಅಂತಪ್ಪ, ಊಟ ಬರಲ್ಲ ಅಂತ ಹೇಳಿದ್ರು. ಬರಲ್ಲ ಅಂತಂದೆ ಏನಮ್ಮ? ಇದು ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡಿದ್ರೆ ಚೆನ್ನ. ಎಷ್ಟೇ ಆಗಲಿ, ನಿಂದಿದೆ ಒಂದು, ನಾನ್ ತಾನೇ ಹೋಗಿರೋಳು. ಹೆಂಗ ತೆಗೆದ್ಯಾ ಮಾತನ್ನ? ನೀನ ಹಾಗ್ ಹೇಳಿ ತಾನೇ ನಾವು ಇಷ್ಟೆಲ್ಲ ಬೆಂದಿದ್ದು. ಇನ್ನೊಂದ್ ಸರಿ ಹೇಳಿದ್ರೆ ಉಡಾಯಿಸ್ಬಿಡ್ತೀನಿ. ಆ ಕಡೆ ಹೋಗಮ್ಮ, ನಾನು ಅವಳು ಸರಿಯಾಗಿ ಶಿಕ್ಷೆ ಮಾಡ್ತೀನಿ. ಮತ್ತೆ ನನ್ ಗನ್ನು ಅಂತಂದ್ರೆ ಯಾವಾಗ್ಲೂ ಸರಸ ಅಂತ ತಿಳ್ಕೊಂಡ್ಯಾ? ಎಲ್ಲಿ ಹೇಳು, ನಾವೆಲ್ಲ ಒಂದು. ನಾವೆಲ್ಲ ಒಂದು. ಸರಿ ಕೇಳು, ಬೇಗ ಬಿಟ್ಟು ಹೇಳ್ಬೇಡ. ನಾವೆಲ್ಲ ಒಂದು. ನಾವೆಲ್ಲ ಒಂದು. ನಾವೆಲ್ಲ ಒಂದು. ನಾವೆಲ್ಲ ಒಂದು. ನಾವೆಲ್ಲ ಒಂದು. ನಾವೆಲ್ಲ ಒಂದು. ನಮ್ಮ ಅಮ್ಮನ ಕಾಲಿಗೆ ಕ್ಷಮಾಪಣೆ ಕೇಳ್ಕೋ. ಅಮ್ಮ, ನಮ್ಮ ಮಾಡಿದ್ದೆಲ್ಲ ತಪ್ಪು. ಈಗ ಒಪ್ಪ ಅಮ್ಮ. ಹೇಗಿದೆ ಸಾರ್? ಸಾರ್ ಏನ್ ಏನ್ ಸಮಾಚಾರ ಸಾರ್? ಅದೇ ಆ ಹುಡುಗಿ ಮದುವೆ ತಪ್ಪಿಸ್ಕೊಂಡು ಹೋದವಳು. ಇಲ್ಲೇ ಇದ್ದಾಳೆ ಸರ್. ಮದುವೆ ತಪ್ಪಿಸ್ಕೊಳ್ಳಿಲ್ವಲ್ಲ, ತಾನಾಗಿ ಒಪ್ಕೊಂಡು ಮದುವೆ ಆಗ್ಬಿಟ್ಲು. ಹಾ, ಮದುವೆ ಆಗುತ್ತೆ. ಹೌದು ಸರಿ ಸರ್, ನಾವು ಬರ್ತೀವಿ. ಹಾ ಹಾ, ಮದುವೆ ಊಟ ಮಾಡ್ಕೊಂಡು ಹೋಗಿ. ನನ್ನ ಮನೆಯಲ್ಲಿ ರಾಧ ಅಂತ ಮಾಡಿದ್ದು ಅಲ್ಲದೆ ಪುನಃ ಬಂದ್ರ ನಾನು ಇಷ್ಟು ರಾಧ ಅಂತ ನಡೆಸ್ತೇ ಹೋಗಿದ್ರೆ ಒಂದು ಊಟದ ಖರ್ಚಿನಲ್ಲಿ ಎರಡು ಮದುವೆ ಹಾಗಾಗ್ತಿತ್ತು ದೇವ್ರು. ಇದು ಒಳಮಾತು ಪರಂತು ಒಳಗೆ ಯಾಕೆ ನಳಾಟ ಮಾಡ್ಬೇಕಲ್ಲ ಹೇಳ್ಬಿಡ್ತೀರಿ ಇವಾಗ? ಒಂದ್ ಕಾರಣ ಸ್ವಲ್ಪ ಹೇಳ್ಬಿಡಿ. ಅದು ಒಳಮಾತು ಪರಂತು ಒಳಗೆ ಊಟಕ್ಕೆ ತಾನೇ
ಕೂತಿ ಮೇಲೆ ನಿಲ್ವಲ್ಲ ಚಿಕ್ಕಪ್ಪ, ಊಟಕ್ಕೆ ತಾನೇ ಹೋಗ್ತಾ ಇರೋದು. ಹಾಗೇನು ಮದುವೆಯಾಗ್ಬೇಕು ಇನ್ಯಾಕೆ ಭಯ? ಮದುವೆ ಅಂದ್ರೆ ತಾಳಿ ಕೊಟ್ಟದೆ ಇಲ್ಲ, ಮನಸ್ಸು ಮನಸ್ಸು ಒಂದಾಗುತ್ತೆ. ದೇಶ ಮಸ್ಕೊಂಡು ಹುಡುಗಿಗೆ ಹುಚ್ಚಿಸ್ತು.